ಯೋಜನೆ ವೇತನದಲ್ಲಿ ರೂಪಾಯಿ 8,640ಕ್ಕಿಂತ ಹೆಚ್ಚಿನ ಏರಿಕೆ ಎಂಬುದರ ಬಗ್ಗೆ ನೀವು ಅನ್ಬಹುದು. ಯಾವ ರೀತಿಯಾಗಿ ಹೆಚ್ಚಳವಾಗಲಿದೆ, ಏನ್ ಪ್ರೂಫ್ ಇದೆ, ಅದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಒಂದು ಮಾಹಿತಿ ನೀಡ್ತಾ ಇದ್ದೀರಾ, ಅಪ್ಗ್ರೇಡ್ ಏನು ಸರ್ಕಾರದ ಒಂದು ಡಾಕ್ಯುಮೆಂಟ್ಸ್ ತೋರಿಸಿ ಅಂತ ಕೇಳಬಹುದು. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ, ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಏನೋ ತುಟ್ಟಿ ಭತ್ತೆ DA ಮತ್ತು DR ನೀಡ್ತಾರೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಸಹ ತುಟ್ಟಿ ಭತ್ತೆ ನೀಡೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ನುಡಿದಂತೆ ನಡೀತೀನಿ, ರಾಜ್ಯ ಸರ್ಕಾರಿ ನೌಕರರ ಪರವಾಗಿದ್ದೇನೆ, 7ನೇ ವೇತನ ಆಯೋಗವನ್ನೇ ನೀಡಿದ್ದೇನೆ, ಒಂದು DA ನೀಡುವ ಒಂದು ಕೆಲಸ ಕೇಂದ್ರಕ್ಕೆ ಸರಿ ಸಮಾನವಾಗಿ ನೀಡ್ತೀನಿ, ಅದಕ್ಕಿಂತ ಒಂದು ಹೆಚ್ಚಿನ ಯಾವುದೇ ರೀತಿಯಂತ ನಿಮಗೆ ತೊಂದರೆ ಆಗದಿರದಂತೆ ನೋಡಿಕೊಳ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಒಂದು ಮಾಹಿತಿ ಯಾವ ರೀತಿಯಾಗಿ 8,640 ರೂಪಾಯಿ ಏರಿಕೆ ಆಗಲಿದೆ ಅಂತ ನೋಡ್ತಾ ಹೋಗೋಣ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರಥಮ ಬಾರಿಗೆ DA ಹೆಚ್ಚಳವಾಗ್ತಾ ಇದೆ. ಯಾವ ರೀತಿಯಾಗಿ ಪ್ರಥಮ ಬಾರಿಗೆ, ಏಕೆಂದ್ರೆ 7ನೇ ವೇತನ ಆಯೋಗ ಸಿಕ್ಕು 2 ತಿಂಗಳಿಗೆ ಒಂದು ಕಾಲಿಡ್ತಾ ಇದ್ದೀರಾ. ಹಾಗಾದ್ರೆ ರಾಜ್ಯದಲ್ಲಿ ಇನ್ನು ಒಂದು DA ಸಹ ಆಗಿಲ್ಲ. 7ನೇ ವೇತನ ಆಯೋಗದ ಅಡಿಯಲ್ಲಿ ಇಷ್ಟು ದಿನ ಪಡಿತಾ ಇರೋದು, 6ನೇ ವೇತನ ಆಯೋಗದ ಅಡಿಯಲ್ಲಿ ಪಡೆದಿದ್ದೀರಿ. ಹಾಗಾಗಿ ಈಗ 7ನೇ ವೇತನ ಆಯೋಗದ ಅಡಿಯಲ್ಲಿ ನೀವು ಪಡೆಯೋದಾದ್ರೆ ಎಷ್ಟು ಪಡಿತೀರಾ DA ಎಂಬುದ್ರ ಬಗ್ಗೆ ಕುತೂಹಲಕಾರಿಯಾದಂತ ಸಂಗತಿ ಈಗ ಮಾನ್ಯ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯ ಅವರು ನೀಡಿರುವಂತ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಮೆಲುಕು ಹಾಕೋಣ. ಯಾಕೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸರಿ ಸಮಾನವಾಗಿ ನೀಡೋದಿಲ್ವಾ ತುಟ್ಟಿ ಭತ್ತೆ ಅಂತ ನೀವು ಕೇಳಬಹುದು. ಯಾಕೆ ನೀಡೋದಿಲ್ಲ, ಯಾಕೆ ನೀಡ್ತಾ ಇರಲಿಲ್ಲ, ಈಗ ನೀಡ್ತಾರೆ, ಯಾವುದೇ ರೀತಿ ಅಂತ ಡಿಫ್ರೆನ್ಸ್ ಆಗೋದಿಲ್ಲ. ಕೇಂದ್ರದಲ್ಲಿ 4.75 ನೀಡಿದ್ರೆ ರಾಜ್ಯದಲ್ಲಿ ಸಹ 4.75 ನೀಡಬೇಕಾಗುತ್ತೆ. ಯಾಕಂದ್ರೆ ಮೊದಲು ದಯವಿಟ್ಟು ಮಾಹಿತಿ ಯಾರೆಲ್ಲ ಲೈವ್ ಸೆಷನ್ಗೆ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇದ್ದೀನಿ. ಮಾಹಿತಿಯನ್ನು ನೀವು ಲೈಕ್ ಮಾಡದೆ ಹೋದ್ರೆ ಮಾಹಿತಿ ಬಹಳಷ್ಟು ನಾವು ಹೇಳ್ತಾ ಇರುವಂತಹ ಒಂದು ಮಾಹಿತಿ ನಿಮಗೆ ನೀಡೋದರಲ್ಲಿ ಒಂದು ಖುಷಿ ಬರೋದಿಲ್ಲ. ಹಾಗಾಗಿ ಲೈಕ್ ಅನ್ನು ಒತ್ತೋದಕ್ಕೆ ಸಂಬಂಧಿಸಿದಂತೆ ನೀವು ಒಂದು ಲೈಕ್ ಒತ್ತಿ, ಹಾಗೂ ನಿಮ್ಮ ಒಂದು ಅನಿಸಿಕೆ ರಾಜ್ಯ ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ DA ಮೊದಲ ಬಾರಿಗೆ ಎಷ್ಟು ಪಡೆಯಲು ಇಚ್ಛಿಸಿದ್ದೀರಿ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ. ಮಾಹಿತಿಯನ್ನು ನಿಮ್ಗೆ ಯಾವುದೇ ರೀತಿಯಿಂದ ಡೌಟ್ಸ್ ಗಳಿದ್ರೆ ಕ್ಲಾರಿಫಿಕೇಶನ್ ಅಂತ ನೀಡುವಂತ ಕೆಲಸ ನಾವು ಮಾಡ್ತೀವಿ. CS ಷಡಾಕ್ಷರಿ ಅವರು ಸಹ ಮಾನ್ಯ ಮುಖ್ಯಮಂತ್ರಿಗಳ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಒಂದನೇ ಒಂದು ಪ್ರಶ್ನೆ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು, ಕೇಂದ್ರಕ್ಕೆ ಸರಿ ಸಮಾನವಾದಂತ DA ನೀಡೋದಿಲ್ವಾ ಅಂತ. ಹೌದು, ನೀಡ್ತಾರೆ. ಯಾಕಂದ್ರೆ 7ನೇ ವೇತನ ಆಯೋಗ ಕೇಂದ್ರದಲ್ಲೂ ನಡೀತಾ ಇದೆ, ಕರ್ನಾಟಕ ರಾಜ್ಯದಲ್ಲೂ 7ನೇ ವೇತನ ಆಯೋಗ ಇದೆ. ಹಾಗಾದ್ರೆ ರಾಜ್ಯ ಮತ್ತು ಕೇಂದ್ರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂತ ಡಿಫ್ರೆನ್ಸ್ ಇರೋದಿಲ್ಲ. ಈಗ ಒಂದು ಎಲ್ಲಾ ರೀತಿಯಂತ ತುಟ್ಟಿ ಭತ್ತೆ ಯಾವ ರೀತಿಯಾಗಿ ಕೇಂದ್ರದಲ್ಲಿರುತ್ತೋ ರಾಜ್ಯದಲ್ಲಿ ಸಹ ಅದೇ ರೀತಿಯಾಗಿ ಅಪ್ಗ್ರೇಡ್ ಮಾಡಬೇಕಾಗುತ್ತದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ಹೆಡ್ಲೈನ್ ಅನ್ನು ಓದೋಣ. ನೋಡ್ತಾ ಇದ್ರೆ 7th Pay Commission ಅಕ್ಟೋಬರ್ನಲ್ಲಿ ಸರ್ಕಾರಿ ನೌಕರರಿಗೆ DA ಘೋಷಣೆ, ವೇತನದಲ್ಲಿ ₹8,500 ಹೆಚ್ಚಳ ಎಂಬುದ್ರ ಬಗ್ಗೆ ಮಾಹಿತಿ ನೋಡ್ತಾ ಹೋದ್ರೆ ಕೇಂದ್ರಕ್ಕೆ ಸರಿ ಸಮಾನ ಒಂದು ಕೇಂದ್ರದ ಮಾಹಿತಿನೂ ಸಹ ಇದೆ, ರಾಜ್ಯದ ಮಾಹಿತಿನೂ ಸಹ ಇದೆ. ನಿಮ್ಗೆ ಅನಿಸ್ಬೋದು ಕೇಂದ್ರ ಸರ್ಕಾರಿ ನೌಕರರ ಮಾಹಿತಿ ನಮಗೇಕೆ ಅಂತ, ಅದು ಹಂಗಂದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಕೇಂದ್ರದಲ್ಲಿ ತುಟ್ಟಿ ಭತ್ತೆ ನೀಡಿದ ಕ್ಷಣಾರ್ಧದಲ್ಲಿ ಒಂದು ದಿನಗಳ ಒಳಗಾಗಿ ರಾಜ್ಯದಲ್ಲಿ ಸಹ ನೀಡ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಒಂದು ಅಣ್ಣ ತಮ್ಮಂದಿರಂತೆ ನಡೀತಾ ಇರುವಂತದ್ದು, ಅದು ಕೇಂದ್ರ ನೀಡಿದ ತಕ್ಷಣ ರಾಜ್ಯ ನೀಡಬೇಕಾಗಿರುವಂತದ್ದು ಪರಂಪರೆ. ಹಾಗಾಗಿ ಕೇಂದ್ರ ಎಷ್ಟು ನೀಡುತ್ತದೆ, ಯಾವಾಗ ನೀಡುತ್ತದೆ, ಯಾವಾಗಿನಿಂದ ಅಪ್ಲೈ ಆಗುತ್ತದೆ, ಮತ್ತು ನೌಕರರಿಗೆ ಮತ್ತು ನಿವೃತ್ತರಿಗೆ ಯಾವ ರೀತಿಯಾಗಿ ಡಿವೈಡೇಷನ್ ಮಾಡಿದ್ದೀರಾ, ಅದಕ್ಕೆ ಸಂಬಂಧಿಸಿದಂತೆ ಡೇಟ್ ಏನಿದೆ ಎಂಬುದ್ರ ಬಗ್ಗೆ ನೋಡಿದ್ರೆ ರಾಜ್ಯದಲ್ಲಿ ಸಹ ಅದೇ ಸೇಮ್. ಯಾಕಂದ್ರೆ ಪೇ ಕಮಿಷನ್ಗಳು ಸೇಮ್ ಆಗಿದ್ದಾವೆ. ಆ ಪೇ ಕಮಿಷನ್ ಸೇಮ್ ಆಗಿರೋದ್ರಿಂದಾಗಿ ರಾಜ್ಯದಲ್ಲಿ ಸಹ ಅದೇ ರೀತಿಯಾದಂತ ಒಂದು ಫಾರ್ಮೆಟ್ ಇಲ್ಲಿ ಯೂಸ್ ಮಾಡ್ತಾರೆ. ರಾಜ್ಯದಲ್ಲಿ ವೇತನ ಆಯೋಗ ಹೆಚ್ಚಿಸಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್.
ನವದೆಹಲಿ ಸೆಪ್ಟೆಂಬರ್ 27 ಕೇಂದ್ರ ಸರ್ಕಾರವು ದೀಪಾವಳಿ ಹಬ್ಬಕ್ಕೂ ಮೊದಲೇ ಸರ್ಕಾರಿ ಉದ್ಯೋಗಿಗಳಿಗೆ ಬಂಪರ್ ನೀಡಲು ಮುಂದಾಗಿದೆ. ಇದೇ ಅಕ್ಟೋಬರ್ ತಿಂಗಳಿನಿಂದಲೇ ನೌಕರರ ವೇತನ ಹೆಚ್ಚಳ ಪ್ರಕಟಿಸುವ ಸಾಧ್ಯತೆ ಇದೆ. ಈ ಮೂಲಕ ದುಬಾರಿ ದುನಿಯಾದಲ್ಲಿ ಹಣದುಬ್ಬರ ತಗ್ಗಿಸುವ ಸರ್ಕಾರ ನೌಕರರ ಕೈ ಹಿಡಿದಿದೆ. ಹಾಗಾಗಿ ತುಟ್ಟಿ ಭತ್ತೆ ಏನೋ ಈ ಅಲೌನ್ಸ್ ಏನೋ ಡಿಎನ್ಎಸ್ ಅಲೌನ್ಸ್ ಏನಿದೆಯಲ್ಲ ಘೋಷಣೆ ಬಳಿಕ ನೌಕರರ ವೇತನ ಎಷ್ಟು ಹೆಚ್ಚಳವಾಗಲಿದೆ, ಮಾಸಿಕ ಮತ್ತು ವಾರ್ಷಿಕವಾಗಿ ನೌಕರರು ಪಡೆಯಬಹುದಾದ ವೇತನದ ವಿವರ ಇಲ್ಲಿದೆ ಎಂಬುದರ ಬಗ್ಗೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನೀವು ನೋಡ್ತಾ ಹೋಗಿ, ಲೈಕ್ ಮಾಡ್ತಾ ಹೋಗಿ ಮಾಹಿತಿ. ಯಾಕಂದ್ರೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗಿದೆ ಅಂತ ನಾನು ನೋಡ್ತಾ ಇದ್ರೆ, ಕೇಂದ್ರ ಸರ್ಕಾರವು ಯಾವಾಗಿನಿಂದ ಅಕ್ಟೋಬರ್ ತಿಂಗಳಿನಲ್ಲಿ ಏನೋ ತುಟ್ಟಿ ಭತ್ತೆ ಹೆಚ್ಚಳ ಮಾಡಲಿದೆ 4% ಅಷ್ಟು. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಅಷ್ಟು ಹೆಚ್ಚಳವಾಗಲಿದೆ? ಕೇಂದ್ರದಲ್ಲಿ ಹೆಚ್ಚಳವಾಗಿದ ತಕ್ಷಣವಾಗಿ ರಾಜ್ಯದಲ್ಲಿ ಸಹ ಅದನ್ನೇ ಫಾಲೋ ಅಪ್ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಅದರಲ್ಲಿ ಯಾವುದೇ ರೀತಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಲೆಕ್ಕಾಚಾರದ ವಿವರವನ್ನು ತಿಳಿದುಕೊಳ್ಳದೆ ಒಂದು ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗೋದಿಲ್ಲ ಎಂಬುದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್. 7ನೇ ವೇತನ ಆಯೋಗದ ಅಡಿಯಲ್ಲಿ 7th ಪೇ ಕಮಿಷನ್ ಸರ್ಕಾರಿ ನೌಕರರ ತುಟ್ಟಿ ಮತ್ತೆ ತುಟ್ಟಿ ಪರಿಹಾರ ಘೋಷಣೆ ದಿನಗಣನೆ ಆರಂಭವಾಗಿದೆ. ಹೌದು, ಮೂಲಗಳ ಪ್ರಕಾರ ಇನ್ನೊಂದು ತಿಂಗಳ ಅಂದ್ರೆ ಸೆಪ್ಟೆಂಬರ್ ಆರಂಭದಲ್ಲೇ ಇಲ್ಲಿ ಒಂದು ಹಂತದಲ್ಲಿ ವೇತನ ಹೆಚ್ಚಳ ಘೋಷಣೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂಬುದರ ಬಗ್ಗೆ ಅದನ್ನು ಜುಲೈನಿಂದ ಒಂದು ಆಗಸ್ಟ್ ಸೆಪ್ಟೆಂಬರ್ ಈ ಎಲ್ಲಾ ರೀತಿಯಾದಂತ ಒಂದು ತಿಂಗಳುಗಳಿಗೆ ಹರಿಯರ್ಸ್ ಅನ್ನು ಸಹ ಮಾಡುತ್ತದೆ. ವರ್ಷದಲ್ಲಿ 2 ಬಾರಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡ್ತಾರೆ, ಜನವರಿ ಮತ್ತು ಜುಲೈನಲ್ಲಿ. ಒಂದು ಉಳಿದಿರುವಂತ ತುಟ್ಟಿ ಭತ್ತೆಯನ್ನು ಸಹ ನೀಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಸರ್ಕಾರಿ ನೌಕರರ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಜನವರಿ ತುಟ್ಟಿ ಭತ್ತೆ ಒಂದು ಏನೋ 4% ಹೆಚ್ಚಳ ಸಹಿತ ವೇತನ ಪಡೆದಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್. ಜನವರಿಯಲ್ಲಿ ಆಗ್ಬೇಕಾಗಿರುವಂತದ್ದು ಏನೋ ಮಾರ್ಚ್ ಅಲ್ಲ ಆಯ್ತು, ಮಾರ್ಚ್ ಅಲ್ಲ ಆದರೂ ಸಹ ನೌಕರರ ಏನು ಅವರಿಗೆ ಬರಬೇಕಾಗಿರುವಂತ ಒಂದು ವೇತನ ಭತ್ಯಗಳನ್ನು ಹರಿಯರ್ಸ್ ಹಾಕ್ತಾರೆ. ನಿಮ್ಗೆಲ್ಲ ಗೊತ್ತಿದೆ 2-3 ತಿಂಗಳ ಡಿಲೇ ಆದರೂ ಸಹ ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು ಇಲ್ಲಿ ಡಿಲೇ ಮಾಡಿದ್ರು ಸಹ ಆ ಸಂಬಂಧಿಸಿದಂತ ತುಟ್ಟಿ ಭತ್ತೆ ಅವರ ಖಾತೆಗಳಿಗೆ ನೀಡುವುದು ಆ ಒಂದು ಪರಂಪರೆ ಇದೆ. ನಿಮ್ಗೆಲ್ಲ ನೋಡ್ತಾ ಇದ್ದೀರಾ 4% ವೇತನ ಹೆಚ್ಚಳ ಮಾಡಿದ್ದಾರೆ ತುಟ್ಟಿ ಭತ್ತೆಯನ್ನು ಮಾರ್ಚ್ನಲ್ಲಿ, ಅದು ಜನವರಿಯಿಂದ ಅಪ್ಲೈ ಆಗುವಂತೆ. ಈಗಾದ್ರೆ ಇದೀಗ ಜುಲೈ ತಿಂಗಳ ತುಟ್ಟಿ ಭತ್ತೆ ಏನು ಜುಲೈ ತಿಂಗಳಿನಲ್ಲಿ ನೀಡಬೇಕಾಗಿರುವಂತಹ ಜುಲೈಯನ್ನು 1, ಆಗಸ್ಟ್ 2, ಸೆಪ್ಟೆಂಬರ್ 3 ಈ 3 ತಿಂಗಳ ಅರಿಯರ್ಸ್ ಅನ್ನು ಹಾಕ್ತಾರೆ. ಡಿಎ ಹೈಕ್ ಡಿಆರ್ ಹೈಕ್ಗೆ ಸಂಬಂಧಿಸಿದಂತೆ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಅಕ್ಟೋಬರ್ನಲ್ಲಿ ಪಡೆಯಲಿದ್ದೀರಿ. ನೋಡ್ತಾ ಇದ್ದೀರಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ. ಅಕ್ಟೋಬರ್ನಲ್ಲಿ ನೀವು ಪಡೆಯಲಿದ್ದೀರಿ ತುಟ್ಟಿ ಭತ್ತೆಯ ಹೆಚ್ಚಳ. ಯಾವ ರೀತಿಯಾಗಿ ಹೆಚ್ಚಳ? ಈ ಮೂಲಕ ದೀಪಾವಳಿಯ ಹಬ್ಬಕ್ಕೂ ಮೊದಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಬಂಪರ್ ಗಿಫ್ಟ್ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಯಾವ ರೀತಿಯಾಗಿ ದೀಪಾವಳಿ ಹಬ್ಬಕ್ಕೂ ಮುನ್ನವೇ ಅಂದ್ರೆ ರಾಜ್ಯದಲ್ಲಿ ದೀಪಾವಳಿ ಇನ್ನೇನು 15-20 ದಿನಗಳ ಒಂದು ಮುಂದೆ ಇರುವಂತದ್ದು. ಹಾಗಾದ್ರೆ ಈಗ ತುಟ್ಟಿ ಭತ್ತೆ ನೀಡಿದ್ರೆ ಆ ಒಂದು ಯಾವಾಗಿನಿಂದ ಈ ತಿಂಗಳ ಕೊನೆಯಲ್ಲಿ ಸಂಬಳದೊಂದಿಗೆ ಆ್ಯಡ್ ಆಗಿ ಮತ್ತು ಅರಿಯರ್ಸ್ 3 ತಿಂಗಳಾಗಿ ಬರುವಂಥದ್ದು. ಈ ಬಾರಿ 3-4% ತುಟ್ಟಿ ಭತ್ತೆ ಹೆಚ್ಚಳ ಸಿಗುವ ಸಂಪೂರ್ಣ ಸಾಧ್ಯತೆ ಇದೆ. ಹಾಗಾದರೆ ಈ ಹಣ ಸೇರಿ ಸರ್ಕಾರಿ ನೌಕರರ ಮಾಸಿಕ ಮತ್ತು ವಾರ್ಷಿಕ ವೇತನ ಹೆಚ್ಚಳ ಪಡೆಯಬಹುದು ಎಂಬ ಲೆಕ್ಕಾಚಾರ ಇಲ್ಲಿವೆ. ಏನಿದೆ ಇಲ್ಲಿ, ನಾವು ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಮಾಹಿತಿ ಓದ್ತಾ ಇದ್ದೀವಿ ಅಂತ ನೀವು ಅನ್ಕೋಬೇಡಿ. ಕೇಂದ್ರ ಸರ್ಕಾರಿ ನೌಕರರಿಗೆ ಎಷ್ಟು ಪರ್ಸೆಂಟ್ ಅಷ್ಟು ದುಟ್ಟಿ ಭತ್ತೆ ಹೆಚ್ಚಳ ಮಾಡ್ತಾರೋ ಅದನ್ನೇ ಫಾಲೋ ಅಪ್ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಮಾಡ್ತಾರೆ. ಮೊದಲೆಲ್ಲ 6ನೇ ವೇತನ ಆಯೋಗದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ವೇತನ ಪಡಿತಾ ಇದ್ರು. ಆದರೆ ಈಗ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಪಡಿತಾ ಇದ್ದಾರೆ. ಕೇಂದ್ರದಲ್ಲಿ ಸಹ 7ನೇ ವೇತನ ಆಯೋಗ ಇದೆ. ಹಾಗಾದ್ರೆ ಕೇಂದ್ರ ಮಾಡುವ ಬದಲಾವಣೆಗಳು ರಾಜ್ಯದಲ್ಲಿ ಸಹ ಖಂಡಿತವಾಗಲೂ ಆಗ್ತವೆ. ಅದಕ್ಕೆ ಸಂಬಂಧಿಸಿದಂತೆ ಯಾರು ಕಡ್ಡಿ ಅಲ್ಲಾಡಿಸೋದಿಲ್ಲ. ಇಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಇನ್ನು ಮುಂದೆ
ಕೇಂದ್ರ ಏನ್ ಮಾಡುತ್ತೋ ರಾಜ್ಯ ಸರ್ಕಾರಿ ನೌಕರರು ಸಹ ಅದೇ ರೀತಿಯಾಗಿ ಸಿಗುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಹಳೆಯ ಪಿಂಚಣಿ ಬದಲಾಗಿ UPS ಅಂತ ಹೊಸ ಒಂದು ಏನು ಪಿಂಚಣಿ ವ್ಯವಸ್ಥೆ, NPS ಅನ್ನು ಏನು ತೆಗೆದುಹಾಕ್ತಾರೆ, OPS ನು ಕೊಡಲ್ಲ. ಹಾಗಾದ್ರೆ UPS ಅಂತ ಹೊಸ ಒಂದು ಯೋಜನೆ ಕೇಂದ್ರ ಪರಿಚಯಿಸಿದೆ. ಆ ಒಂದು ಯೋಜನೆಯನ್ನು ಸಹ NPS ನ ಬದಲಾಗಿ ಕೇಂದ್ರದಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಅದನ್ನೇ ರಾಜ್ಯಗಳಲ್ಲೂ ಸಹ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಸರ್ಕಾರಿ ನೌಕರರಿಗೆ ಇನ್ ಮುಂದೆ ಪೆನ್ಷನ್ ಸಿಗಲಿದೆ, ಯಾವುದೇ ರೀತಿಯಾಗಿ ಟೆನ್ಷನ್ ಬೇಡ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾವ ರೀತಿಯಾಗಿ ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಾ, ದಯವಿಟ್ಟು ಯಾರೆಲ್ಲ ಏನು ಲೈವ್ ಗೆ ಸೆಷನ್ ಅಲ್ಲಿ ನೋಡ್ತಾ ಇದ್ದೀರಾ ಮಾಹಿತಿ, NPS ಬದಲಾಗಿ UPS OPS ನೀಡಲಾಗುವುದಿಲ್ಲ ಅಂತ ಸ್ಪಷ್ಟನೆ ನೀಡಲಾಗಿದೆ. UPS ನೀಡಿದ್ರೆ ಅದರ ಏನು ಲಾಭಗಳು ಏನಿದಾವೆ, ಹಾನಿ ಏನಿದೆ, ಕೇಂದ್ರ ಯಾವಾಗ ಇಂಪ್ಲಿಮೆಂಟೇಷನ್ ಮಾಡುತ್ತೆ, ರಾಜ್ಯಗಳಿಗೆ ಅಪ್ಲೈ ಆಗುತ್ತಾ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡ್ತೀವಿ. ದಯವಿಟ್ಟು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ NPS ಅನ್ನು ಏನು ಪಿಡುಗನ್ನು ತೆಗೆದುಹಾಕಿ ಹಳೆಯ ಪಿಂಚಣಿ ಎಂಬ ಒಂದು ಏನು ಸುಂದರ ಹೂವನ್ನು ಮತ್ತೆ ಸರ್ಕಾರಿ ನೌಕರರಿಗೆ ಬೇಕೆನ್ನುವರು ದಯವಿಟ್ಟು ಆ ಒಂದು ಮಾಹಿತಿಗಾಗಿ ನೀವು OPS ಅಂತ ನೀವು ಟೈಪ್ ಮಾಡಿ ಕಮೆಂಟ್ಸ್ ಅಲ್ಲಿ ಬರಿಬೇಕು. ನಾವು ನಿಮಗೆ ಸಂಬಂಧಿಸಿದಂತ ಮಾಹಿತಿಯನ್ನು ತಲುಪಿಸಿವಿ. UPS ಅಂದ್ರೆ ಏನು, ಅದರ ಮಹತ್ವ ಏನು, ಕೇಂದ್ರ ಯಾವಾಗ ಒಂದು ಇಂಪ್ಲಿಮೆಂಟೇಷನ್ ಮಾಡುತ್ತೆ, ನೌಕರರಿಗೆ ಅದು ಲಾಭವ ಅಥವಾ ಹಾನಿಯೇ ಎಂಬುದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕಲೆ ಹಾಕಿ ನಿಮ್ಗೆ ನೀಡುವಂತ ಕೆಲಸ ಮಾಡ್ತೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ದಯವಿಟ್ಟು OPS ಅಂತ ಬರೀರಿ. ನೋಡ್ತಾ ಇದ್ದೀರಾ ಈಗಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ 3-4% ತುಟ್ಟಿ ಬತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಲೆಕ್ಕಾಚಾರ ಈಗ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ನಾವು ಮುಂದೆ ನೋಡ್ತಾ ಇದ್ರೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಒಂದು 7th pay ಕಮಿಷನ್ ಸಲುವಾಗಿ ನಿಮ್ಗೆಲ್ಲ ಗೊತ್ತಿದೆ, 10 ಹೋರಾಟಗಳ ಒಂದು ತದನಂತರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದೊರೆತಿದೆ ಈ ಒಂದು 7th pay ಕಮಿಷನ್. 7th pay ಕಮಿಷನ್ ನಿಂದಾಗಿ ರಾಜ್ಯದಲ್ಲಿ ಗಣನೀಯವಾದಂತ ಒಂದು ಸ್ಯಾಲ್ರಿಗಳು ಹೆಚ್ಚಳವಾಗಿದ್ದಾವೆ. ಅದು ಗ್ರೂಪ್ ಎ ಆಗಿರ್ಬೋದು ಅಥವಾ ಗ್ರೂಪ್ ಬಿ ಆಗಿರ್ಬೋದು ಅಥವಾ ಗ್ರೂಪ್ ಸಿ ಆಗಿರ್ಬೋದು ಅಥವಾ ಗ್ರೂಪ್ ಡಿ ಆಗಿರ್ಬೋದು, ನಿಮ್ಗೆಲ್ಲ ಖಂಡಿತವಾಗ್ಲೂ ಒಂದು ಈ ಒಂದು 7ನೇ ವೇತನ ಆಯೋಗದಿಂದಾಗಿ ಬಹಳಷ್ಟು ಲಾಭ ಪಡೆದಿದ್ದೀರಾ. ಅಲ್ಲಿ ಕನಿಷ್ಠ ಪಕ್ಷ 7-8,000 ರೂಪಾಯಿ ಆ ಗ್ರೂಪ್ ಡಿ ನೌಕರರಿಗೂ ಸಹ ಇನ್ಕ್ರೀಸ್ ಆಗಿರುವಂತದ್ದು. ಹಾಗಾಗಿ ನೌಕರರು ಪಡೆದಿರುವಂತ ಈ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಹಳಷ್ಟು ಶ್ರಮ ವಹಿಸಿದೆ. ನಿಮ್ಗೆಲ್ಲ ಗೊತ್ತಿದೆ ಬಹಳಷ್ಟು ಹೋರಾಟದ ಫಲಶೃತಿಯಾಗಿ ಏನು CA ಷಡಕ್ಷರಿಯವರು ಸಹ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ರಾಜ್ಯ ಸರ್ಕಾರಿ ನೌಕರರು ಸಹ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ಏನು ಮಾಹಿತಿಯನ್ನು ಬಿತ್ತರಿಸಿದ್ದೇವೆ, ಅದಕ್ಕೆ ಸಂಬಂಧಿಸಿದಂತೆ ನೀವೆಲ್ಲನೂ ಸಹ ಅಪ್ಡೇಟ್ಸ್ಗಳನ್ನು ಪಡಿತಾ ಇದ್ರಿ. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಲೇಬೇಕಾಗಿರುವಂತ ಪ್ರಸಂಗ ಬಂದು ಮುಖ್ಯಮಂತ್ರಿಗಳು ಇನ್ನು ಸರ್ಕಾರಿ ನೌಕರರ ಮುಂದೆ ತಲೆಬಾಗಿ ನೌಕರರ 7ನೇ ವೇತನ ಆಯೋಗ ನೀಡಿ ಒಂದು ಅವರ ಒಂದು ಮನಗೆಲ್ಲುವಂತ ಕೆಲಸ ಮಾಡಿದ್ರು, ಅದೊಂದು ಬೇರೆ ವಿಷಯ. ಆದರೆ ಈ ಒಂದು 7th pay ಕಮಿಷನ್ ಅನ್ನುವ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಇನ್ನು ಮುಂದೆ ತುಟ್ಟಿ ಬತ್ತೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕಮ್ಮಿ ಅಂದ್ರು ಗ್ರೂಪ್ ಡಿ ನೌಕರರಿಗೆ 2,000 ಹೆಚ್ಚಿನ ಒಂದು ತುಟ್ಟಿ ಬತ್ತೆ ಹೆಚ್ಚಳ ಸಿಗಲಿದೆ ಅಲ್ಲಿ. ಅದಕ್ಕಾಗಿನೇ 8,640 ಅಂತ ನೀಡಿದ್ದಾರೆ. ಅದು ಗ್ರೂಪ್ ಎ ನೌಕರರಿಗೆ, ಗ್ರೂಪ್ ಬಿ ನೌಕರರಿಗೆ, ಗ್ರೂಪ್ ಸಿ ನೌಕರರಾಗಿರ್ಬೋದು, ಎಲ್ಲರಿಗೂ ಒಳ್ಳೆ ಒಳ್ಳೆ ರೀತಿಯಾದಂತ ತುಟ್ಟಿ ಭತ್ತೆಗಳು ಹೆಚ್ಚಳವಾಗುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ತುಟ್ಟಿ ಭತ್ತೆ ಒಂದು ಹೆಚ್ಚಳದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ದೀರಾ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ, ಕೇಂದ್ರದ ಸರ್ಕಾರಿ ನೌಕರರಿಗೂ ಸಹ 4%, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ 4% ತುಟ್ಟಿ ಬತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಾಜ್ಯದ ನೌಕರರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ಒಂದು ಏನು ದಿನಗಳ ಒಳಗಾಗಿ ಈ ದೀಪಾವಳಿಗೂ ಮುನ್ನ ನೌಕರರ ವೇತನ ಹೆಚ್ಚಳವಾಗಲಿದ್ದು ನೌಕರರಿಗೆ ಸಿಹಿ ಸುದ್ದಿ, ಬಂಪರ್ ಸಿಹಿ ಸುದ್ದಿ. ಮಾಹಿತಿ ನೋಡಿದವರು ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕೇಳಿ, ಯಾಕಂದ್ರೆ ಕೇಂದ್ರಕ್ಕೆ ಸರಿ ಸಮಾನವಾಗಿ DA ನೀಡೋದಿಲ್ಲ ಅಂತ ನೀವು ಪ್ರಶ್ನೆಗಳು ಕೇಳಿ
ಕೇಳ್ತಾ ಇದ್ರೆ ನಾನು ಕ್ಲಾರಿಫಿಕೇಶನ್ ನೀಡಿದ್ದೇನೆ, ಕೇಂದ್ರಕ್ಕೆ ಸರಿ ಸಮಾನವಾಗಿನೇ ಡಿ ಎ ನೀಡ್ತಾರೆ, ಯಾವಾಗ ನೀಡ್ತಾರೆ ಅಂತ ಹೇಳಿದ್ದೀನಿ, ಮತ್ತು ಎಷ್ಟು ನೀಡ್ತಾರೆ ಅಂತ ಹೇಳಿದ್ದೀನಿ, ಮತ್ತೆ ಯಾವೆಲ್ಲ ಒಂದು ಅಪ್ಡೇಟ್ಸ್ಗಳಿದ್ದಾವೆ, ಸಂಪೂರ್ಣವಾದಂತ ಮಾಹಿತಿಯನ್ನು ಪಡೆದಿದ್ದೀರಾ, ಮಾಹಿತಿಯನ್ನು ಎಲ್ಲರ ಜೊತೆ ಹಂಚಿಕೊಂಡ್ರೆ ನಾವು ಸಹ ನಿಮಗೆ ಮಾಹಿತಿ ನೀಡೋದ್ರಲ್ಲಿ ಒಂದು ಸಂತೃಪ್ತಿ ಆಗುತ್ತೆ. ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ, ರಾಜ್ಯ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ. ಕರ್ನಾಟಕ ರಾಜ್ಯ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಯಾವ ರೀತಿಯಂತ ಸಿಹಿ ಸುದ್ದಿ ಬರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ಕೆಲಸ ನಿರ್ವಹಿಸಿರುವಂತಹ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯದಾದ್ಯಂತ ನಿವೃತ್ತ ನೌಕರರಿಗೆ ಮೊದಲ ಬಾರಿಗೆ ತುಟ್ಟಿ ಬತ್ತೆ ಹೆಚ್ಚಳವಾಗಲಿದೆ. ಬನ್ನಿ ನೋಡೋಣ ಏನೆಲ್ಲ ಮಾಹಿತಿ ಇದೆ, ರಾಜ್ಯ ಸರ್ಕಾರಿ ನೌಕರರಿಗೆ ವೇತನದಲ್ಲಿ ಎಷ್ಟೆಲ್ಲ ವೃದ್ಧಿ ಆಗಲಿದೆ, ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ನೌಕರರ ಏನು ಆಸೆ ಇದೆ ಎಂಬುದರ ಬಗ್ಗೆ ರಾಜ್ಯದ ಒಂದು ಸರ್ಕಾರಿ ನೌಕರರ ಮಹತ್ವದ ಮಾಹಿತಿಯನ್ನು ಈ ಒಂದು ಲೈವ್ ಸೆಷನ್ ಅಲ್ಲಿ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಅಕ್ಟೋಬರ್ನಲ್ಲಿ ಅಂದರೆ ಇದೇ ತಿಂಗಳಿನಲ್ಲಿ ಸರ್ಕಾರಿ ನೌಕರರಿಗೆ ಡಿ ಎ ಅಂದರೆ ತುಟ್ಟಿ ಭತ್ತೆ ಹೆಚ್ಚಳ, ವೇತನದಲ್ಲಿ 8,640 ರೂಪಾಯಿವರೆಗೆ ಏರಿಕೆ ಆಗಲಿದೆ. ಆ ಒಂದು ಮಾಹಿತಿ ನಾವು ಏನಂದ್ರೆ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ ವೇತನದಲ್ಲಿ ಎಷ್ಟೆಲ್ಲ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಗ್ರೂಪ್ ಎ ಆಗಿರಬಹುದು, ಗ್ರೂಪ್ ಬಿ ಆಗಿರಬಹುದು, ಗ್ರೂಪ್ ಸಿ ಆಗಿರಬಹುದು ಅಥವಾ ಗ್ರೂಪ್ ಡಿ ಆಗಿರಬಹುದು, ಎಲ್ಲಾ ಒಂದು ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತ ಒಂದು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಮಹತ್ವದ ಮಾಹಿತಿಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ, ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಮತ್ತು ನಿವೃತ್ತ ಸರ್ಕಾರಿ ನೌಕರರು ಮಾಹಿತಿಯನ್ನು ಗಮನಿಸಲೇಬೇಕಾಗಿದೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ರಾಜ್ಯ ಮತ್ತು ದೇಶದ ಸರ್ಕಾರಿ ನೌಕರರು ಎಲ್ಲರಿಗೂ ಸಹ ತುಟ್ಟಿ ಮತ್ತೆ ಹೆಚ್ಚಳ. ದೀಪಾವಳಿ ಇನ್ನೇನು ಕೆಲವೇ ದಿನಗಳಲ್ಲಿದೆ, ಅದಕ್ಕಿಂತ ಮುಂಚೆಲೆ ದಸರಾ ಒಂದು ಹಬ್ಬದ ಸಡಗರದಲ್ಲೇ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಪ್ರಥಮ ಬಾರಿಗೆ ತುಟ್ಟಿ ಭತ್ತೆ ಹೆಚ್ಚಳವಾಗಲಿದೆ. ಅದರ ಕುರಿತಂತೆ ಸಂಪೂರ್ಣವಾದಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ನೌಕರರ ಪರವಾಗಿದ್ದಾರಾ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನೋಡ್ತಾ ಇದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್, ಸೆವೆಂತ್ ಪೇ ಕಮಿಷನ್ ಅಕ್ಟೋಬರ್ನಲ್ಲಿ ಸರ್ಕಾರಿ ನೌಕರರ ಡಿ ಎ ಘೋಷಣೆ, ವೇತನದಲ್ಲಿ ರೂಪಾಯಿ 8,640 ಹೆಚ್ಚಿನ ಏರಿಕೆ ಎಂಬುದ್ರ ಬಗ್ಗೆ ನೀವು ಅನ್ಬಹುದು. ಯಾವ ರೀತಿಯಾಗಿ ಹೆಚ್ಚಳವಾಗಲಿದೆ, ಏನ್ ಪ್ರೂಫ್ ಇದೆ, ಅದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಒಂದು ಮಾಹಿತಿ ನೀಡ್ತಾ ಇದ್ದೀರಾ, ಅಪ್ಗ್ರೇಡ್ ಏನು ಸರ್ಕಾರದ ಒಂದು ಡಾಕ್ಯುಮೆಂಟ್ಸ್ ತೋರಿಸಿ ಅಂತ ಕೇಳಬಹುದು. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯಂತ ಮಾಹಿತಿ ನಮಗೆ ಲಭ್ಯವಾಗಿದೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ, ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಏನು ತುಟ್ಟಿ ಭತ್ತೆ ಡಿ ಎ ಮತ್ತು ಡಿ ಆರ್ ನೀಡ್ತಾರೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೂ ಸಹ ತುಟ್ಟಿ ಭತ್ತೆ ನೀಡೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೀತೀನಿ, ರಾಜ್ಯ ಸರ್ಕಾರಿ ನೌಕರರ ಪರವಾಗಿದ್ದೇನೆ, 7ನೇ ವೇತನ ಆಯೋಗವನ್ನೇ ನೀಡಿದ್ದೇನೆ, ಒಂದು ಡಿ ಎ ನೀಡುವ ಒಂದು ಕೆಲಸ ಕೇಂದ್ರಕ್ಕೆ ಸರಿ ಸಮಾನವಾಗಿ ನೀಡ್ತೀನಿ, ಅದಕ್ಕಿಂತ ಒಂದು ಹೆಚ್ಚಿನ ಯಾವುದೇ ರೀತಿ ಅಂತ ನಿಮಗೆ ತೊಂದರೆ ಆಗದಿರದಂತೆ ನೋಡಿಕೊಳ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಒಂದು ಮಾಹಿತಿ ಯಾವ ರೀತಿಯಾಗಿ 8,640 ರೂಪಾಯಿ ಏರಿಕೆ ಆಗಲಿದೆ ಅಂತ ನೋಡ್ತಾ ಹೋಗೋಣ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರಥಮ ಬಾರಿಗೆ ಡಿ ಎ ಹೆಚ್ಚಳವಾಗ್ತಾ ಇದೆ. ಯಾವ ರೀತಿಯಾಗಿ ಪ್ರಥಮ ಬಾರಿಗೆ, ಏಕೆಂದ್ರೆ 7ನೇ ವೇತನ ಆಯೋಗ ಸಿಕ್ಕು 2 ಒಂದು ಕಾಲಿಡ್ತಾ ಇದ್ದೀರಾ, ಹಾಗಾದ್ರೆ ರಾಜ್ಯದಲ್ಲಿ ಇನ್ನು ಒಂದು ಡಿ ಎ ಸಹ ಆಗಿಲ್ಲ 7ನೇ ವೇತನ ಆಯೋಗದ ಅಡಿಯಲ್ಲಿ. ಇಷ್ಟು ದಿನ ಪಡಿತಾ ಇರೋದು 6ನೇ ವೇತನ ಆಯೋಗದ ಅಡಿಯಲ್ಲಿ ಪಡೆದಿದ್ದೀರಿ. ಹಾಗಾಗಿ ಈಗ 7ನೇ ವೇತನ ಆಯೋಗದ ಅಡಿಯಲ್ಲಿ ನೀವು ಪಡೆಯೋದಾದ್ರೆ ಎಷ್ಟು ಪಡಿತೀರಾ ಡಿ ಎ ಎಂಬುದ್ರ ಬಗ್ಗೆ ಕುತೂಹಲಕಾರಿಯಾದಂತ ಸಂಗತಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯ ಅವರು ನೀಡಿರುವಂತಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಮೆಲುಕು ಹಾಕೋಣ. ಯಾಕೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸರಿ ಸಮಾನವಾಗಿ ನೀಡೋದಿಲ್ವಾ ತುಟ್ಟಿ ಭತ್ತೆ ಅಂತ ನೀವು ಕೇಳ್ಬೋದು. ಯಾಕೆ ನೀಡೋದಿಲ್ಲ, ಯಾಕೆ ನೀಡ್ತಾ ಇರಲಿಲ್ಲ, ಈಗ ನೀಡ್ತಾರೆ, ಯಾವುದೇ ರೀತಿ ಅಂತ ಡಿಫ್ರೆನ್ಸ್ ಆಗೋದಿಲ್ಲ. ಕೇಂದ್ರದಲ್ಲಿ 4.75 ನೀಡಿದ್ರೆ ರಾಜ್ಯದಲ್ಲಿ ಸಹ 4.75 ನೀಡಬೇಕಾಗುತ್ತೆ. ಯಾಕಂದ್ರೆ
ಮೊದಲು ದಯವಿಟ್ಟು ಮಾಹಿತಿ ಯಾರೆಲ್ಲ ಲೈವ್ಗೆ ಲೈವ್ ಸೆಷನ್ಗೆ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇದ್ದೀನಿ. ಮಾಹಿತಿಯನ್ನು ನೀವು ಲೈಕ್ ಮಾಡದೆ ಹೋದರೆ ಮಾಹಿತಿ ಬಹಳಷ್ಟು ನಾವು ಹೇಳ್ತಾ ಇರುವಂಥ ಒಂದು ಮಾಹಿತಿ ನಿಮಗೆ ನೀಡೋದರಲ್ಲಿ ಒಂದು ಖುಷಿ ಬರೋದಿಲ್ಲ. ಹಾಗಾಗಿ ಲೈಕನ್ನು ಒತ್ತೋದಕ್ಕೆ ಸಂಬಂಧಿಸಿದಂತೆ ನೀವು ಒಂದು ಲೈಕ್ ಒತ್ತಿ ಹಾಗೂ ನಿಮ್ಮ ಒಂದು ಅನಿಸಿಕೆ ರಾಜ್ಯ ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ DA ಮೊದಲ ಬಾರಿಗೆ ಎಷ್ಟು ಪಡೆಯಲು ಇಚ್ಛಿಸಿದ್ದೀರಿ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ. ಮಾಹಿತಿಯನ್ನು ನಿಮಗೆ ಯಾವುದೇ ರೀತಿಯ ಡೌಟ್ಸ್ಗಳಿದ್ರೆ ಕ್ಲಾರಿಫಿಕೇಶನ್ ಅಂತ ನೀಡುವಂತ ಕೆಲಸ ನಾವು ಮಾಡ್ತೀವಿ. CA ಷಡಾಕ್ಷರಿ ಅವರು ಸಹ ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದ್ದಾರೆ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ. ಒಂದೇ ಒಂದು ಪ್ರಶ್ನೆ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು, ಕೇಂದ್ರಕ್ಕೆ ಸರಿ ಸಮಾನವಾದಂತ DA ನೀಡೋದಿಲ್ವಾ ಅಂತ. ಹೌದು, ನೀಡ್ತಾರೆ. ಯಾಕಂದ್ರೆ 7ನೇ ವೇತನ ಆಯೋಗ ಕೇಂದ್ರದಲ್ಲೂ ನಡೀತಾ ಇದೆ, ಕರ್ನಾಟಕ ರಾಜ್ಯದಲ್ಲೂ 7ನೇ ವೇತನ ಆಯೋಗ ಇದೆ. ಹಾಗಾದ್ರೆ ರಾಜ್ಯ ಮತ್ತು ಕೇಂದ್ರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂತ ಡಿಫ್ರೆನ್ಸ್ ಇರೋದಿಲ್ಲ. ಈಗ ಒಂದು ಎಲ್ಲಾ ರೀತಿಯಂತ ತುಟ್ಟಿ ಬತ್ತೆ ಯಾವ ರೀತಿಯಾಗಿ ಕೇಂದ್ರದಲ್ಲಿರುತ್ತೋ ರಾಜ್ಯದಲ್ಲಿ ಸಹ ಅದೇ ರೀತಿಯಾಗಿ ಅಪ್ಗ್ರೇಡ್ ಮಾಡಬೇಕಾಗುತ್ತದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ಹೆಡ್ಲೈನ್ ಅನ್ನು ಓದೋಣ. ನೋಡ್ತಾ ಇದ್ರೆ 7th Pay Commission ಅಕ್ಟೋಬರ್ನಲ್ಲಿ ಸರ್ಕಾರಿ ನೌಕರರಿಗೆ DA ಘೋಷಣೆ, ವೇತನದಲ್ಲಿ ₹8,500 ಹೆಚ್ಚಳ ಎಂಬುದ್ರ ಬಗ್ಗೆ ಮಾಹಿತಿ ನೋಡ್ತಾ ಹೋದ್ರೆ ಕೇಂದ್ರಕ್ಕೆ ಸರಿ ಸಮಾನ ಒಂದು ಕೇಂದ್ರದ ಮಾಹಿತಿನೂ ಸಹ ಇದೆ, ರಾಜ್ಯದ ಮಾಹಿತಿನೂ ಸಹ ಇದೆ. ನಿಮ್ಗೆ ಅನಿಸ್ಬೋದು ಕೇಂದ್ರ ಸರ್ಕಾರಿ ನೌಕರರ ಮಾಹಿತಿ ನಮಗೇಕೆ ಅಂತ. ಅದು ಹಂಗಂದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಕೇಂದ್ರದಲ್ಲಿ ತುಟ್ಟಿ ಬತ್ತೆ ನೀಡಿದ ಕ್ಷಣಾರ್ಧದಲ್ಲಿ ಒಂದು ದಿನಗಳ ಒಳಗಾಗಿ ರಾಜ್ಯದಲ್ಲಿ ಸಹ ನೀಡ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಒಂದು ಅಣ್ಣ ತಮ್ಮಂದಿರಂತೆ ನಡೀತಾ ಇರುವಂತದ್ದು. ಅದು ಕೇಂದ್ರ ನೀಡಿದ ತಕ್ಷಣ ರಾಜ್ಯ ನೀಡಬೇಕಾಗಿರುವಂತದ್ದು ಪರಂಪರೆ. ಹಾಗಾಗಿ ಕೇಂದ್ರ ಎಷ್ಟು ನೀಡುತ್ತದೆ, ಯಾವಾಗ ನೀಡುತ್ತದೆ, ಯಾವಾಗಿನಿಂದ ಅಪ್ಲೈ ಆಗುತ್ತದೆ, ಮತ್ತು ನೌಕರರಿಗೆ ಮತ್ತು ನಿವೃತ್ತರಿಗೆ ಯಾವ ರೀತಿಯಾಗಿ ಡಿವೈಡೇಷನ್ ಮಾಡಿದ್ದೀರಾ, ಅದಕ್ಕೆ ಸಂಬಂಧಿಸಿದಂತೆ ಡೇಟ್ ಏನಿದೆ ಎಂಬುದ್ರ ಬಗ್ಗೆ ನೋಡಿದ್ರೆ ರಾಜ್ಯದಲ್ಲಿ ಸಹ ಅದೇ ಸೇಮ್. ಯಾಕಂದ್ರೆ ಪೇ ಕಮಿಷನ್ಗಳು ಸೇಮ್ ಆಗಿದ್ದಾವೆ. ಆ ಪೇ ಕಮಿಷನ್ ಸೇಮ್ ಆಗಿರೋದ್ರಿಂದಾಗಿ ರಾಜ್ಯದಲ್ಲಿ ಸಹ ಅದೇ ರೀತಿಯಾದಂತ ಒಂದು ಫಾರ್ಮೆಟ್ ಇಲ್ಲಿ ಒಂದು ಇಲ್ಲಿ ಯೂಸ್ ಮಾಡ್ತಾರೆ. ರಾಜ್ಯದಲ್ಲಿ ವೇತನ ಆಯೋಗ ಹೆಚ್ಚಿಸಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಇದ್ದೀರಾ. ಬಿಗ್ ಬ್ರೇಕಿಂಗ್ ನ್ಯೂಸ್, ನವದೆಹಲಿ September 27 ಕೇಂದ್ರ ಸರ್ಕಾರವು ದೀಪಾವಳಿ ಹಬ್ಬಕ್ಕೂ ಮೊದಲೇ ಸರ್ಕಾರಿ ಉದ್ಯೋಗಿಗಳಿಗೆ ಬಂಪರ್ ನೀಡಲು ಮುಂದಾಗಿದೆ. ಇದೇ ಅಕ್ಟೋಬರ್ ತಿಂಗಳಿನಿಂದಲೇ ನೌಕರರ ವೇತನ ಹೆಚ್ಚಳ ಪ್ರಕಟಿಸುವ ಸಾಧ್ಯತೆ ಇದೆ. ಈ ಮೂಲಕ ದುಬಾರಿ ದುನಿಯಾದಲ್ಲಿ ಹಣದುಬ್ಬರ ತಗ್ಗಿಸುವ ಸರ್ಕಾರ ನೌಕರರ ಕೈ ಹಿಡಿದಿದೆ. ಹಾಗಾಗಿ ತುಟ್ಟಿ ಭತ್ತೆ ಏನೋ ಈ ಅಲೌನ್ಸ್ ಏನೋ DNS ಅಲೌನ್ಸ್ ಏನಿದೆ ಅಲ್ಲ, ಘೋಷಣೆ ಬಳಿಕ ನೌಕರರ ವೇತನ ಎಷ್ಟು ಹೆಚ್ಚಳವಾಗಲಿದೆ, ಮಾಸಿಕ ಮತ್ತು ವಾರ್ಷಿಕವಾಗಿ ನೌಕರರು ಪಡೆಯಬಹುದಾದ ವೇತನದ ವಿವರ ಇಲ್ಲಿದೆ ಎಂಬುದರ ಬಗ್ಗೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನೀವು ನೋಡ್ತಾ ಹೋಗಿ, ಲೈಕ್ ಮಾಡ್ತಾ ಹೋಗಿ ಮಾಹಿತಿ. ಯಾಕಂದ್ರೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗಿದೆ ಅಂತ ನಾನು ನೋಡ್ತಾ ಇದ್ರೆ, ಕೇಂದ್ರ ಸರ್ಕಾರವು ಯಾವಾಗಿನಿಂದ ಅಕ್ಟೋಬರ್ ತಿಂಗಳಿನಲ್ಲಿ ಏನೋ ತುಟ್ಟಿ ಬತ್ತೆ ಹೆಚ್ಚಳ ಮಾಡಲಿದೆ 4%. ಹಾಗಾದ್ರೆ ಎಷ್ಟು ಪರ್ಸೆಂಟೇಜಷ್ಟು ಹೆಚ್ಚಳವಾಗಲಿದೆ? ಕೇಂದ್ರದಲ್ಲಿ ಹೆಚ್ಚಳವಾಗಿದ ತಕ್ಷಣವಾಗಿ ರಾಜ್ಯದಲ್ಲಿ ಸಹ ಅದನ್ನೇ ಫಾಲೋ ಅಪ್ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಅದರಲ್ಲಿ ಯಾವುದೇ ರೀತಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಲೆಕ್ಕಾಚಾರದ ವಿವರವನ್ನು ತಿಳಿದುಕೊಳ್ಳದೆ ಒಂದು ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗೋದಿಲ್ಲ ಎಂಬುದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್. 7ನೇ ವೇತನ ಆಯೋಗದ ಅಡಿಯಲ್ಲಿ 7th Pay Commission ಸರ್ಕಾರಿ ನೌಕರರ ತುಟ್ಟಿ ಮತ್ತೆ ತುಟ್ಟಿ ಪರಿಹಾರ ಘೋಷಣೆ ದಿನಗಣನೆ ಆರಂಭವಾಗಿದೆ. ಹೌದು, ಮೂಲಗಳ ಪ್ರಕಾರ ಇನ್ನೊಂದು ತಿಂಗಳ ಅಂದ್ರೆ ಸೆಪ್ಟೆಂಬರ್ ಆರಂಭದಲ್ಲೇ ಇಲ್ಲಿ ಒಂದು ಹಂತದಲ್ಲಿ ವೇತನ ಹೆಚ್ಚಳ ಘೋಷಣೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂಬುದರ ಬಗ್ಗೆ. ಅದನ್ನು ಜುಲೈನಿಂದ ಒಂದು ಆಗಸ್ಟ್ ಸೆಪ್ಟೆಂಬರ್ ಈ ಎಲ್ಲಾ ರೀತಿಯಾದಂತ ಒಂದು ತಿಂಗಳುಗಳಿಗೆ ಹರಿಯರ್ಸ್ ಅನ್ನು ಸಹ ಮಾಡುತ್ತದೆ. ವರ್ಷದಲ್ಲಿ 2 ಬಾರಿ ತುಟ್ಟಿ ಬತ್ತೆ ಹೆಚ್ಚಳ ಮಾಡ್ತಾರೆ, ಜನವರಿ ಮತ್ತು ಜುಲೈನಲ್ಲಿ. ಒಂದು ಉಳಿದಿರುವಂತ ತುಟ್ಟಿ ಭತ್ತೆಯನ್ನು ಸಹ ನೀಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಸರ್ಕಾರಿ ನೌಕರರ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಜನವರಿ ತುಟ್ಟಿ ಭತ್ತೆ ಒಂದು ಏನೋ 4% ಹೆಚ್ಚಳ ಸಹಿತ ವೇತನ ಪಡೆದಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್. ಜನವರಿಯಲ್ಲಿ ಆಗ್ಬೇಕಾಗಿರುವಂತದ್ದು ಏನೋ ಮಾರ್ಚ್ ಅಲ್ಲ ಆಯ್ತು, ಮಾರ್ಚ್ ಅಲ್ಲ ಆದರೂ ಸಹ ನೌಕರರ ಏನು ಅವರಿಗೆ ಬರಬೇಕಾಗಿರುವಂತ ಒಂದು ವೇತನ ಭತ್ಯಗಳನ್ನು ಹರಿಯರ್ಸ್ ಹಾಕ್ತಾರೆ. ನಿಮ್ಗೆಲ್ಲ ಗೊತ್ತಿದೆ 2-3 ತಿಂಗಳ ಡಿಲೇ ಆದರೂ ಸಹ
ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು, ಇಲ್ಲಿ ಡಿಲೇ ಮಾಡಿದ್ರು ಸಹ ಆ ಸಂಬಂಧಿಸಿದಂತ ತುಟ್ಟಿ ಬತ್ತೆ ಅವರ ಖಾತೆಗಳಿಗೆ ನೀಡುವುದು ಆ ಒಂದು ಪರಂಪರೆ ಇದೆ. ನಿಮ್ಗೆಲ್ಲ ನೋಡ್ತಾ ಇದ್ದೀರಾ, 4% ವೇತನ ಹೆಚ್ಚಳ ಮಾಡಿದ್ದಾರೆ ತುಟ್ಟಿ ಬತ್ತೆಯನ್ನು ಮಾರ್ಚ್ ನಲ್ಲಿ, ಅದು ಜನವರಿಯಿಂದ ಅಪ್ಲೈ ಆಗುವಂತೆ. ಈಗಾದ್ರೆ ಇದೀಗ ಜುಲೈ ತಿಂಗಳ ತುಟ್ಟಿ ಬತ್ತೆ ಏನು, ಜುಲೈ ತಿಂಗಳಿನಲ್ಲಿ ನೀಡಬೇಕಾಗಿರುವಂತಹ ಜುಲೈಯನ್ನು 1, ಆಗಸ್ಟ್ 2, ಸೆಪ್ಟೆಂಬರ್ 3, ಈ 3 ತಿಂಗಳ ಅರಿಯರ್ಸ್ ಅನ್ನು ಹಾಕ್ತಾರೆ. ಡಿಎ ಹೈಕ್, ಡಿಆರ್ ಹೈಕ್ಗೆ ಸಂಬಂಧಿಸಿದಂತೆ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಅಕ್ಟೋಬರ್ನಲ್ಲಿ ಪಡೆಯಲಿದ್ದೀರಿ. ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ. ಅಕ್ಟೋಬರ್ನಲ್ಲಿ ನೀವು ಪಡೆಯಲಿದ್ದೀರಿ ತುಟ್ಟಿ ಭತ್ತೆಯ ಹೆಚ್ಚಳ. ಯಾವ ರೀತಿಯಾಗಿ ಹೆಚ್ಚಳ? ಈ ಮೂಲಕ ದೀಪಾವಳಿಯ ಹಬ್ಬಕ್ಕೂ ಮೊದಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಬಂಪರ್ ಗಿಫ್ಟ್ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಯಾವ ರೀತಿಯಾಗಿ ದೀಪಾವಳಿ ಹಬ್ಬಕ್ಕೂ ಮುನ್ನವೇ ಅಂದ್ರೆ, ರಾಜ್ಯದಲ್ಲಿ ದೀಪಾವಳಿ ಇನ್ನೇನು 15-20 ದಿನಗಳ ಒಂದು ಮುಂದೆ ಇರುವಂತದ್ದು. ಹಾಗಾದ್ರೆ ಈಗ ತುಟ್ಟಿ ಬತ್ತೆ ನೀಡಿದ್ರೆ ಆ ಒಂದು ಯಾವಾಗಿನಿಂದ ಈ ತಿಂಗಳ ಕೊನೆಯಲ್ಲಿ ಸಂಬಳದೊಂದಿಗೆ ಆ್ಯಡ್ ಆಗಿ ಮತ್ತು ಅರಿಯರ್ಸ್ 3 ತಿಂಗಳಾಗಿ ಬರುವಂಥದ್ದು. ಈ ಬಾರಿ 3-4% ತುಟ್ಟಿ ಬತ್ತೆ ಹೆಚ್ಚಳ ಸಿಗುವ ಸಂಪೂರ್ಣ ಸಾಧ್ಯತೆ ಇದೆ. ಹಾಗಾದರೆ ಈ ಹಣ ಸೇರಿ ಸರ್ಕಾರಿ ನೌಕರರ ಮಾಸಿಕ ಮತ್ತು ವಾರ್ಷಿಕ ವೇತನ ಹೆಚ್ಚಳ ಪಡೆಯಬಹುದು ಎಂಬ ಲೆಕ್ಕಾಚಾರ ಇಲ್ಲಿವೆ. ಏನಿದೆ ಇಲ್ಲಿ, ನಾವು ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಮಾಹಿತಿ ಓದ್ತಾ ಇದ್ದೀವಿ ಅಂತ ನೀವು ಅನ್ಕೋಬೇಡಿ. ಕೇಂದ್ರ ಸರ್ಕಾರಿ ನೌಕರರಿಗೆ 8% ದುಟ್ಟಿ ಬತ್ತೆ ಹೆಚ್ಚಳ ಮಾಡ್ತಾರೋ ಅದನ್ನೇ ಫಾಲೋ ಅಪ್ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಮಾಡ್ತಾರೆ. ಮೊದಲೆಲ್ಲ 6ನೇ ವೇತನ ಆಯೋಗದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ವೇತನ ಪಡಿತಾ ಇದ್ರು. ಆದರೆ ಈಗ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಪಡಿತಾ ಇದ್ದಾರೆ. ಕೇಂದ್ರದಲ್ಲಿ ಸಹ 7ನೇ ವೇತನ ಆಯೋಗ ಇದೆ. ಹಾಗಾದ್ರೆ ಕೇಂದ್ರ ಮಾಡುವ ಬದಲಾವಣೆಗಳು ರಾಜ್ಯದಲ್ಲಿ ಸಹ ಖಂಡಿತವಾಗಲೂ ಆಗ್ತವೆ. ಅದಕ್ಕೆ ಸಂಬಂಧಿಸಿದಂತೆ ಯಾರು ಕಡ್ಡಿ ಅಲ್ಲಾಡಿಸೋದಿಲ್ಲ. ಇಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೇಂದ್ರ ಏನ್ ಮಾಡುತ್ತೋ ರಾಜ್ಯ ಸರ್ಕಾರಿ ನೌಕರರು ಸಹ ಅದೇ ರೀತಿಯಾಗಿ ಸಿಗುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಹಳೆಯ ಪಿಂಚಣಿ ಬದಲಾಗಿ UPS ಅಂತ ಹೊಸ ಒಂದು ಏನು ಪಿಂಚಣಿ ವ್ಯವಸ್ಥೆ, NPS ಅನ್ನು ಏನು ತೆಗೆದುಹಾಕ್ತಾರೆ, OPS ನು ಕೊಡಲ್ಲ. ಹಾಗಾದ್ರೆ UPS ಅಂತ ಹೊಸ ಒಂದು ಯೋಜನೆ ಕೇಂದ್ರ ಪರಿಚಯಿಸಿದೆ. ಆ ಒಂದು ಯೋಜನೆಯನ್ನು ಸಹ NPS ನ ಬದಲಾಗಿ ಕೇಂದ್ರದಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಅದನ್ನೇ ರಾಜ್ಯಗಳಲ್ಲೂ ಸಹ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಸರ್ಕಾರಿ ನೌಕರರಿಗೆ ಇನ್ನು ಮುಂದೆ ಪೆನ್ಷನ್ ಸಿಗಲಿದೆ, ಯಾವುದೇ ರೀತಿಯಾಗಿ ಟೆನ್ಷನ್ ಬೇಡ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಯಾವ ರೀತಿಯಾಗಿ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾ, ದಯವಿಟ್ಟು ಯಾರೆಲ್ಲ ಏನು ಲೈವ್ಗೆ ಸೆಷನ್ ಅಲ್ಲಿ ನೋಡ್ತಾ ಇದ್ದೀರಾ ಮಾಹಿತಿ, NPS ಬದಲಾಗಿ UPS OPS ನೀಡಲಾಗುವುದಿಲ್ಲ ಅಂತ ಸ್ಪಷ್ಟನೆ ನೀಡಲಾಗಿದೆ. UPS ನೀಡಿದ್ರೆ ಅದರ ಏನು ಲಾಭಗಳು ಏನಿದಾವೆ, ಹಾನಿ ಏನಿದೆ, ಕೇಂದ್ರ ಯಾವಾಗ ಇಂಪ್ಲಿಮೆಂಟೇಷನ್ ಮಾಡುತ್ತೆ, ರಾಜ್ಯಗಳಿಗೆ ಅಪ್ಲೈ ಆಗುತ್ತಾ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡ್ತೀವಿ. ದಯವಿಟ್ಟು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ NPS ಅನ್ನು ಏನು ಬಿಡುಗನ್ನು ತೆಗೆದುಹಾಕಿ ಹಳೆಯ ಪಿಂಚಣಿ ಎಂಬ ಒಂದು ಏನು ಸುಂದರ ಹೂವನ್ನು ಮತ್ತೆ ಸರ್ಕಾರಿ ನೌಕರರಿಗೆ ಬೇಕೆನ್ನುವರು ದಯವಿಟ್ಟು ಆ ಒಂದು ಮಾಹಿತಿಗಾಗಿ ನೀವು OPS ಅತ್ತ ನೀವು ಟೈಪ್ ಮಾಡಿ ಕಮೆಂಟ್ಸ್ ಅಲ್ಲಿ ಬರಿಬೇಕು. ನಾವು ನಿಮ್ಗೆ ಸಂಬಂಧಿಸಿದಂತ ಮಾಹಿತಿಯನ್ನು ತಲುಪಿಸಿವಿ. UPS ಅಂದ್ರೆ ಏನು, ಅದರ ಮಹತ್ವ ಏನು, ಕೇಂದ್ರ ಯಾವಾಗ ಒಂದು ಇಂಪ್ಲಿಮೆಂಟೇಷನ್ ಮಾಡುತ್ತೆ, ನೌಕರರಿಗೆ ಅದು ಲಾಭವ ಅಥವಾ ಹಾನಿಯೇ ಎಂಬುದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕಲೆ ಹಾಕಿ ನಿಮ್ಗೆ ನೀಡುವಂತ ಕೆಲಸ ಮಾಡ್ತೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ದಯವಿಟ್ಟು OPS ಅಂತ ಬರೀರಿ. ನೋಡ್ತಾ ಇದ್ದೀರಾ ಈಗಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ 3-4% ತುಟ್ಟಿ ಬತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಲೆಕ್ಕಾಚಾರ ಈಗ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ನಾವು ಮುಂದೆ ನೋಡ್ತಾ ಇದ್ರೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಒಂದು 7th Pay Commission ಸಲುವಾಗಿ ನಿಮ್ಗೆಲ್ಲ ಗೊತ್ತಿದೆ, 10 ಹಲವಾರು ಹೋರಾಟಗಳ ಒಂದು ತದನಂತರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದೊರೆತಿದೆ ಈ ಒಂದು 7th Pay Commission. 7th Pay Commission ನಿಂದಾಗಿ ರಾಜ್ಯದಲ್ಲಿ ಗಣನೀಯವಾದಂತ ಒಂದು ಸ್ಯಾಲ್ರಿಗಳು ಹೆಚ್ಚಳವಾಗಿದ್ದಾವೆ.
ಅದು ಗ್ರೂಪ್ ಎ ಆಗಿರ್ಬೋದು ಅಥವಾ ಗ್ರೂಪ್ ಬಿ ಆಗಿರ್ಬೋದು ಅಥವಾ ಗ್ರೂಪ್ ಸಿ ಆಗಿರ್ಬೋದು ಅಥವಾ ಗ್ರೂಪ್ ಡಿ ಆಗಿರ್ಬೋದು, ನಿಮ್ಗೆಲ್ಲ ಖಂಡಿತವಾಗ್ಲೂ ಒಂದು ಈ ಒಂದು 7ನೇ ವೇತನ ಆಯೋಗದಿಂದಾಗಿ ಬಹಳಷ್ಟು ಲಾಭ ಪಡೆದಿದ್ದೀರಾ. ಅಲ್ಲಿ ಕನಿಷ್ಠ ಪಕ್ಷ 7-8 ಸಾವಿರ ರೂಪಾಯಿ ಆ ಗ್ರೂಪ್ ಡಿ ನೌಕರರಿಗೂ ಸಹ ಇನ್ಕ್ರೀಸ್ ಆಗಿರುವಂಥದ್ದು. ಹಾಗಾಗಿ ನೌಕರರು ಪಡೆದಿರುವಂತ ಈ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಹಳಷ್ಟು ಶ್ರಮ ವಹಿಸಿದೆ, ನಿಮ್ಗೆಲ್ಲ ಗೊತ್ತಿದೆ. ಬಹಳಷ್ಟು ಹೋರಾಟದ ಫಲಶೃತಿಯಾಗಿ ಏನು ಸಿ ಎ ಷಡಕ್ಷರಿ ಅವರು ಸಹ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ರಾಜ್ಯ ಸರ್ಕಾರಿ ನೌಕರರು ಸಹ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ಏನು ಮಾಹಿತಿಯನ್ನು ಬಿತ್ತರಿಸಿದ್ದೇವೆ, ಅದಕ್ಕೆ ಸಂಬಂಧಿಸಿದಂತೆ ನೀವೆಲ್ಲನೂ ಸಹ ಅಪ್ಡೇಟ್ಸ್ ಗಳನ್ನು ಪಡಿತಾ ಇದ್ರಿ. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಲೇಬೇಕಾಗಿರುವಂತ ಪ್ರಸಂಗ ಬಂದು ಮುಖ್ಯಮಂತ್ರಿಗಳು ಇನ್ನು ಸರ್ಕಾರಿ ನೌಕರರ ಮುಂದೆ ತಲೆಬಾಗಿ ನೌಕರರ 7ನೇ ವೇತನ ಆಯೋಗ ನೀಡಿ ಒಂದು ಅವರ ಒಂದು ಮನಗೆಲ್ಲುವಂತ ಕೆಲಸ ಮಾಡಿದ್ರು, ಅದೊಂದು ಬೇರೆ ವಿಷಯ. ಆದರೆ ಈ ಒಂದು ಶವಂತ್ ಪೇ ಕಮಿಷನ್ ಅನ್ನುವ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಇನ್ನು ಮುಂದೆ ತುಟ್ಟಿ ಬತ್ತೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕಮ್ಮಿ ಅಂದ್ರು ಗ್ರೂಪ್ ಡಿ ನೌಕರರಿಗೆ 2,000ಕ್ಕಿಂತ ಹೆಚ್ಚಿನ ಒಂದು ತುಟ್ಟಿ ಬತ್ತೆ ಹೆಚ್ಚಳ ಸಿಗಲಿದೆ ಅಲ್ಲಿ. ಅದಕ್ಕಾಗಿನೇ 8,640 ರೂಪಾಯಿ ಅಂತ ನೀಡಿದ್ದಾರೆ. ಅದು ಗ್ರೂಪ್ ಎ ನೌಕರರಿಗೆ, ಗ್ರೂಪ್ ಬಿ ನೌಕರರಿಗೆ, ಗ್ರೂಪ್ ಸಿ ನೌಕರರಾಗಿರ್ಬೋದು, ಎಲ್ಲರಿಗೂ ಒಳ್ಳೆ ಒಳ್ಳೆ ರೀತಿಯಾದಂತ ತುಟ್ಟಿ ಭತ್ತೆಗಳು ಹೆಚ್ಚಳವಾಗುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ತುಟ್ಟಿ ಭತ್ತೆ ಒಂದು ಹೆಚ್ಚಳದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ದೀರಾ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ, ಕೇಂದ್ರದ ಸರ್ಕಾರಿ ನೌಕರರಿಗೂ ಸಹ 4% ಅಷ್ಟು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ 4% ಅಷ್ಟು ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಾಜ್ಯದ ನೌಕರರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ಒಂದು ಏನು ದಿನಗಳ ಒಳಗಾಗಿ ಈ ದೀಪಾವಳಿಗೂ ಮುನ್ನ ನೌಕರರ ವೇತನ ಹೆಚ್ಚಳವಾಗಲಿದ್ದು ನೌಕರರಿಗೆ ಸಿಹಿ ಸುದ್ದಿ, ಬಂಪರ್ ಸಿಹಿ ಸುದ್ದಿ. ಮಾಹಿತಿ ನೋಡಿದವರು ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕೇಳಿ, ಯಾಕಂದ್ರೆ ಕೇಂದ್ರಕ್ಕೆ ಸರಿ ಸಮಾನವಾಗಿ ಡಿ ಎ ನೀಡೋದಿಲ್ಲ ಅಂತ ನೀವು ಪ್ರಶ್ನೆಗಳು ಕೇಳ್ತಾ ಇದ್ರೆ ನಾನು ಕ್ಲಾರಿಫಿಕೇಶನ್ ನೀಡಿದ್ದೇನೆ. ಕೇಂದ್ರಕ್ಕೆ ಸರಿ ಸಮಾನವಾಗಿನೇ ಡಿ ಎ ನೀಡ್ತಾರೆ, ಯಾವಾಗ ನೀಡ್ತಾರೆ ಅಂತ ಹೇಳಿದ್ದೀನಿ, ಮತ್ತು ಎಷ್ಟು ನೀಡ್ತಾರೆ ಅಂತ ಹೇಳಿದ್ದೀನಿ, ಮತ್ತೆ ಯಾವೆಲ್ಲ ಒಂದು ಅಪ್ಡೇಟ್ಸ್ ಗಳಿದ್ದಾವೆ ಸಂಪೂರ್ಣವಾದಂತ ಮಾಹಿತಿಯನ್ನು ಪಡೆದಿದ್ದೀರಾ. ಮಾಹಿತಿಯನ್ನು ಎಲ್ಲರ ಜೊತೆ ಹಂಚಿಕೊಂಡ್ರೆ ನಾವು ಸಹ ನಿಮ್ಗೆ ಮಾಹಿತಿ ನೀಡೋದ್ರಲ್ಲಿ ಒಂದು ಸಂತೃಪ್ತಿ ಆಗುತ್ತೆ. ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ, ರಾಜ್ಯ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ. ಕರ್ನಾಟಕ ರಾಜ್ಯ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಯಾವ ರೀತಿಯಂತ ಸಿಹಿ ಸುದ್ದಿ ಬರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ಕೆಲಸ ನಿರ್ವಹಿಸಿರುವಂತಹ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯದಾದ್ಯಂತ ನಿವೃತ್ತ ನೌಕರರಿಗೆ ಮೊದಲ ಬಾರಿಗೆ ತುಟ್ಟಿ ಭತ್ತೆ ಹೆಚ್ಚಳವಾಗಲಿದೆ. ಬನ್ನಿ ನೋಡೋಣ ಏನೆಲ್ಲ ಮಾಹಿತಿ ಇದೆ, ರಾಜ್ಯ ಸರ್ಕಾರಿ ನೌಕರರಿಗೆ ವೇತನದಲ್ಲಿ ಎಷ್ಟೆಲ್ಲ ವೃದ್ಧಿ ಆಗಲಿದೆ, ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ನೌಕರರ ಏನು ಆಸೆ ಇದೆ ಎಂಬುದರ ಬಗ್ಗೆ ರಾಜ್ಯದ ಒಂದು ಸರ್ಕಾರಿ ನೌಕರರ ಮಹತ್ವದ ಮಾಹಿತಿಯನ್ನು ಈ ಒಂದು ಲೈವ್ ಸೆಷನ್ ಅಲ್ಲಿ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಅಕ್ಟೋಬರ್ನಲ್ಲಿ ಅಂದರೆ ಇದೇ ತಿಂಗಳಿನಲ್ಲಿ ಸರ್ಕಾರಿ ನೌಕರರಿಗೆ ಡಿ ಎ ಅಂದರೆ ತುಟ್ಟಿ ಭತ್ತೆ ಹೆಚ್ಚಳ ವೇತನದಲ್ಲಿ 8,640 ರೂಪಾಯಿ ವರೆಗೆ ಏರಿಕೆ ಆಗಲಿದೆ. ಆ ಒಂದು ಮಾಹಿತಿ ನಾವು ಏನಂದ್ರೆ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ ವೇತನದಲ್ಲಿ ಎಷ್ಟೆಲ್ಲ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಗ್ರೂಪ್ ಎ ಆಗಿರಬಹುದು, ಗ್ರೂಪ್ ಬಿ ಆಗಿರಬಹುದು, ಗ್ರೂಪ್ ಸಿ ಆಗಿರಬಹುದು ಅಥವಾ ಗ್ರೂಪ್ ಡಿ ಆಗಿರಬಹುದು, ಎಲ್ಲ ಒಂದು ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತ ಒಂದು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಮಹತ್ವದ ಮಾಹಿತಿಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಮತ್ತು ನಿವೃತ್ತ ಸರ್ಕಾರಿ ನೌಕರರು ಮಾಹಿತಿಯನ್ನು ಗಮನಿಸಲೇಬೇಕಾಗಿದೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ರಾಜ್ಯ ಮತ್ತು ದೇಶದ ಸರ್ಕಾರಿ ನೌಕರರು ಎಲ್ಲರಿಗೂ ಸಹ ತುಟ್ಟಿ ಬತ್ತೆ ಹೆಚ್ಚಳ. ದೀಪಾವಳಿ ಇನ್ನೇನು ಕೆಲವೇ ದಿನಗಳಲ್ಲಿದೆ, ಅದಕ್ಕಿಂತ ಮುಂಚೆಲೇ ದಸರಾ ಒಂದು ಹಬ್ಬದ ಸಡಗರದಲ್ಲೇ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಪ್ರಥಮ ಬಾರಿಗೆ
ತುಟ್ಟಿ ಭತ್ತೆ ಹೆಚ್ಚಳವಾಗಲಿದೆ, ಅದರ ಕುರಿತಂತೆ ಸಂಪೂರ್ಣವಾದಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯವರು ಏನು ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ನೌಕರರ ಪರವಾಗಿದ್ದಾರಾ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನೋಡ್ತಾ ಇದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್, ಸೆವೆಂತ್ ಪೇ ಕಮಿಷನ್ ಅಕ್ಟೋಬರ್ ನಲ್ಲಿ ಸರ್ಕಾರಿ ನೌಕರರ ಡಿಎ ಘೋಷಣೆ, ವೇತನದಲ್ಲಿ ರೂಪಾಯಿ 8,640 ಹೆಚ್ಚಿನ ಏರಿಕೆ ಎಂಬುದರ ಬಗ್ಗೆ ನೀವು ಅನ್ಬಹುದು. ಯಾವ ರೀತಿಯಾಗಿ ಹೆಚ್ಚಳವಾಗಲಿದೆ, ಏನ್ ಪ್ರೂಫ್ ಇದೆ, ಅದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಒಂದು ಮಾಹಿತಿ ನೀಡ್ತಾ ಇದ್ದೀರಾ, ಅಪ್ಗ್ರೇಡ್ ಏನು ಸರ್ಕಾರದ ಒಂದು ಡಾಕ್ಯುಮೆಂಟ್ಸ್ ತೋರಿಸಿ ಅಂತ ಕೇಳಬಹುದು. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯಂತ ಮಾಹಿತಿ ನಮಗೆ ಲಭ್ಯವಾಗಿದೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ, ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಏನು ತುಟ್ಟಿ ಭತ್ತೆ ಡಿಎ ಮತ್ತು ಡಿಆರ್ ನೀಡ್ತಾರೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೂ ಸಹ ತುಟ್ಟಿ ಭತ್ತೆ ನೀಡೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯವರು ನುಡಿದಂತೆ ನಡೀತೀನಿ, ರಾಜ್ಯ ಸರ್ಕಾರಿ ನೌಕರರ ಪರವಾಗಿದ್ದೇನೆ, 7ನೇ ವೇತನ ಆಯೋಗವನ್ನೇ ನೀಡಿದ್ದೇನೆ, ಒಂದು ಡಿಎ ನೀಡುವ ಒಂದು ಕೆಲಸ ಕೇಂದ್ರಕ್ಕೆ ಸರಿ ಸಮಾನವಾಗಿ ನೀಡ್ತೀನಿ, ಅದಕ್ಕಿಂತ ಒಂದು ಹೆಚ್ಚಿನ ಯಾವುದೇ ರೀತಿ ಅಂತ ನಿಮಗೆ ತೊಂದರೆ ಆಗದಿರದಂತೆ ನೋಡಿಕೊಳ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಒಂದು ಮಾಹಿತಿ ಯಾವ ರೀತಿಯಾಗಿ 8,640 ಏರಿಕೆ ಆಗಲಿದೆ ಅಂತ ನೋಡ್ತಾ ಹೋಗೋಣ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರಥಮ ಬಾರಿಗೆ ಡಿಎ ಹೆಚ್ಚಳವಾಗ್ತಾ ಇದೆ. ಯಾವ ರೀತಿಯಾಗಿ ಪ್ರಥಮ ಬಾರಿಗೆ, ಏಕೆಂದ್ರೆ 7ನೇ ವೇತನ ಆಯೋಗ ಸಿಕ್ಕು 2 ಒಂದು ಕಾಲಿಡ್ತಾ ಇದ್ದೀರಾ, ಹಾಗಾದ್ರೆ ರಾಜ್ಯದಲ್ಲಿ ಇನ್ನು ಒಂದು ಡಿಎ ಸಹ ಆಗಿಲ್ಲ. 7ನೇ ವೇತನ ಆಯೋಗದ ಅಡಿಯಲ್ಲಿ ಇಷ್ಟು ದಿನ ಪಡಿತಾ ಇರೋದು, 6ನೇ ವೇತನ ಆಯೋಗದ ಅಡಿಯಲ್ಲಿ ಪಡೆದಿದ್ದೀರಿ. ಹಾಗಾಗಿ ಈಗ 7ನೇ ವೇತನ ಆಯೋಗದ ಅಡಿಯಲ್ಲಿ ನೀವು ಪಡೆಯೋದಾದ್ರೆ ಎಷ್ಟು ಪಡಿತೀರಾ ಡಿಎ ಎಂಬುದ್ರ ಬಗ್ಗೆ ಕುತೂಹಲಕಾರಿಯಾದಂತ ಸಂಗತಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯವರು ನೀಡಿರುವಂತಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಮೆಲುಕು ಹಾಕೋಣ. ಯಾಕೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸರಿ ಸಮಾನವಾಗಿ ನೀಡೋದಿಲ್ವಾ ತುಟ್ಟಿ ಭತ್ತೆ ಅಂತ ನೀವು ಕೇಳಬಹುದು. ಯಾಕೆ ನೀಡೋದಿಲ್ಲ, ಯಾಕೆ ನೀಡ್ತಾ ಇರಲಿಲ್ಲ, ಈಗ ನೀಡ್ತಾರೆ, ಯಾವುದೇ ರೀತಿ ಅಂತ ಡಿಫ್ರೆನ್ಸ್ ಆಗೋದಿಲ್ಲ. ಕೇಂದ್ರದಲ್ಲಿ 4.75 ನೀಡಿದ್ರೆ ರಾಜ್ಯದಲ್ಲಿ ಸಹ 4.75 ನೀಡಬೇಕಾಗುತ್ತೆ. ಯಾಕಂದ್ರೆ ಮೊದಲು ದಯವಿಟ್ಟು ಮಾಹಿತಿ ಯಾರೆಲ್ಲ ಲೈವ್ ಸೆಷನ್ಗೆ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇದ್ದೀನಿ. ಮಾಹಿತಿಯನ್ನು ನೀವು ಲೈಕ್ ಮಾಡದೆ ಹೋದ್ರೆ ಮಾಹಿತಿ ಬಹಳಷ್ಟು ನಾವು ಹೇಳ್ತಾ ಇರುವಂತಹ ಒಂದು ಮಾಹಿತಿ ನಿಮಗೆ ನೀಡೋದರಲ್ಲಿ ಒಂದು ಖುಷಿ ಬರೋದಿಲ್ಲ. ಹಾಗಾಗಿ ಲೈಕ್ ಅನ್ನು ಒತ್ತುವುದಕ್ಕೆ ಸಂಬಂಧಿಸಿದಂತೆ ನೀವು ಒಂದು ಲೈಕ್ ಒತ್ತಿ, ಹಾಗೂ ನಿಮ್ಮ ಒಂದು ಅನಿಸಿಕೆ ರಾಜ್ಯ ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಡಿಎ ಮೊದಲ ಬಾರಿಗೆ ಎಷ್ಟು ಪಡೆಯಲು ಇಚ್ಛಿಸಿದ್ದೀರಿ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ. ಮಾಹಿತಿಯನ್ನು ನಿಮಗೆ ಯಾವುದೇ ರೀತಿಯ ಡೌಟ್ಸ್ಗಳಿದ್ರೆ ಕ್ಲಾರಿಫಿಕೇಶನ್ ಅಂತ ನೀಡುವಂತ ಕೆಲಸ ನಾವು ಮಾಡ್ತೀವಿ. ಸಿ ಎಸ್ ಷಡಾಕ್ಷರಿ ಅವರು ಸಹ ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದ್ದಾರೆ. ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಒಂದೇ ಒಂದು ಪ್ರಶ್ನೆ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು, ಕೇಂದ್ರಕ್ಕೆ ಸರಿ ಸಮಾನವಾದಂತ ಡಿಎ ನೀಡೋದಿಲ್ವಾ ಅಂತ. ಹೌದು, ನೀಡ್ತಾರೆ. ಯಾಕಂದ್ರೆ 7ನೇ ವೇತನ ಆಯೋಗ ಕೇಂದ್ರದಲ್ಲೂ ನಡೀತಾ ಇದೆ, ಕರ್ನಾಟಕ ರಾಜ್ಯದಲ್ಲೂ 7ನೇ ವೇತನ ಆಯೋಗ ಇದೆ. ಹಾಗಾದ್ರೆ ರಾಜ್ಯ ಮತ್ತು ಕೇಂದ್ರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂತ ಡಿಫ್ರೆನ್ಸ್ ಇರೋದಿಲ್ಲ. ಈಗ ಒಂದು ಎಲ್ಲಾ ರೀತಿಯಂತ ತುಟ್ಟಿ ಭತ್ತೆ ಯಾವ ರೀತಿಯಾಗಿ ಕೇಂದ್ರದಲ್ಲಿರುತ್ತೋ ರಾಜ್ಯದಲ್ಲಿ ಸಹ ಅದೇ ರೀತಿಯಾಗಿ ಅಪ್ಗ್ರೇಡ್ ಮಾಡಬೇಕಾಗುತ್ತದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ಹೆಡ್ಲೈನ್ ಅನ್ನು ಓದೋಣ. ನೋಡ್ತಾ ಇದ್ರೆ ಸೆವೆಂತ್ ಪೇ ಕಮಿಷನ್ ಅಕ್ಟೋಬರ್ ನಲ್ಲಿ ಸರ್ಕಾರಿ ನೌಕರರಿಗೆ ಡಿಎ ಘೋಷಣೆ, ವೇತನದಲ್ಲಿ ರೂಪಾಯಿ 8,500 ಹೆಚ್ಚಳ ಎಂಬುದ್ರ ಬಗ್ಗೆ ಮಾಹಿತಿ ನೋಡ್ತಾ ಹೋದ್ರೆ ಕೇಂದ್ರಕ್ಕೆ ಸರಿ ಸಮಾನ ಒಂದು ಕೇಂದ್ರದ ಮಾಹಿತಿನೂ ಸಹ ಇದೆ, ರಾಜ್ಯದ ಮಾಹಿತಿನೂ ಸಹ ಇದೆ. ನಿಮ್ಗೆ ಅನಿಸ್ಬೋದು ಕೇಂದ್ರ ಸರ್ಕಾರಿ ನೌಕರರ ಮಾಹಿತಿ ನಮಗೇಕೆ ಅಂತ, ಅದು ಹಂಗಂದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಕೇಂದ್ರದಲ್ಲಿ ತುಟ್ಟಿ ಭತ್ತೆ ನೀಡಿದ ಕ್ಷಣಾರ್ಧದಲ್ಲಿ ಒಂದು ದಿನಗಳ ಒಳಗಾಗಿ ರಾಜ್ಯದಲ್ಲಿ ಸಹ ನೀಡ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಒಂದು ಅಣ್ಣ ತಮ್ಮಂದಿರಂತೆ ನಡೀತಾ ಇರುವಂತದ್ದು, ಅದು ಕೇಂದ್ರ ನೀಡಿದ ತಕ್ಷಣ ರಾಜ್ಯ ನೀಡಬೇಕಾಗಿರುವಂತದ್ದು ಪರಂಪರೆ. ಹಾಗಾಗಿ ಕೇಂದ್ರ ಎಷ್ಟು ನೀಡುತ್ತದೆ, ಯಾವಾಗ ನೀಡುತ್ತದೆ,
ಯಾವಾಗಿನಿಂದ ಅಪ್ಲೈ ಆಗುತ್ತದೆ, ಮತ್ತು ನೌಕರರಿಗೆ ಮತ್ತು ನಿವೃತ್ತರಿಗೆ ಯಾವ ರೀತಿಯಾಗಿ ಡಿವೈಡೇಷನ್ ಮಾಡಿದ್ದೀರಾ, ಅದಕ್ಕೆ ಸಂಬಂಧಿಸಿದಂತೆ ಡೇಟ್ ಏನಿದೆ ಎಂಬುದ್ರ ಬಗ್ಗೆ ನೋಡಿದ್ರೆ ರಾಜ್ಯದಲ್ಲಿ ಸಹ ಅದೇ ಸೇಮ್. ಯಾಕಂದ್ರೆ ಪೇ ಕಮಿಷನ್ಗಳು ಸೇಮ್ ಆಗಿದ್ದಾವೆ. ಆ ಪೇ ಕಮಿಷನ್ ಸೇಮ್ ಆಗಿರೋದ್ರಿಂದಾಗಿ ರಾಜ್ಯದಲ್ಲಿ ಸಹ ಅದೇ ರೀತಿಯಾದಂತಹ ಒಂದು ಫಾರ್ಮೆಟ್ ಇಲ್ಲಿ ಒಂದು ಇಲ್ಲಿ ಯೂಸ್ ಮಾಡ್ತಾರೆ. ರಾಜ್ಯದಲ್ಲಿ ವೇತನ ಆಯೋಗ ಹೆಚ್ಚಿಸಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್. ನವದೆಹಲಿ ಸೆಪ್ಟೆಂಬರ್ 27, ಕೇಂದ್ರ ಸರ್ಕಾರವು ದೀಪಾವಳಿ ಹಬ್ಬಕ್ಕೂ ಮೊದಲೇ ಸರ್ಕಾರಿ ಉದ್ಯೋಗಿಗಳಿಗೆ ಬಂಪರ್ ನೀಡಲು ಮುಂದಾಗಿದೆ. ಇದೇ ಅಕ್ಟೋಬರ್ ತಿಂಗಳಿನಿಂದಲೇ ನೌಕರರ ವೇತನ ಹೆಚ್ಚಳ ಪ್ರಕಟಿಸುವ ಸಾಧ್ಯತೆ ಇದೆ. ಈ ಮೂಲಕ ದುಬಾರಿ ದುನಿಯಾದಲ್ಲಿ ಹಣದುಬ್ಬರ ತಗ್ಗಿಸುವ ಸರ್ಕಾರ ನೌಕರರ ಕೈ ಹಿಡಿದಿದೆ. ಹಾಗಾಗಿ ತುಟ್ಟಿ ಭತ್ತೆ ಏನೋ ಈ ಅಲೌನ್ಸ್ ಏನೋ DNS ಅಲೌನ್ಸ್ ಏನಿದೆ ಅಲ್ಲ ಘೋಷಣೆ ಬಳಿಕ ನೌಕರರ ವೇತನ ಎಷ್ಟು ಹೆಚ್ಚಳವಾಗಲಿದೆ, ಮಾಸಿಕ ಮತ್ತು ವಾರ್ಷಿಕವಾಗಿ ನೌಕರರು ಪಡೆಯಬಹುದಾದ ವೇತನದ ವಿವರ ಇಲ್ಲಿದೆ ಎಂಬುದರ ಬಗ್ಗೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನೀವು ನೋಡ್ತಾ ಹೋಗಿ, ಲೈಕ್ ಮಾಡ್ತಾ ಹೋಗಿ ಮಾಹಿತಿ. ಯಾಕಂದ್ರೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗಿದೆ ಅಂತ ನಾನು ನೋಡ್ತಾ ಇದ್ರೆ, ಕೇಂದ್ರ ಸರ್ಕಾರವು ಯಾವಾಗಿನಿಂದ ಅಕ್ಟೋಬರ್ ತಿಂಗಳಿನಲ್ಲಿ ಏನೋ ತುಟ್ಟಿ ಭತ್ತೆ ಹೆಚ್ಚಳ ಮಾಡಲಿದೆ 4% ಅಷ್ಟು. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಅಷ್ಟು ಹೆಚ್ಚಳವಾಗಲಿದೆ? ಕೇಂದ್ರದಲ್ಲಿ ಹೆಚ್ಚಳವಾಗಿದ ತಕ್ಷಣವಾಗಿ ರಾಜ್ಯದಲ್ಲಿ ಸಹ ಅದನ್ನೇ ಫಾಲೋ ಅಪ್ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಅದರಲ್ಲಿ ಯಾವುದೇ ರೀತಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಲೆಕ್ಕಾಚಾರದ ವಿವರವನ್ನು ತಿಳಿದುಕೊಳ್ಳದೆ ಒಂದು ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗೋದಿಲ್ಲ ಎಂಬುದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್. 7ನೇ ವೇತನ ಆಯೋಗದ ಅಡಿಯಲ್ಲಿ 7th ಪೇ ಕಮಿಷನ್ ಸರ್ಕಾರಿ ನೌಕರರ ತುಟ್ಟಿ ಮತ್ತೆ ತುಟ್ಟಿ ಪರಿಹಾರ ಘೋಷಣೆ ದಿನಗಣನೆ ಆರಂಭವಾಗಿದೆ. ಹೌದು, ಮೂಲಗಳ ಪ್ರಕಾರ ಇನ್ನೊಂದು ತಿಂಗಳ ಅಂದ್ರೆ ಸೆಪ್ಟೆಂಬರ್ ಆರಂಭದಲ್ಲೇ ಇಲ್ಲಿ ಒಂದು ಹಂತದಲ್ಲಿ ವೇತನ ಹೆಚ್ಚಳ ಘೋಷಣೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂಬುದರ ಬಗ್ಗೆ. ಅದನ್ನು ಜುಲೈನಿಂದ ಒಂದು ಆಗಸ್ಟ್ ಸೆಪ್ಟೆಂಬರ್ ಈ ಎಲ್ಲಾ ರೀತಿಯಾದಂತ ಒಂದು ತಿಂಗಳುಗಳಿಗೆ ಹರಿಯರ್ಸ್ ಅನ್ನು ಸಹ ಮಾಡುತ್ತದೆ. ವರ್ಷದಲ್ಲಿ 2 ಬಾರಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡ್ತಾರೆ, ಜನವರಿ ಮತ್ತು ಜುಲೈನಲ್ಲಿ. ಒಂದು ಉಳಿದಿರುವಂತ ತುಟ್ಟಿ ಭತ್ತೆಯನ್ನು ಸಹ ನೀಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಜನವರಿ ತುಟ್ಟಿ ಭತ್ತೆ ಒಂದು ಏನೋ 4% ಹೆಚ್ಚಳ ಸಹಿತ ವೇತನ ಪಡೆದಿದ್ದಾರೆ. ನೋಡ್ತಾ ಇದ್ದೀರಲ್ಲ ಬಹಳಷ್ಟು ಇಂಪಾರ್ಟೆಂಟ್. ಜನವರಿಯಲ್ಲಿ ಆಗ್ಬೇಕಾಗಿರುವಂತದ್ದು ಏನೋ ಮಾರ್ಚ್ ಅಲ್ಲ ಆಯ್ತು, ಮಾರ್ಚ್ ಅಲ್ಲ ಆದರೂ ಸಹ ನೌಕರರ ಏನು ಅವರಿಗೆ ಬರಬೇಕಾಗಿರುವಂತ ಒಂದು ವೇತನ ಭತ್ಯಗಳನ್ನು ಹರಿಯರ್ಸ್ ಹಾಕ್ತಾರೆ. ನಿಮ್ಗೆಲ್ಲ ಗೊತ್ತಿದೆ 2-3 ತಿಂಗಳ ಡಿಲೇ ಆದರೂ ಸಹ ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು ಇಲ್ಲಿ ಡಿಲೇ ಮಾಡಿದ್ರು ಸಹ ಆ ಸಂಬಂಧಿಸಿದಂತ ತುಟ್ಟಿ ಭತ್ತೆ ಅವರ ಖಾತೆಗಳಿಗೆ ನೀಡುವುದು ಆ ಒಂದು ಪರಂಪರೆ ಇದೆ. ನಿಮ್ಗೆಲ್ಲ ನೋಡ್ತಾ ಇದ್ದೀರಾ 4% ಅಷ್ಟು ವೇತನ ಹೆಚ್ಚಳ ಮಾಡಿದ್ದಾರೆ ತುಟ್ಟಿ ಭತ್ತೆಯನ್ನು ಮಾರ್ಚ್ ನಲ್ಲಿ, ಅದು ಜನವರಿಯಿಂದ ಅಪ್ಲೈ ಆಗುವಂತೆ. ಈಗಾದ್ರೆ ಇದೀಗ ಜುಲೈ ತಿಂಗಳ ತುಟ್ಟಿ ಭತ್ತೆ ಏನು ಜುಲೈ ತಿಂಗಳಿನಲ್ಲಿ ನೀಡಬೇಕಾಗಿರುವಂತಹ ಜುಲೈಯನ್ನು 1, ಆಗಸ್ಟ್ 2, ಸೆಪ್ಟೆಂಬರ್ 3 ಈ 3 ತಿಂಗಳ ಅರಿಯರ್ಸ್ ಅನ್ನು ಹಾಕ್ತಾರೆ. DA ಹೈಕ್ DR ಹೈಕ್ಗೆ ಸಂಬಂಧಿಸಿದಂತೆ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಅಕ್ಟೋಬರ್ನಲ್ಲಿ ಪಡೆಯಲಿದ್ದೀರಿ. ನೋಡ್ತಾ ಇದ್ದೀರಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ. ಅಕ್ಟೋಬರ್ನಲ್ಲಿ ನೀವು ಪಡೆಯಲಿದ್ದೀರಿ ತುಟ್ಟಿ ಭತ್ತೆಯ ಹೆಚ್ಚಳ. ಯಾವ ರೀತಿಯಾಗಿ ಹೆಚ್ಚಳ? ಈ ಮೂಲಕ ದೀಪಾವಳಿಯ ಹಬ್ಬಕ್ಕೂ ಮೊದಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಬಂಪರ್ ಗಿಫ್ಟ್ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಯಾವ ರೀತಿಯಾಗಿ ದೀಪಾವಳಿ ಹಬ್ಬಕ್ಕೂ ಮುನ್ನವೇ ಅಂದ್ರೆ ರಾಜ್ಯದಲ್ಲಿ ದೀಪಾವಳಿ ಇನ್ನೇನು 15-20 ದಿನಗಳ ಒಂದು ಮುಂದೆ ಇರುವಂತದ್ದು. ಹಾಗಾದ್ರೆ ಈಗ ತುಟ್ಟಿ ಭತ್ತೆ ನೀಡಿದ್ರೆ ಆ ಒಂದು ಯಾವಾಗಿನಿಂದ ಈ ತಿಂಗಳ ಕೊನೆಯಲ್ಲಿ ಸಂಬಳದೊಂದಿಗೆ ಆ್ಯಡ್ ಆಗಿ ಮತ್ತು ಅರಿಯರ್ಸ್ 3 ತಿಂಗಳಾಗಿ ಬರುವಂಥದ್ದು. ಈ ಬಾರಿ 3-4% ಅಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಸಿಗುವ ಸಂಪೂರ್ಣ ಸಾಧ್ಯತೆ ಇದೆ. ಹಾಗಾದರೆ ಈ ಹಣ ಸೇರಿ ಸರ್ಕಾರಿ ನೌಕರರ ಮಾಸಿಕ ಮತ್ತು ವಾರ್ಷಿಕ ವೇತನ ಹೆಚ್ಚಳ ಪಡೆಯಬಹುದು ಎಂಬ ಲೆಕ್ಕಾಚಾರ ಇಲ್ಲಿವೆ. ಏನಿದೆ ಇಲ್ಲಿ, ನಾವು ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಮಾಹಿತಿ ಓದ್ತಾ ಇದ್ದೀವಿ ಅಂತ ನೀವು ಅನ್ಕೋಬೇಡಿ. ಕೇಂದ್ರ ಸರ್ಕಾರಿ ನೌಕರರಿಗೆ ಎಷ್ಟು ಪರ್ಸೆಂಟ್ ಅಷ್ಟು ದುಟ್ಟಿ ಭತ್ತೆ ಹೆಚ್ಚಳ ಮಾಡ್ತಾರೋ ಅದನ್ನೇ ಫಾಲೋ ಅಪ್ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಮಾಡ್ತಾರೆ. ಮೊದಲೆಲ್ಲ 6ನೇ ವೇತನ ಆಯೋಗದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ವೇತನ ಪಡಿತಾ ಇದ್ರು.
ಆದರೆ ಈಗ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಪಡಿತಾ ಇದ್ದಾರೆ. ಕೇಂದ್ರದಲ್ಲಿ ಸಹ 7ನೇ ವೇತನ ಆಯೋಗ ಇದೆ. ಹಾಗಾದ್ರೆ ಕೇಂದ್ರ ಮಾಡುವ ಬದಲಾವಣೆಗಳು ರಾಜ್ಯದಲ್ಲಿ ಸಹ ಖಂಡಿತವಾಗಲು ಆಗ್ತವೆ. ಅದಕ್ಕೆ ಸಂಬಂಧಿಸಿದಂತೆ ಯಾರು ಕಡ್ಡಿ ಅಲ್ಲಾಡಿಸೋದಿಲ್ಲ. ಇಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೇಂದ್ರ ಏನ್ ಮಾಡುತ್ತೋ ರಾಜ್ಯ ಸರ್ಕಾರಿ ನೌಕರರು ಸಹ ಅದೇ ರೀತಿಯಾಗಿ ಸಿಗುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಹಳೆಯ ಪಿಂಚಣಿ ಬದಲಾಗಿ UPS ಅಂತ ಹೊಸ ಒಂದು ಏನು ಪಿಂಚಣಿ ವ್ಯವಸ್ಥೆ, NPS ಅನ್ನು ಏನು ತೆಗೆದುಹಾಕ್ತಾರೆ, OPS ನು ಕೊಡಲ್ಲ. ಹಾಗಾದ್ರೆ UPS ಅಂತ ಹೊಸ ಒಂದು ಯೋಜನೆ ಕೇಂದ್ರ ಪರಿಚಯಿಸಿದೆ. ಆ ಒಂದು ಯೋಜನೆಯನ್ನು ಸಹ NPS ನ ಬದಲಾಗಿ ಕೇಂದ್ರದಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಅದನ್ನೇ ರಾಜ್ಯಗಳಲ್ಲೂ ಸಹ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಸರ್ಕಾರಿ ನೌಕರರಿಗೆ ಇನ್ನು ಮುಂದೆ ಪೆನ್ಷನ್ ಸಿಗಲಿದೆ, ಯಾವುದೇ ರೀತಿಯಾಗಿ ಟೆನ್ಷನ್ ಬೇಡ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಯಾವ ರೀತಿಯಾಗಿ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾ, ದಯವಿಟ್ಟು ಯಾರೆಲ್ಲ ಏನು ಲೈವ್ಗೆ ಸೆಷನ್ ಅಲ್ಲಿ ನೋಡ್ತಾ ಇದ್ದೀರಾ ಮಾಹಿತಿ, NPS ಬದಲಾಗಿ UPS OPS ನೀಡಲಾಗುವುದಿಲ್ಲ ಅಂತ ಸ್ಪಷ್ಟನೆ ನೀಡಲಾಗಿದೆ. UPS ನೀಡಿದ್ರೆ ಅದರ ಏನು ಲಾಭಗಳು ಏನಿದಾವೆ, ಹಾನಿ ಏನಿದೆ, ಕೇಂದ್ರ ಯಾವಾಗ ಇಂಪ್ಲಿಮೆಂಟೇಷನ್ ಮಾಡುತ್ತೆ, ರಾಜ್ಯಗಳಿಗೆ ಅಪ್ಲೈ ಆಗುತ್ತಾ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡ್ತೀವಿ. ದಯವಿಟ್ಟು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ NPS ಅನ್ನು ಏನು ಪಿಡುಗನ್ನು ತೆಗೆದುಹಾಕಿ ಹಳೆಯ ಪಿಂಚಣಿ ಎಂಬ ಒಂದು ಏನು ಸುಂದರ ಹೂವನ್ನು ಮತ್ತೆ ಸರ್ಕಾರಿ ನೌಕರರಿಗೆ ಬೇಕೆನ್ನುವರು ದಯವಿಟ್ಟು ಆ ಒಂದು ಮಾಹಿತಿಗಾಗಿ ನೀವು OPS ಅಂತ ನೀವು ಟೈಪ್ ಮಾಡಿ ಕಮೆಂಟ್ಸ್ ಅಲ್ಲಿ ಬರಿಬೇಕು. ನಾವು ನಿಮಗೆ ಸಂಬಂಧಿಸಿದಂತ ಮಾಹಿತಿಯನ್ನು ತಲುಪಿಸಿವಿ. UPS ಅಂದ್ರೆ ಏನು, ಅದರ ಮಹತ್ವ ಏನು, ಕೇಂದ್ರ ಯಾವಾಗ ಒಂದು ಇಂಪ್ಲಿಮೆಂಟೇಷನ್ ಮಾಡುತ್ತೆ, ನೌಕರರಿಗೆ ಅದು ಲಾಭವ ಅಥವಾ ಹಾನಿಯೇ ಎಂಬುದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕಲೆ ಹಾಕಿ ನಿಮ್ಗೆ ನೀಡುವಂತ ಕೆಲಸ ಮಾಡ್ತೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ದಯವಿಟ್ಟು OPS ಅಂತ ಬರೀರಿ. ನೋಡ್ತಾ ಇದ್ದೀರಾ ಈಗಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ 3-4% ತುಟ್ಟಿ ಬತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಲೆಕ್ಕಾಚಾರ ಈಗ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ನಾವು ಮುಂದೆ ನೋಡ್ತಾ ಇದ್ರೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಒಂದು 7th ಪೇ ಕಮಿಷನ್ ಸಲುವಾಗಿ ನಿಮ್ಗೆಲ್ಲ ಗೊತ್ತಿದೆ, 10 ಹಲವಾರು ಹೋರಾಟಗಳ ಒಂದು ತದನಂತರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದೊರೆತಿದೆ ಈ ಒಂದು 7th ಪೇ ಕಮಿಷನ್. 7th ಪೇ ಕಮಿಷನ್ ನಿಂದಾಗಿ ರಾಜ್ಯದಲ್ಲಿ ಗಣನೀಯವಾದಂತ ಒಂದು ಸ್ಯಾಲ್ರಿಗಳು ಹೆಚ್ಚಳವಾಗಿದ್ದಾವೆ. ಅದು ಗ್ರೂಪ್ ಎ ಆಗಿರ್ಬೋದು ಅಥವಾ ಗ್ರೂಪ್ ಬಿ ಆಗಿರ್ಬೋದು ಅಥವಾ ಗ್ರೂಪ್ ಸಿ ಆಗಿರ್ಬೋದು ಅಥವಾ ಗ್ರೂಪ್ ಡಿ ಆಗಿರ್ಬೋದು, ನಿಮ್ಗೆಲ್ಲ ಖಂಡಿತವಾಗ್ಲೂ ಒಂದು ಈ ಒಂದು 7ನೇ ವೇತನ ಆಯೋಗದಿಂದಾಗಿ ಬಹಳಷ್ಟು ಲಾಭ ಪಡೆದಿದ್ದೀರಾ. ಅಲ್ಲಿ ಕನಿಷ್ಠ ಪಕ್ಷ 7-8 ಸಾವಿರ ರೂಪಾಯಿ ಆ ಗ್ರೂಪ್ ಡಿ ನೌಕರರಿಗೂ ಸಹ ಇನ್ಕ್ರೀಸ್ ಆಗಿರುವಂತದ್ದು. ಹಾಗಾಗಿ ನೌಕರರು ಪಡೆದಿರುವಂತ ಈ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಹಳಷ್ಟು ಶ್ರಮ ವಹಿಸಿದೆ. ನಿಮ್ಗೆಲ್ಲ ಗೊತ್ತಿದೆ ಬಹಳಷ್ಟು ಹೋರಾಟದ ಫಲಶೃತಿಯಾಗಿ ಏನು CA ಷಡಕ್ಷರಿಯವರು ಸಹ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ರಾಜ್ಯ ಸರ್ಕಾರಿ ನೌಕರರು ಸಹ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ಏನು ಮಾಹಿತಿಯನ್ನು ಬಿತ್ತರಿಸಿದ್ದೇವೆ. ಅದಕ್ಕೆ ಸಂಬಂಧಿಸಿದಂತೆ ನೀವೆಲ್ಲನೂ ಸಹ ಅಪ್ಡೇಟ್ಸ್ಗಳನ್ನು ಪಡಿತಾ ಇದ್ರಿ. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಲೇಬೇಕಾಗಿರುವಂತಹ ಪ್ರಸಂಗ ಬಂದು ಮುಖ್ಯಮಂತ್ರಿಗಳು ಇನ್ನು ಸರ್ಕಾರಿ ನೌಕರರ ಮುಂದೆ ತಲೆಬಾಗಿ ನೌಕರರ 7ನೇ ವೇತನ ಆಯೋಗ ನೀಡಿ ಒಂದು ಅವರ ಒಂದು ಮನಗೆಲ್ಲುವಂತ ಕೆಲಸ ಮಾಡಿದ್ರು, ಅದೊಂದು ಬೇರೆ ವಿಷಯ. ಆದರೆ ಈ ಒಂದು 7th ಪೇ ಕಮಿಷನ್ ಅನ್ನುವ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಇನ್ನು ಮುಂದೆ ತುಟ್ಟಿ ಬತ್ತೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕಮ್ಮಿ ಅಂದ್ರು ಗ್ರೂಪ್ ಡಿ ನೌಕರರಿಗೆ 2,000ಕ್ಕಿಂತ ಹೆಚ್ಚಿನ ಒಂದು ತುಟ್ಟಿ ಬತ್ತೆ ಹೆಚ್ಚಳ ಸಿಗಲಿದೆ ಅಲ್ಲಿ. ಅದಕ್ಕಾಗಿನೇ 8,640 ರೂಪಾಯಿ ಅಂತ ನೀಡಿದ್ದಾರೆ. ಅದು ಗ್ರೂಪ್ ಎ ನೌಕರರಿಗೆ, ಗ್ರೂಪ್ ಬಿ ನೌಕರರಿಗೆ, ಗ್ರೂಪ್ ಸಿ ನೌಕರರಾಗಿರ್ಬೋದು, ಎಲ್ಲರಿಗೂ ಒಳ್ಳೆ ಒಳ್ಳೆ ರೀತಿಯಾದಂತ ತುಟ್ಟಿ ಭತ್ತೆಗಳು ಹೆಚ್ಚಳವಾಗುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ತುಟ್ಟಿ ಭತ್ತೆ ಒಂದು ಹೆಚ್ಚಳದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ದೀರಾ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ, ಕೇಂದ್ರದ ಸರ್ಕಾರಿ ನೌಕರರಿಗೂ ಸಹ 4%, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ 4% ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಾಜ್ಯದ ನೌಕರರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ಒಂದು ಏನು ದಿನಗಳ ಒಳಗಾಗಿ ಈ ದೀಪಾವಳಿಗೂ ಮುನ್ನ ನೌಕರರ ವೇತನ ಹೆಚ್ಚಳವಾಗಲಿದ್ದು ನೌಕರರಿಗೆ ಸಿಹಿ ಸುದ್ದಿ, ಬಂಪರ್ ಸಿಹಿ ಸುದ್ದಿ. ಮಾಹಿತಿ ನೋಡಿದವರು ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ಸ್ ಅಲ್ಲಿ ತಿಳಿಸಿ.
ಯಾಕಂದ್ರೆ ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕೇಳಿ. ಯಾಕಂದ್ರೆ ಕೇಂದ್ರಕ್ಕೆ ಸರಿ ಸಮಾನವಾಗಿ ಡಿ ಎ ನೀಡೋದಿಲ್ಲ ಅಂತ ನೀವು ಪ್ರಶ್ನೆಗಳು ಕೇಳ್ತಾ ಇದ್ರಿ. ನಾನು ಕ್ಲಾರಿಫಿಕೇಶನ್ ನೀಡಿದ್ದೇನೆ, ಕೇಂದ್ರಕ್ಕೆ ಸರಿ ಸಮಾನವಾಗಿನೇ ಡಿ ಎ ನೀಡ್ತಾರೆ. ಯಾವಾಗ ನೀಡ್ತಾರೆ ಅಂತ ಹೇಳಿದ್ದೀನಿ, ಮತ್ತು ಎಷ್ಟು ನೀಡ್ತಾರೆ ಅಂತ ಹೇಳಿದ್ದೀನಿ, ಮತ್ತೆ ಯಾವೆಲ್ಲ ಒಂದು ಅಪ್ಡೇಟ್ಸ್ ಗಳಿದ್ದಾವೆ, ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದಿದ್ದೀರಾ, ಮಾಹಿತಿಯನ್ನು ಎಲ್ಲರ ಜೊತೆ ಹಂಚಿಕೊಂಡ್ರೆ ನಾವು ಸಹ ನಿಮ್ಗೆ ಮಾಹಿತಿ ನೀಡೋದ್ರಲ್ಲಿ ಒಂದು ಸಂತೃಪ್ತಿ ಆಗುತ್ತೆ. ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ, ರಾಜ್ಯ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ. ಕರ್ನಾಟಕ ರಾಜ್ಯ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಯಾವ ರೀತಿಯಂತ ಸಿಹಿ ಸುದ್ದಿ ಬರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ಕೆಲಸ ನಿರ್ವಹಿಸಿರುವಂತಹ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯದಾದ್ಯಂತ ನಿವೃತ್ತ ನೌಕರರಿಗೆ ಮೊದಲ ಬಾರಿಗೆ ತುಟ್ಟಿ ಮತ್ತೆ ಹೆಚ್ಚಳವಾಗಲಿದೆ. ಬನ್ನಿ ನೋಡೋಣ ಏನೆಲ್ಲ ಮಾಹಿತಿ ಇದೆ. ರಾಜ್ಯ ಸರ್ಕಾರಿ ನೌಕರರಿಗೆ ವೇತನದಲ್ಲಿ ಎಷ್ಟೆಲ್ಲ ವೃದ್ಧಿ ಆಗಲಿದೆ, ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ನೌಕರರ ಏನು ಆಸೆ ಇದೆ ಎಂಬುದರ ಬಗ್ಗೆ ರಾಜ್ಯದ ಒಂದು ಸರ್ಕಾರಿ ನೌಕರರ ಮಹತ್ವದ ಮಾಹಿತಿಯನ್ನು ಈ ಒಂದು ಲೈವ್ ಸೆಷನ್ ಅಲ್ಲಿ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಅಕ್ಟೋಬರ್ನಲ್ಲಿ ಅಂದರೆ ಇದೇ ತಿಂಗಳಿನಲ್ಲಿ ಸರ್ಕಾರಿ ನೌಕರರಿಗೆ ಡಿ ಎ ಅಂದರೆ ತುಟ್ಟಿ ಭತ್ತೆ ಹೆಚ್ಚಳ, ವೇತನದಲ್ಲಿ 8,640 ರೂಪಾಯಿವರೆಗೆ ಏರಿಕೆ ಆಗಲಿದೆ. ಆ ಒಂದು ಮಾಹಿತಿ ನಾವು ಏನಂದ್ರೆ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ ವೇತನದಲ್ಲಿ ಎಷ್ಟೆಲ್ಲ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಗ್ರೂಪ್ ಎ ಆಗಿರಬಹುದು, ಗ್ರೂಪ್ ಬಿ ಆಗಿರಬಹುದು, ಗ್ರೂಪ್ ಸಿ ಆಗಿರಬಹುದು ಅಥವಾ ಗ್ರೂಪ್ ಡಿ ಆಗಿರಬಹುದು, ಎಲ್ಲಾ ಒಂದು ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತ ಒಂದು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಮಹತ್ವದ ಮಾಹಿತಿಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಮತ್ತು ನಿವೃತ್ತ ಸರ್ಕಾರಿ ನೌಕರರು ಮಾಹಿತಿಯನ್ನು ಗಮನಿಸಲೇಬೇಕಾಗಿದೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ರಾಜ್ಯ ಮತ್ತು ದೇಶದ ಸರ್ಕಾರಿ ನೌಕರರು ಎಲ್ಲರಿಗೂ ಸಹ ತುಟ್ಟಿ ಮತ್ತೆ ಹೆಚ್ಚಳ. ದೀಪಾವಳಿ ಇನ್ನೇನು ಕೆಲವೇ ದಿನಗಳಲ್ಲಿದೆ, ಅದಕ್ಕಿಂತ ಮುಂಚೆಲೇ ದಸರಾ ಒಂದು ಹಬ್ಬದ ಸಡಗರದಲ್ಲೇ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಪ್ರಥಮ ಬಾರಿಗೆ ತುಟ್ಟಿ ಭತ್ತೆ ಹೆಚ್ಚಳವಾಗಲಿದೆ. ಅದರ ಕುರಿತಂತೆ ಸಂಪೂರ್ಣವಾದಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ನೌಕರರ ಪರವಾಗಿದ್ದಾರಾ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನೋಡ್ತಾ ಇದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್, 7th ಪೇ ಕಮಿಷನ್ ಅಕ್ಟೋಬರ್ನಲ್ಲಿ ಸರ್ಕಾರಿ ನೌಕರರ ಡಿ ಎ ಘೋಷಣೆ, ವೇತನದಲ್ಲಿ ರೂಪಾಯಿ 8,640 ಹೆಚ್ಚಿನ ಏರಿಕೆ ಎಂಬುದ್ರ ಬಗ್ಗೆ ನೀವು ಅನ್ಬಹುದು. ಯಾವ ರೀತಿಯಾಗಿ ಹೆಚ್ಚಳವಾಗಲಿದೆ, ಏನ್ ಪ್ರೂಫ್ ಇದೆ, ಅದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಒಂದು ಮಾಹಿತಿ ನೀಡ್ತಾ ಇದ್ದೀರಾ, ಅಪ್ಗ್ರೇಡ್ ಏನು ಸರ್ಕಾರದ ಒಂದು ಡಾಕ್ಯುಮೆಂಟ್ಸ್ ತೋರಿಸಿ ಅಂತ ಕೇಳಬಹುದು. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯಂತ ಮಾಹಿತಿ ನಮಗೆ ಲಭ್ಯವಾಗಿದೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ, ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಏನು ತುಟ್ಟಿ ಭತ್ತೆ ಡಿ ಎ ಮತ್ತು ಡಿ ಆರ್ ನೀಡ್ತಾರೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೂ ಸಹ ತುಟ್ಟಿ ಭತ್ತೆ ನೀಡೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೀತೀನಿ, ರಾಜ್ಯ ಸರ್ಕಾರಿ ನೌಕರರ ಪರವಾಗಿದ್ದೇನೆ, 7ನೇ ವೇತನ ಆಯೋಗವನ್ನೇ ನೀಡಿದ್ದೇನೆ, ಒಂದು ಡಿ ಎ ನೀಡುವ ಒಂದು ಕೆಲಸ ಕೇಂದ್ರಕ್ಕೆ ಸರಿ ಸಮಾನವಾಗಿ ನೀಡ್ತೀನಿ, ಅದಕ್ಕಿಂತ ಒಂದು ಹೆಚ್ಚಿನ ಯಾವುದೇ ರೀತಿ ಅಂತ ನಿಮಗೆ ತೊಂದರೆ ಆಗದಿರದಂತೆ ನೋಡಿಕೊಳ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಒಂದು ಮಾಹಿತಿ ಯಾವ ರೀತಿಯಾಗಿ 8,640 ರೂಪಾಯಿ ಏರಿಕೆ ಆಗಲಿದೆ ಅಂತ ನೋಡ್ತಾ ಹೋಗೋಣ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರಥಮ ಬಾರಿಗೆ ಡಿ ಎ ಹೆಚ್ಚಳವಾಗ್ತಾ ಇದೆ. ಯಾವ ರೀತಿಯಾಗಿ ಪ್ರಥಮ ಬಾರಿಗೆ, ಏಕೆಂದ್ರೆ 7ನೇ ವೇತನ ಆಯೋಗ ಸಿಕ್ಕು 2 ತಿಂಗಳಿಗೆ ಒಂದು ಕಾಲಿಡ್ತಾ ಇದ್ದೀರಾ, ಹಾಗಾದ್ರೆ ರಾಜ್ಯದಲ್ಲಿ ಇನ್ನು 1 ಡಿ ಎ ಸಹ ಆಗಿಲ್ಲ. 7ನೇ ವೇತನ ಆಯೋಗದ ಅಡಿಯಲ್ಲಿ ಇಷ್ಟು ದಿನ ಪಡಿತಾ ಇರೋದು 6ನೇ ವೇತನ ಆಯೋಗದ ಅಡಿಯಲ್ಲಿ ಪಡೆದಿದ್ದೀರಿ. ಹಾಗಾಗಿ ಈಗ 7ನೇ ವೇತನ ಆಯೋಗದ ಅಡಿಯಲ್ಲಿ ನೀವು ಪಡೆಯೋದಾದ್ರೆ ಎಷ್ಟು ಪಡಿತೀರಾ ಡಿ ಎ ಎಂಬುದ್ರ ಬಗ್ಗೆ ಕುತೂಹಲಕಾರಿಯಾದಂತ ಸಂಗತಿ ಈಗ ಮಾನ್ಯ ಮುಖ್ಯಮಂತ್ರಿ
ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯವರು ನೀಡಿರುವಂತಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಮೆಲುಕು ಹಾಕೋಣ. ಯಾಕೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸರಿ ಸಮಾನವಾಗಿ ನೀಡೋದಿಲ್ವಾ ಕೀ ತುಟ್ಟಿ ಬತ್ತೆ ಅಂತ ನೀವು ಕೇಳ್ಬೋದು. ಯಾಕೆ ನೀಡೋದಿಲ್ಲ, ಯಾಕೆ ನೀಡ್ತಾ ಇರಲಿಲ್ಲ, ಈಗ ನೀಡ್ತಾರೆ, ಯಾವುದೇ ರೀತಿ ಅಂತ ಡಿಫ್ರೆನ್ಸ್ ಆಗೋದಿಲ್ಲ. ಕೇಂದ್ರದಲ್ಲಿ 4.75 ನೀಡಿದ್ರೆ ರಾಜ್ಯದಲ್ಲಿ ಸಹ 4.75 ನೀಡಬೇಕಾಗುತ್ತೆ. ಯಾಕಂದ್ರೆ ಮೊದಲು ದಯವಿಟ್ಟು ಮಾಹಿತಿ ಯಾರೆಲ್ಲ ಲೈವ್ ಸೆಷನ್ಗೆ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇದ್ದೀನಿ. ಮಾಹಿತಿಯನ್ನು ನೀವು ಲೈಕ್ ಮಾಡದೆ ಹೋದ್ರೆ ಮಾಹಿತಿ ಬಹಳಷ್ಟು ನಾವು ಹೇಳ್ತಾ ಇರುವಂತಹ ಒಂದು ಮಾಹಿತಿ ನಿಮಗೆ ನೀಡೋದರಲ್ಲಿ ಒಂದು ಖುಷಿ ಬರೋದಿಲ್ಲ. ಹಾಗಾಗಿ ಲೈಕ್ ಅನ್ನು ಒತ್ತುವುದಕ್ಕೆ ಸಂಬಂಧಿಸಿದಂತೆ ನೀವು ಒಂದು ಲೈಕ್ ಒತ್ತಿ ಹಾಗೂ ನಿಮ್ಮ ಒಂದು ಅನಿಸಿಕೆ ರಾಜ್ಯ ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ DA ಮೊದಲ ಬಾರಿಗೆ ಎಷ್ಟು ಪಡೆಯಲು ಇಚ್ಛಿಸಿದ್ದೀರಿ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ. ಮಾಹಿತಿಯನ್ನು ನಿಮಗೆ ಯಾವುದೇ ರೀತಿಯ ಡೌಟ್ಸ್ಗಳಿದ್ರೆ ಕ್ಲಾರಿಫಿಕೇಶನ್ ಅಂತ ನೀಡುವಂತ ಕೆಲಸ ನಾವು ಮಾಡ್ತೀವಿ. CS ಷಡಾಕ್ಷರಿ ಅವರು ಸಹ ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದ್ದಾರೆ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ. ಒಂದೇನೇ ಒಂದು ಪ್ರಶ್ನೆ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು, ಕೇಂದ್ರಕ್ಕೆ ಸರಿ ಸಮಾನವಾದಂತ DA ನೀಡೋದಿಲ್ವಾ ಅಂತ. ಹೌದು ನೀಡ್ತಾರೆ, ಯಾಕಂದ್ರೆ 7ನೇ ವೇತನ ಆಯೋಗ ಕೇಂದ್ರದಲ್ಲೂ ನಡೀತಾ ಇದೆ, ಕರ್ನಾಟಕ ರಾಜ್ಯದಲ್ಲೂ 7ನೇ ವೇತನ ಆಯೋಗ ಇದೆ. ಹಾಗಾದ್ರೆ ರಾಜ್ಯ ಮತ್ತು ಕೇಂದ್ರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂತ ಡಿಫ್ರೆನ್ಸ್ ಇರೋದಿಲ್ಲ. ಈಗ ಒಂದು ಎಲ್ಲಾ ರೀತಿಯಂತ ತುಟ್ಟಿ ಮತ್ತೆ ಯಾವ ರೀತಿಯಾಗಿ ಕೇಂದ್ರದಲ್ಲಿರುತ್ತೋ ರಾಜ್ಯದಲ್ಲಿ ಸಹ ಅದೇ ರೀತಿಯಾಗಿ ಅಪ್ಗ್ರೇಡ್ ಮಾಡಬೇಕಾಗುತ್ತದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ಹೆಡ್ಲೈನ್ ಅನ್ನು ಓದೋಣ. ನೋಡ್ತಾ ಇದ್ರೆ 7th Pay Commission ಅಕ್ಟೋಬರ್ನಲ್ಲಿ ಸರ್ಕಾರಿ ನೌಕರರಿಗೆ DA ಘೋಷಣೆ, ವೇತನದಲ್ಲಿ ₹8,500 ಹೆಚ್ಚಳ ಎಂಬುದ್ರ ಬಗ್ಗೆ ಮಾಹಿತಿ ನೋಡ್ತಾ ಹೋದ್ರೆ ಕೇಂದ್ರಕ್ಕೆ ಸರಿ ಸಮಾನ ಒಂದು ಕೇಂದ್ರದ ಮಾಹಿತಿನೂ ಸಹ ಇದೆ, ರಾಜ್ಯದ ಮಾಹಿತಿನೂ ಸಹ ಇದೆ. ನಿಮ್ಗೆ ಅನಿಸ್ಬೋದು ಕೇಂದ್ರ ಸರ್ಕಾರಿ ನೌಕರರ ಮಾಹಿತಿ ನಮಗೇಕೆ ಅಂತ, ಅದು ಹಂಗಂದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಕೇಂದ್ರದಲ್ಲಿ ತುಟ್ಟಿ ಬತ್ತೆ ನೀಡಿದ ಕ್ಷಣಾರ್ಧದಲ್ಲಿ ಒಂದು ದಿನಗಳ ಒಳಗಾಗಿ ರಾಜ್ಯದಲ್ಲಿ ಸಹ ನೀಡ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಒಂದು ಅಣ್ಣ ತಮ್ಮಂದಿರಂತೆ ನಡೀತಾ ಇರುವಂತದ್ದು, ಅದು ಕೇಂದ್ರ ನೀಡಿದ ತಕ್ಷಣ ರಾಜ್ಯ ನೀಡಬೇಕಾಗಿರುವಂತದ್ದು ಪರಂಪರೆ. ಹಾಗಾಗಿ ಕೇಂದ್ರ ಎಷ್ಟು ನೀಡುತ್ತದೆ, ಯಾವಾಗ ನೀಡುತ್ತದೆ, ಯಾವಾಗಿನಿಂದ ಅಪ್ಲೈ ಆಗುತ್ತದೆ, ಮತ್ತು ನೌಕರರಿಗೆ ಮತ್ತು ನಿವೃತ್ತರಿಗೆ ಯಾವ ರೀತಿಯಾಗಿ ಡಿವೈಡೇಷನ್ ಮಾಡಿದ್ದೀರಾ, ಅದಕ್ಕೆ ಸಂಬಂಧಿಸಿದಂತೆ ಡೇಟ್ ಏನಿದೆ ಎಂಬುದ್ರ ಬಗ್ಗೆ ನೋಡಿದ್ರೆ ರಾಜ್ಯದಲ್ಲಿ ಸಹ ಅದೇ ಸೇಮ್. ಯಾಕಂದ್ರೆ ಪೇ ಕಮಿಷನ್ಗಳು ಸೇಮ್ ಆಗಿದ್ದಾವೆ, ಆ ಪೇ ಕಮಿಷನ್ ಸೇಮ್ ಆಗಿರೋದ್ರಿಂದಾಗಿ ರಾಜ್ಯದಲ್ಲಿ ಸಹ ಅದೇ ರೀತಿಯಾದಂತ ಒಂದು ಫಾರ್ಮೆಟ್ ಇಲ್ಲಿ ಒಂದು ಇಲ್ಲಿ ಯೂಸ್ ಮಾಡ್ತಾರೆ ರಾಜ್ಯದಲ್ಲಿ ವೇತನ ಆಯೋಗ ಹೆಚ್ಚಿಸಕ್ಕೆ ಸಂಬಂಧಿಸಿದಂತೆ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್, ನವದೆಹಲಿ September 27 ಕೇಂದ್ರ ಸರ್ಕಾರವು ದೀಪಾವಳಿ ಹಬ್ಬಕ್ಕೂ ಮೊದಲೇ ಸರ್ಕಾರಿ ಉದ್ಯೋಗಿಗಳಿಗೆ ಬಂಪರ್ ನೀಡಲು ಮುಂದಾಗಿದೆ. ಇದೇ ಅಕ್ಟೋಬರ್ ತಿಂಗಳಿನಿಂದಲೇ ನೌಕರರ ವೇತನ ಹೆಚ್ಚಳ ಪ್ರಕಟಿಸುವ ಸಾಧ್ಯತೆ ಇದೆ. ಈ ಮೂಲಕ ದುಬಾರಿ ದುನಿಯಾದಲ್ಲಿ ಹಣದುಬ್ಬರ ತಗ್ಗಿಸುವ ಸರ್ಕಾರ ನೌಕರರ ಕೈ ಹಿಡಿದಿದೆ. ಹಾಗಾಗಿ ತುಟ್ಟಿ ಭತ್ತೆ ಏನೋ ಈ ಅಲೌನ್ಸ್ ಏನೋ DNS ಅಲೌನ್ಸ್ ಏನಿದೆ ಅಲ್ಲ ಘೋಷಣೆ ಬಳಿಕ ನೌಕರರ ವೇತನ ಎಷ್ಟು ಹೆಚ್ಚಳವಾಗಲಿದೆ, ಮಾಸಿಕ ಮತ್ತು ವಾರ್ಷಿಕವಾಗಿ ನೌಕರರು ಪಡೆಯಬಹುದಾದ ವೇತನದ ವಿವರ ಇಲ್ಲಿದೆ ಎಂಬುದರ ಬಗ್ಗೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನೀವು ನೋಡ್ತಾ ಹೋಗಿ ಲೈಕ್ ಮಾಡ್ತಾ ಹೋಗಿ ಮಾಹಿತಿ, ಯಾಕಂದ್ರೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗಿದೆ ಅಂತ ನಾನು ನೋಡ್ತಾ ಇದ್ರೆ ಕೇಂದ್ರ ಸರ್ಕಾರವು ಯಾವಾಗಿನಿಂದ ಅಕ್ಟೋಬರ್ ತಿಂಗಳಿನಲ್ಲಿ ಏನೋ ತುಟ್ಟಿ ಬತ್ತೆ ಹೆಚ್ಚಳ ಮಾಡಲಿದೆ 4%. ಹಾಗಾದ್ರೆ ಎಷ್ಟು ಪರ್ಸೆಂಟೇಜಷ್ಟು ಹೆಚ್ಚಳವಾಗಲಿದೆ, ಕೇಂದ್ರದಲ್ಲಿ ಹೆಚ್ಚಳವಾಗಿದ ತಕ್ಷಣವಾಗಿ ರಾಜ್ಯದಲ್ಲಿ ಸಹ ಅದನ್ನೇ ಫಾಲೋ ಅಪ್ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿದೆ, ಅದರಲ್ಲಿ ಯಾವುದೇ ರೀತಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಲೆಕ್ಕಾಚಾರದ ವಿವರವನ್ನು ತಿಳಿದುಕೊಳ್ಳದೆ ಒಂದು ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗೋದಿಲ್ಲ ಎಂಬುದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್, 7ನೇ ವೇತನ ಆಯೋಗದ ಅಡಿಯಲ್ಲಿ 7th Pay Commission ಸರ್ಕಾರಿ ನೌಕರರ ತುಟ್ಟಿ ಮತ್ತೆ ತುಟ್ಟಿ ಪರಿಹಾರ ಘೋಷಣೆ ದಿನಗಣನೆ ಆರಂಭವಾಗಿದೆ. ಹೌದು, ಮೂಲಗಳ ಪ್ರಕಾರ ಇನ್ನೊಂದು ತಿಂಗಳ ಅಂದ್ರೆ ಸೆಪ್ಟೆಂಬರ್ ಆರಂಭದಲ್ಲೇ ಇಲ್ಲಿ ಒಂದು ಹಂತದಲ್ಲಿ ವೇತನ ಹೆಚ್ಚಳ ಘೋಷಣೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂಬುದರ ಬಗ್ಗೆ, ಅದನ್ನು ಜುಲೈನಿಂದ ಒಂದು ಆಗಸ್ಟ್ ಸೆಪ್ಟೆಂಬರ್ ಈ ಎಲ್ಲಾ ರೀತಿಯಾದಂತ ಒಂದು ತಿಂಗಳುಗಳಿಗೆ ಹರಿಯರ್ಸ್ ಅನ್ನು ಸಹ ಮಾಡುತ್ತದೆ. ವರ್ಷದಲ್ಲಿ 2 ಬಾರಿ ತುಟ್ಟಿ ಬತ್ತೆ ಹೆಚ್ಚಳ ಮಾಡ್ತಾರೆ, ಜನವರಿ ಮತ್ತು ಜುಲೈನಲ್ಲಿ. ಒಂದು ಉಳಿದಿರುವಂತ ತುಟ್ಟಿ ಭತ್ತೆಯನ್ನು ಸಹ ನೀಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಜನವರಿ ತುಟ್ಟಿ ಭತ್ತೆ
ಒಂದು ಏನು ಶೇಕಡ 4% ಹೆಚ್ಚಳ ಸಹಿತ ವೇತನ ಪಡೆದಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್. ಜನವರಿಯಲ್ಲಿ ಆಗ್ಬೇಕಾಗಿರುವಂತದ್ದು ಏನು ಮಾರ್ಚ್ ಅಲ್ಲ ಆಯ್ತು, ಮಾರ್ಚ್ ಅಲ್ಲ ಆದರೂ ಸಹ ನೌಕರರ ಏನು ಅವರಿಗೆ ಬರಬೇಕಾಗಿರುವಂತ ಒಂದು ವೇತನ ಭತ್ಯೆಗಳನ್ನು ಹರಿಹರ್ಸ್ ಹಾಕ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, 2-3 ತಿಂಗಳ ಡಿಲೇ ಆದರೂ ಸಹ ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು ಇಲ್ಲಿ ಡಿಲೇ ಮಾಡಿದ್ರು ಸಹ ಆ ಸಂಬಂಧಿಸಿದಂತ ತುಟ್ಟಿ ಭತ್ಯೆ ಅವರ ಖಾತೆಗಳಿಗೆ ನೀಡುವುದು ಆ ಒಂದು ಪರಂಪರೆ ಇದೆ. ನಿಮ್ಗೆಲ್ಲ ನೋಡ್ತಾ ಇದ್ದೀರಾ, 4% ಅಷ್ಟು ವೇತನ ಹೆಚ್ಚಳ ಮಾಡಿದ್ದಾರೆ ತುಟ್ಟಿ ಭತ್ಯೆಯನ್ನು ಮಾರ್ಚ್ ನಲ್ಲಿ, ಅದು ಜನವರಿಯಿಂದ ಅಪ್ಲೈ ಆಗುವಂತೆ. ಈಗಾದ್ರೆ ಇದೀಗ ಜುಲೈ ತಿಂಗಳ ತುಟ್ಟಿ ಭತ್ಯೆ ಏನು ಜುಲೈ ತಿಂಗಳಿನಲ್ಲಿ ನೀಡಬೇಕಾಗಿರುವಂತಹ, ಜುಲೈಯನ್ನು 1, ಆಗಸ್ಟ್ 2, ಸೆಪ್ಟೆಂಬರ್ 3, ಈ 3 ತಿಂಗಳ ಅರಿಯರ್ಸ್ ಅನ್ನು ಹಾಕ್ತಾರೆ. DA ಹೈಕ್, DR ಹೈಕ್ಗೆ ಸಂಬಂಧಿಸಿದಂತೆ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರವನ್ನು ಅಕ್ಟೋಬರ್ನಲ್ಲಿ ಪಡೆಯಲಿದ್ದೀರಿ. ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ. ಅಕ್ಟೋಬರ್ನಲ್ಲಿ ನೀವು ಪಡೆಯಲಿದ್ದೀರಿ ತುಟ್ಟಿ ಭತ್ಯೆಯ ಹೆಚ್ಚಳ. ಯಾವ ರೀತಿಯಾಗಿ ಹೆಚ್ಚಳ? ಈ ಮೂಲಕ ದೀಪಾವಳಿಯ ಹಬ್ಬಕ್ಕೂ ಮೊದಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಬಂಪರ್ ಗಿಫ್ಟ್ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಯಾವ ರೀತಿಯಾಗಿ ದೀಪಾವಳಿ ಹಬ್ಬಕ್ಕೂ ಮುನ್ನವೇ ಅಂದ್ರೆ, ರಾಜ್ಯದಲ್ಲಿ ದೀಪಾವಳಿ ಇನ್ನೇನು 15-20 ದಿನಗಳ ಒಂದು ಮುಂದೆ ಇರುವಂತದ್ದು, ಹಾಗಾದ್ರೆ ಈಗ ತುಟ್ಟಿ ಭತ್ಯೆ ನೀಡಿದ್ರೆ ಆ ಒಂದು ಯಾವಾಗಿನಿಂದ ಈ ತಿಂಗಳ ಕೊನೆಯಲ್ಲಿ ಸಂಬಳದೊಂದಿಗೆ ಆ್ಯಡ್ ಆಗಿ ಮತ್ತು ಅರಿಯರ್ಸ್ 3 ತಿಂಗಳಾಗಿ ಬರುವಂಥದ್ದು. ಈ ಬಾರಿ 3-4% ಅಷ್ಟು ತುಟ್ಟಿ ಭತ್ಯೆ ಹೆಚ್ಚಳ ಸಿಗುವ ಸಂಪೂರ್ಣ ಸಾಧ್ಯತೆ ಇದೆ. ಹಾಗಾದರೆ ಈ ಹಣ ಸೇರಿ ಸರ್ಕಾರಿ ನೌಕರರ ಮಾಸಿಕ ಮತ್ತು ವಾರ್ಷಿಕ ವೇತನ ಹೆಚ್ಚಳ ಪಡೆಯಬಹುದು ಎಂಬ ಲೆಕ್ಕಾಚಾರ ಇಲ್ಲಿವೆ. ಏನಿದೆ ಇಲ್ಲಿ, ನಾವು ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಮಾಹಿತಿ ಓದ್ತಾ ಇದ್ದೀವಿ ಅಂತ ನೀವು ಅನ್ಕೋಬೇಡಿ. ಕೇಂದ್ರ ಸರ್ಕಾರಿ ನೌಕರರಿಗೆ 8% ಅಷ್ಟು ದುಟ್ಟಿ ಭತ್ಯೆ ಹೆಚ್ಚಳ ಮಾಡ್ತಾರೋ ಅದನ್ನೇ ಫಾಲೋ ಅಪ್ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಮಾಡ್ತಾರೆ. ಮೊದಲೆಲ್ಲ 6ನೇ ವೇತನ ಆಯೋಗದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ವೇತನ ಪಡಿತಾ ಇದ್ರು. ಆದ್ರೆ ಈಗ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಪಡಿತಾ ಇದ್ದಾರೆ. ಕೇಂದ್ರದಲ್ಲಿ ಸಹ 7ನೇ ವೇತನ ಆಯೋಗ ಇದೆ. ಹಾಗಾದ್ರೆ ಕೇಂದ್ರ ಮಾಡುವ ಬದಲಾವಣೆಗಳು ರಾಜ್ಯದಲ್ಲಿ ಸಹ ಖಂಡಿತವಾಗ್ಲೂ ಆಗ್ತವೆ. ಅದಕ್ಕೆ ಸಂಬಂಧಿಸಿದಂತೆ ಯಾರು ಕಡ್ಡಿ ಅಲ್ಲಾಡಿಸೋದಿಲ್ಲ. ಇಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೇಂದ್ರ ಏನ್ ಮಾಡುತ್ತೋ ರಾಜ್ಯ ಸರ್ಕಾರಿ ನೌಕರರು ಸಹ ಅದೇ ರೀತಿಯಾಗಿ ಸಿಗುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಹಳೆಯ ಪಿಂಚಣಿ ಬದಲಾಗಿ UPS ಅಂತ ಹೊಸ ಒಂದು ಏನು ಪಿಂಚಣಿ ವ್ಯವಸ್ಥೆ, NPS ಅನ್ನು ಏನು ತೆಗೆದುಹಾಕ್ತಾರೆ, OPS ನು ಕೊಡಲ್ಲ. ಹಾಗಾದ್ರೆ UPS ಅಂತ ಹೊಸ ಒಂದು ಯೋಜನೆ ಕೇಂದ್ರ ಪರಿಚಯಿಸಿದೆ. ಆ ಒಂದು ಯೋಜನೆಯನ್ನು ಸಹ NPS ನ ಬದಲಾಗಿ ಕೇಂದ್ರದಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಅದನ್ನೇ ರಾಜ್ಯಗಳಲ್ಲೂ ಸಹ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಸರ್ಕಾರಿ ನೌಕರರಿಗೆ ಇನ್ನು ಮುಂದೆ ಪೆನ್ಷನ್ ಸಿಗಲಿದೆ, ಯಾವುದೇ ರೀತಿಯಾಗಿ ಟೆನ್ಷನ್ ಬೇಡ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಯಾವ ರೀತಿಯಾಗಿ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾ, ದಯವಿಟ್ಟು ಯಾರೆಲ್ಲ ಏನು ಲೈವ್ಗೆ ಸೆಷನ್ ಅಲ್ಲಿ ನೋಡ್ತಾ ಇದ್ದೀರಾ ಮಾಹಿತಿ, NPS ಬದಲಾಗಿ UPS OPS ನೀಡಲಾಗುವುದಿಲ್ಲ ಅಂತ ಸ್ಪಷ್ಟನೆ ನೀಡಲಾಗಿದೆ. UPS ನೀಡಿದ್ರೆ ಅದರ ಏನು ಲಾಭಗಳೇನಿದಾವೆ, ಹಾನಿ ಏನಿದೆ, ಕೇಂದ್ರ ಯಾವಾಗ ಇಂಪ್ಲಿಮೆಂಟೇಷನ್ ಮಾಡುತ್ತೆ, ರಾಜ್ಯಗಳಿಗೆ ಅಪ್ಲೈ ಆಗುತ್ತಾ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡ್ತೀವಿ. ದಯವಿಟ್ಟು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ NPS ಅನ್ನು ಏನು ಪಿಡುಗನ್ನು ತೆಗೆದುಹಾಕಿ ಹಳೆ ಪಿಂಚಣಿ ಎಂಬ ಒಂದು ಏನು ಸುಂದರ ಹೂವನ್ನು ಮತ್ತೆ ಸರ್ಕಾರಿ ನೌಕರರಿಗೆ ಬೇಕೆನ್ನುವರು ದಯವಿಟ್ಟು ಆ ಒಂದು ಮಾಹಿತಿಗಾಗಿ ನೀವು OPS ಅತ್ತ ನೀವು ಟೈಪ್ ಮಾಡಿ ಕಮೆಂಟ್ಸ್ ಅಲ್ಲಿ ಬರಿಬೇಕು. ನಾವು ನಿಮಗೆ ಸಂಬಂಧಿಸಿದಂತ ಮಾಹಿತಿಯನ್ನು ತಲುಪಿಸಿವಿ. UPS ಅಂದ್ರೆ ಏನು, ಅದರ ಮಹತ್ವ ಏನು, ಕೇಂದ್ರ ಯಾವಾಗ ಒಂದು ಇಂಪ್ಲಿಮೆಂಟೇಷನ್ ಮಾಡುತ್ತೆ, ನೌಕರರಿಗೆ ಅದು ಲಾಭವ ಅಥವಾ ಹಾನಿಯೇ ಎಂಬುದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕಲೆ ಹಾಕಿ ನಿಮ್ಗೆ ನೀಡುವಂತ ಕೆಲಸ ಮಾಡ್ತೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ದಯವಿಟ್ಟು OPS ಅಂತ ಬರೀರಿ. ನೋಡ್ತಾ ಇದ್ದೀರಾ ಈಗಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ 3-4% ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಲೆಕ್ಕಾಚಾರ ಈಗ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ನಾವು ಮುಂದೆ ನೋಡ್ತಾ ಇದ್ರೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಒಂದು 7th ಪೇ ಕಮಿಷನ್ ಸಲುವಾಗಿ ನಿಮ್ಗೆಲ್ಲ ಗೊತ್ತಿದೆ,
ಹತ್ತು ಹಲವಾರು ಹೋರಾಟಗಳ ಒಂದು ತದನಂತರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದೊರೆತಿದೆ ಈ ಒಂದು ಸೆವೆಂತ್ ಪೇ ಕಮಿಷನ್. ಸೆವೆಂತ್ ಪೇ ಕಮಿಷನ್ ನಿಂದಾಗಿ ರಾಜ್ಯದಲ್ಲಿ ಗಣನೀಯವಾದಂತ ಒಂದು ಸ್ಯಾಲ್ರಿಗಳು ಹೆಚ್ಚಳವಾಗಿದ್ದಾವೆ. ಅದು ಗ್ರೂಪ್ ಎ ಆಗಿರ್ಬೋದು ಅಥವಾ ಗ್ರೂಪ್ ಬಿ ಆಗಿರ್ಬೋದು ಅಥವಾ ಗ್ರೂಪ್ ಸಿ ಆಗಿರ್ಬೋದು ಅಥವಾ ಗ್ರೂಪ್ ಡಿ ಆಗಿರ್ಬೋದು, ನಿಮ್ಗೆಲ್ಲ ಖಂಡಿತವಾಗ್ಲೂ ಒಂದು ಈ ಒಂದು 7ನೇ ವೇತನ ಆಯೋಗದಿಂದಾಗಿ ಬಹಳಷ್ಟು ಲಾಭ ಪಡೆದಿದ್ದೀರಾ. ಅಲ್ಲಿ ಕನಿಷ್ಠ ಪಕ್ಷ 7-8 ಸಾವಿರ ರೂಪಾಯಿ ಆ ಗ್ರೂಪ್ ಡಿ ನೌಕರರಿಗೂ ಸಹ ಇನ್ಕ್ರೀಸ್ ಆಗಿರುವಂತದ್ದು. ಹಾಗಾಗಿ ನೌಕರರು ಪಡೆದಿರುವಂತ ಈ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಹಳಷ್ಟು ಶ್ರಮ ವಹಿಸಿದೆ, ನಿಮ್ಗೆಲ್ಲ ಗೊತ್ತಿದೆ. ಬಹಳಷ್ಟು ಹೋರಾಟದ ಫಲಶ್ರುತಿಯಾಗಿ ಏನು ಸಿ ಎ ಷಡಕ್ಷರಿಯವರು ಸಹ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ರಾಜ್ಯ ಸರ್ಕಾರಿ ನೌಕರರು ಸಹ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ಏನು ಮಾಹಿತಿಯನ್ನು ಬಿತ್ತರಿಸಿದ್ದೇವೆ, ಅದಕ್ಕೆ ಸಂಬಂಧಿಸಿದಂತೆ ನೀವೆಲ್ಲನೂ ಸಹ ಅಪ್ಡೇಟ್ಸ್ಗಳನ್ನು ಪಡಿತಾ ಇದ್ರಿ. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಲೇಬೇಕಾಗಿರುವಂತಹ ಪ್ರಸಂಗ ಬಂದು ಮುಖ್ಯಮಂತ್ರಿಗಳು ಇನ್ನು ಸರ್ಕಾರಿ ನೌಕರರ ಮುಂದೆ ತಲೆಬಾಗಿ ನೌಕರರ 7ನೇ ವೇತನ ಆಯೋಗ ನೀಡಿ ಒಂದು ಅವರ ಒಂದು ಮನಗೆಲ್ಲುವಂತ ಕೆಲಸ ಮಾಡಿದ್ರು, ಅದೊಂದು ಬೇರೆ ವಿಷಯ. ಆದರೆ ಈ ಒಂದು ಸೆವೆಂತ್ ಪೇ ಕಮಿಷನ್ ಅನ್ನುವ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಇನ್ನು ಮುಂದೆ ತುಟ್ಟಿ ಬತ್ತೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕಮ್ಮಿ ಅಂದ್ರು ಗ್ರೂಪ್ ಡಿ ನೌಕರರಿಗೆ 2,000ಕ್ಕಿಂತ ಹೆಚ್ಚಿನ ಒಂದು ತುಟ್ಟಿ ಬತ್ತೆ ಹೆಚ್ಚಳ ಸಿಗಲಿದೆ. ಅಲ್ಲಿ ಅದಕ್ಕಾಗಿನೇ 8,640 ರೂಪಾಯಿ ಅಂತ ನೀಡಿದ್ದಾರೆ. ಅದು ಗ್ರೂಪ್ ಎ ನೌಕರರಿಗೆ, ಗ್ರೂಪ್ ಬಿ ನೌಕರರಿಗೆ, ಗ್ರೂಪ್ ಸಿ ನೌಕರರಾಗಿರ್ಬೋದು, ಎಲ್ಲರಿಗೂ ಒಳ್ಳೆ ಒಳ್ಳೆ ರೀತಿಯಾದಂತ ತುಟ್ಟಿ ಭತ್ತೆಗಳು ಹೆಚ್ಚಳವಾಗುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ತುಟ್ಟಿ ಭತ್ತೆ ಒಂದು ಹೆಚ್ಚಳದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ದೀರಾ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ, ಕೇಂದ್ರದ ಸರ್ಕಾರಿ ನೌಕರರಿಗೂ ಸಹ 4%, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ 4% ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಾಜ್ಯದ ನೌಕರರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ಒಂದು ಏನು ದಿನಗಳ ಒಳಗಾಗಿ ಈ ದೀಪಾವಳಿಗೂ ಮುನ್ನ ನೌಕರರ ವೇತನ ಹೆಚ್ಚಳವಾಗಲಿದ್ದು ನೌಕರರಿಗೆ ಸಿಹಿ ಸುದ್ದಿ, ಬಂಪರ್ ಸಿಹಿ ಸುದ್ದಿ. ಮಾಹಿತಿ ನೋಡಿದವರು ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕೇಳಿ. ಯಾಕಂದ್ರೆ ಕೇಂದ್ರಕ್ಕೆ ಸರಿ ಸಮಾನವಾಗಿ ಡಿ ಎ ನೀಡೋದಿಲ್ಲ ಅಂತ ನೀವು ಪ್ರಶ್ನೆಗಳು ಕೇಳ್ತಾ ಇದ್ರೆ ನಾನು ಕ್ಲಾರಿಫಿಕೇಶನ್ ನೀಡಿದ್ದೇನೆ. ಕೇಂದ್ರಕ್ಕೆ ಸರಿ ಸಮಾನವಾಗಿನೇ ಡಿ ಎ ನೀಡ್ತಾರೆ. ಯಾವಾಗ ನೀಡ್ತಾರೆ ಅಂತ ಹೇಳಿದ್ದೀನಿ, ಮತ್ತು ಎಷ್ಟು ನೀಡ್ತಾರೆ ಅಂತ ಹೇಳಿದ್ದೀನಿ, ಮತ್ತೆ ಯಾವೆಲ್ಲ ಒಂದು ಅಪ್ಡೇಟ್ಸ್ ಗಳಿದ್ದಾವೆ ಸಂಪೂರ್ಣವಾದಂತ ಮಾಹಿತಿಯನ್ನು ಪಡೆದಿದ್ದೀರಾ. ಮಾಹಿತಿಯನ್ನು ಎಲ್ಲರ ಜೊತೆ ಹಂಚಿಕೊಂಡ್ರೆ ನಾವು ಸಹ ನಿಮ್ಗೆ ಮಾಹಿತಿ ನೀಡೋದ್ರಲ್ಲಿ ಒಂದು ಸಂತೃಪ್ತಿ ಆಗುತ್ತೆ. ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ, ರಾಜ್ಯ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ ಕರ್ನಾಟಕ ರಾಜ್ಯ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರಿಂದ. ಯಾವ ರೀತಿಯಂತ ಸಿಹಿ ಸುದ್ದಿ ಬರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ಕೆಲಸ ನಿರ್ವಹಿಸಿರುವಂತಹ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯದಾದ್ಯಂತ ನಿವೃತ್ತ ನೌಕರರಿಗೆ ಮೊದಲ ಬಾರಿಗೆ ತುಟ್ಟಿ ಭತ್ತೆ ಹೆಚ್ಚಳವಾಗಲಿದೆ. ಬನ್ನಿ ನೋಡೋಣ ಏನೆಲ್ಲ ಮಾಹಿತಿ ಇದೆ, ರಾಜ್ಯ ಸರ್ಕಾರಿ ನೌಕರರಿಗೆ ವೇತನದಲ್ಲಿ ಎಷ್ಟೆಲ್ಲ ವೃದ್ಧಿ ಆಗಲಿದೆ, ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ನೌಕರರ ಏನು ಆಸೆ ಇದೆ ಎಂಬುದರ ಬಗ್ಗೆ ರಾಜ್ಯದ ಒಂದು ಸರ್ಕಾರಿ ನೌಕರರ ಮಹತ್ವದ ಮಾಹಿತಿಯನ್ನು ಈ ಒಂದು ಲೈವ್ ಸೆಷನ್ ಅಲ್ಲಿ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಅಕ್ಟೋಬರ್ನಲ್ಲಿ ಅಂದರೆ ಇದೇ ತಿಂಗಳಿನಲ್ಲಿ ಸರ್ಕಾರಿ ನೌಕರರಿಗೆ ಡಿ ಎ ಅಂದರೆ ತುಟ್ಟಿ ಭತ್ತೆ ಹೆಚ್ಚಳ, ವೇತನದಲ್ಲಿ 8,640 ರೂಪಾಯಿ ವರೆಗೆ ಏರಿಕೆ ಆಗಲಿದೆ. ಆ ಒಂದು ಮಾಹಿತಿ ನಾವು ಏನಂದ್ರೆ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ ವೇತನದಲ್ಲಿ ಎಷ್ಟೆಲ್ಲ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಗ್ರೂಪ್ ಎ ಆಗಿರಬಹುದು, ಗ್ರೂಪ್ ಬಿ ಆಗಿರಬಹುದು, ಗ್ರೂಪ್ ಸಿ ಆಗಿರಬಹುದು ಅಥವಾ ಗ್ರೂಪ್ ಡಿ ಆಗಿರಬಹುದು, ಎಲ್ಲಾ ಒಂದು ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತ ಒಂದು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಮಹತ್ವದ ಮಾಹಿತಿಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ, ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಮತ್ತು ನಿವೃತ್ತ ಸರ್ಕಾರಿ ನೌಕರರು ಮಾಹಿತಿಯನ್ನು ಗಮನಿಸಲೇಬೇಕಾಗಿದೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ರಾಜ್ಯ ಮತ್ತು ದೇಶದ ಸರ್ಕಾರಿ ನೌಕರರು ಎಲ್ಲರಿಗೂ ಸಹ ತುಟ್ಟಿ ಮತ್ತೆ ಹೆಚ್ಚಳ. ದೀಪಾವಳಿ ಇನ್ನೇನು ಕೆಲವೇ ದಿನಗಳಲ್ಲಿದೆ, ಅದಕ್ಕಿಂತ ಮುಂಚೆಲೇ ದಸರಾ ಒಂದು ಹಬ್ಬದ ಸಡಗರದಲ್ಲೇ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಪ್ರಥಮ ಬಾರಿಗೆ
ತುಟ್ಟಿ ಭತ್ತೆ ಹೆಚ್ಚಳವಾಗಲಿದೆ, ಅದರ ಕುರಿತಂತೆ ಸಂಪೂರ್ಣವಾದಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯವರು ಏನು ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ನೌಕರರ ಪರವಾಗಿದ್ದಾರಾ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನೋಡ್ತಾ ಇದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್, ಸೆವೆಂತ್ ಪೇ ಕಮಿಷನ್ ಅಕ್ಟೋಬರ್ ನಲ್ಲಿ ಸರ್ಕಾರಿ ನೌಕರರ ಡಿಎ ಘೋಷಣೆ, ವೇತನದಲ್ಲಿ ರೂಪಾಯಿ 8,640 ಹೆಚ್ಚಿನ ಏರಿಕೆ ಎಂಬುದರ ಬಗ್ಗೆ ನೀವು ಅನ್ಬಹುದು. ಯಾವ ರೀತಿಯಾಗಿ ಹೆಚ್ಚಳವಾಗಲಿದೆ, ಏನ್ ಪ್ರೂಫ್ ಇದೆ, ಅದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಒಂದು ಮಾಹಿತಿ ನೀಡ್ತಾ ಇದ್ದೀರಾ, ಅಪ್ಗ್ರೇಡ್ ಏನು ಸರ್ಕಾರದ ಒಂದು ಡಾಕ್ಯುಮೆಂಟ್ಸ್ ತೋರಿಸಿ ಅಂತ ಕೇಳಬಹುದು. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯಂತ ಮಾಹಿತಿ ನಮಗೆ ಲಭ್ಯವಾಗಿದೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ, ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಏನು ತುಟ್ಟಿ ಭತ್ತೆ ಡಿಎ ಮತ್ತು ಡಿಆರ್ ನೀಡ್ತಾರೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೂ ಸಹ ತುಟ್ಟಿ ಭತ್ತೆ ನೀಡೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೀತೀನಿ, ರಾಜ್ಯ ಸರ್ಕಾರಿ ನೌಕರರ ಪರವಾಗಿದ್ದೇನೆ, 7ನೇ ವೇತನ ಆಯೋಗವನ್ನೇ ನೀಡಿದ್ದೇನೆ, ಒಂದು ಡಿಎ ನೀಡುವ ಒಂದು ಕೆಲಸ ಕೇಂದ್ರಕ್ಕೆ ಸರಿ ಸಮಾನವಾಗಿ ನೀಡ್ತೀನಿ, ಅದಕ್ಕಿಂತ ಒಂದು ಹೆಚ್ಚಿನ ಯಾವುದೇ ರೀತಿ ಅಂತ ನಿಮಗೆ ತೊಂದರೆ ಆಗದಿರದಂತೆ ನೋಡಿಕೊಳ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಒಂದು ಮಾಹಿತಿ ಯಾವ ರೀತಿಯಾಗಿ 8,640 ಏರಿಕೆ ಆಗಲಿದೆ ಅಂತ ನೋಡ್ತಾ ಹೋಗೋಣ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರಥಮ ಬಾರಿಗೆ ಡಿಎ ಹೆಚ್ಚಳವಾಗ್ತಾ ಇದೆ. ಯಾವ ರೀತಿಯಾಗಿ ಪ್ರಥಮ ಬಾರಿಗೆ, ಏಕೆಂದ್ರೆ 7ನೇ ವೇತನ ಆಯೋಗ ಸಿಕ್ಕು 2 ಒಂದು ಕಾಲಿಡ್ತಾ ಇದ್ದೀರಾ, ಹಾಗಾದ್ರೆ ರಾಜ್ಯದಲ್ಲಿ ಇನ್ನು ಒಂದು ಡಿಎ ಸಹ ಆಗಿಲ್ಲ. 7ನೇ ವೇತನ ಆಯೋಗದ ಅಡಿಯಲ್ಲಿ ಇಷ್ಟು ದಿನ ಪಡಿತಾ ಇರೋದು, 6ನೇ ವೇತನ ಆಯೋಗದ ಅಡಿಯಲ್ಲಿ ಪಡೆದಿದ್ದೀರಿ. ಹಾಗಾಗಿ ಈಗ 7ನೇ ವೇತನ ಆಯೋಗದ ಅಡಿಯಲ್ಲಿ ನೀವು ಪಡೆಯೋದಾದ್ರೆ ಎಷ್ಟು ಪಡಿತೀರಾ ಡಿಎ ಎಂಬುದ್ರ ಬಗ್ಗೆ ಕುತೂಹಲಕಾರಿಯಾದಂತ ಸಂಗತಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯ ಅವರು ನೀಡಿರುವಂತಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಮೆಲುಕು ಹಾಕೋಣ. ಯಾಕೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸರಿ ಸಮಾನವಾಗಿ ನೀಡೋದಿಲ್ವಾ ತುಟ್ಟಿ ಭತ್ತೆ ಅಂತ ನೀವು ಕೇಳಬಹುದು. ಯಾಕೆ ನೀಡೋದಿಲ್ಲ, ಯಾಕೆ ನೀಡ್ತಾ ಇರಲಿಲ್ಲ, ಈಗ ನೀಡ್ತಾರೆ, ಯಾವುದೇ ರೀತಿ ಅಂತ ಡಿಫ್ರೆನ್ಸ್ ಆಗೋದಿಲ್ಲ. ಕೇಂದ್ರದಲ್ಲಿ 4.75 ನೀಡಿದ್ರೆ ರಾಜ್ಯದಲ್ಲಿ ಸಹ 4.75 ನೀಡಬೇಕಾಗುತ್ತೆ. ಯಾಕಂದ್ರೆ ಮೊದಲು ದಯವಿಟ್ಟು ಮಾಹಿತಿ ಯಾರೆಲ್ಲ ಲೈವ್ ಸೆಷನ್ಗೆ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇದ್ದೀನಿ. ಮಾಹಿತಿಯನ್ನು ನೀವು ಲೈಕ್ ಮಾಡದೆ ಹೋದ್ರೆ ಮಾಹಿತಿ ಬಹಳಷ್ಟು ನಾವು ಹೇಳ್ತಾ ಇರುವಂತಹ ಒಂದು ಮಾಹಿತಿ ನಿಮಗೆ ನೀಡೋದರಲ್ಲಿ ಒಂದು ಖುಷಿ ಬರೋದಿಲ್ಲ. ಹಾಗಾಗಿ ಲೈಕ್ ಅನ್ನು ಒತ್ತೋದಕ್ಕೆ ಸಂಬಂಧಿಸಿದಂತೆ ನೀವು ಒಂದು ಲೈಕ್ ಒತ್ತಿ, ಹಾಗೂ ನಿಮ್ಮ ಒಂದು ಅನಿಸಿಕೆ ರಾಜ್ಯ ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಡಿಎ ಮೊದಲ ಬಾರಿಗೆ ಎಷ್ಟು ಪಡೆಯಲು ಇಚ್ಛಿಸಿದ್ದೀರಿ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ. ಮಾಹಿತಿಯನ್ನು ನಿಮಗೆ ಯಾವುದೇ ರೀತಿಯ ಡೌಟ್ಸ್ಗಳಿದ್ರೆ ಕ್ಲಾರಿಫಿಕೇಶನ್ ಅಂತ ನೀಡುವಂತ ಕೆಲಸ ನಾವು ಮಾಡ್ತೀವಿ. ಸಿಎಸ್ ಷಡಾಕ್ಷರಿ ಅವರು ಸಹ ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದ್ದಾರೆ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ. ಒಂದೇ ಒಂದು ಪ್ರಶ್ನೆ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು, ಕೇಂದ್ರಕ್ಕೆ ಸರಿ ಸಮಾನವಾದಂತ ಡಿಎ ನೀಡೋದಿಲ್ವಾ ಅಂತ. ಹೌದು, ನೀಡ್ತಾರೆ. ಯಾಕಂದ್ರೆ 7ನೇ ವೇತನ ಆಯೋಗ ಕೇಂದ್ರದಲ್ಲೂ ನಡೀತಾ ಇದೆ, ಕರ್ನಾಟಕ ರಾಜ್ಯದಲ್ಲೂ 7ನೇ ವೇತನ ಆಯೋಗ ಇದೆ. ಹಾಗಾದ್ರೆ ರಾಜ್ಯ ಮತ್ತು ಕೇಂದ್ರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂತ ಡಿಫ್ರೆನ್ಸ್ ಇರೋದಿಲ್ಲ. ಈಗ ಒಂದು ಎಲ್ಲಾ ರೀತಿಯಂತ ತುಟ್ಟಿ ಭತ್ತೆ ಯಾವ ರೀತಿಯಾಗಿ ಕೇಂದ್ರದಲ್ಲಿರುತ್ತೋ ರಾಜ್ಯದಲ್ಲಿ ಸಹ ಅದೇ ರೀತಿಯಾಗಿ ಅಪ್ಗ್ರೇಡ್ ಮಾಡಬೇಕಾಗುತ್ತದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ಹೆಡ್ಲೈನ್ ಅನ್ನು ಓದೋಣ. ನೋಡ್ತಾ ಇದ್ರೆ ಸೆವೆಂತ್ ಪೇ ಕಮಿಷನ್ ಅಕ್ಟೋಬರ್ ನಲ್ಲಿ ಸರ್ಕಾರಿ ನೌಕರರಿಗೆ ಡಿಎ ಘೋಷಣೆ, ವೇತನದಲ್ಲಿ ರೂಪಾಯಿ 8,500 ಹೆಚ್ಚಳ ಎಂಬುದ್ರ ಬಗ್ಗೆ ಮಾಹಿತಿ ನೋಡ್ತಾ ಹೋದ್ರೆ ಕೇಂದ್ರಕ್ಕೆ ಸರಿ ಸಮಾನ ಒಂದು ಕೇಂದ್ರದ ಮಾಹಿತಿನೂ ಸಹ ಇದೆ, ರಾಜ್ಯದ ಮಾಹಿತಿನೂ ಸಹ ಇದೆ. ನಿಮ್ಗೆ ಅನಿಸ್ಬೋದು ಕೇಂದ್ರ ಸರ್ಕಾರಿ ನೌಕರರ ಮಾಹಿತಿ ನಮಗೇಕೆ ಅಂತ, ಅದು ಹಂಗಂದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಕೇಂದ್ರದಲ್ಲಿ ತುಟ್ಟಿ ಭತ್ತೆ ನೀಡಿದ ಕ್ಷಣಾರ್ಧದಲ್ಲಿ ಒಂದು ದಿನಗಳ ಒಳಗಾಗಿ ರಾಜ್ಯದಲ್ಲಿ ಸಹ ನೀಡ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಒಂದು ಅಣ್ಣ ತಮ್ಮಂದಿರಂತೆ ನಡೀತಾ ಇರುವಂತದ್ದು, ಅದು ಕೇಂದ್ರ ನೀಡಿದ ತಕ್ಷಣ ರಾಜ್ಯ ನೀಡಬೇಕಾಗಿರುವಂತದ್ದು ಪರಂಪರೆ. ಹಾಗಾಗಿ ಕೇಂದ್ರ ಎಷ್ಟು ನೀಡುತ್ತದೆ, ಯಾವಾಗ ನೀಡುತ್ತದೆ, ಯಾವಾಗಿನಿಂದ ಅಪ್ಲೈ ಆಗುತ್ತದೆ,
ಮತ್ತು ನೌಕರರಿಗೆ ಮತ್ತು ನಿವೃತ್ತರಿಗೆ ಯಾವ ರೀತಿಯಾಗಿ ಡಿವೈಡೇಷನ್ ಮಾಡಿದ್ದೀರಾ, ಅದಕ್ಕೆ ಸಂಬಂಧಿಸಿದಂತೆ ಡೇಟ್ ಏನಿದೆ ಎಂಬುದ್ರ ಬಗ್ಗೆ ನೋಡಿದ್ರೆ ರಾಜ್ಯದಲ್ಲಿ ಸಹ ಅದೇ ಸೇಮ್. ಯಾಕಂದ್ರೆ ಪೇ ಕಮಿಷನ್ಗಳು ಸೇಮ್ ಆಗಿದ್ದಾವೆ. ಆ ಪೇ ಕಮಿಷನ್ ಸೇಮ್ ಆಗಿರೋದ್ರಿಂದಾಗಿ ರಾಜ್ಯದಲ್ಲಿ ಸಹ ಅದೇ ರೀತಿಯಾದಂತ ಒಂದು ಫಾರ್ಮೆಟ್ ಇಲ್ಲಿ ಒಂದು ಇಲ್ಲಿ ಯೂಸ್ ಮಾಡ್ತಾರೆ ರಾಜ್ಯದಲ್ಲಿ ವೇತನ ಆಯೋಗ ಹೆಚ್ಚಿಸಕ್ಕೆ ಸಂಬಂಧಿಸಿದಂತೆ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್, ನವದೆಹಲಿ ಸೆಪ್ಟೆಂಬರ್ 27, ಕೇಂದ್ರ ಸರ್ಕಾರವು ದೀಪಾವಳಿ ಹಬ್ಬಕ್ಕೂ ಮೊದಲೇ ಸರ್ಕಾರಿ ಉದ್ಯೋಗಿಗಳಿಗೆ ಬಂಪರ್ ನೀಡಲು ಮುಂದಾಗಿದೆ. ಇದೇ ಅಕ್ಟೋಬರ್ ತಿಂಗಳಿನಿಂದಲೇ ನೌಕರರ ವೇತನ ಹೆಚ್ಚಳ ಪ್ರಕಟಿಸುವ ಸಾಧ್ಯತೆ ಇದೆ. ಈ ಮೂಲಕ ದುಬಾರಿ ದುನಿಯಾದಲ್ಲಿ ಹಣದುಬ್ಬರ ತಗ್ಗಿಸುವ ಸರ್ಕಾರ ನೌಕರರ ಕೈ ಹಿಡಿದಿದೆ. ಹಾಗಾಗಿ ತುಟ್ಟಿ ಭತ್ತೆ ಏನೋ ಈ ಅಲೌನ್ಸ್ ಏನು ಡಿಎನ್ಎಸ್ ಅಲೌನ್ಸ್ ಏನಿದೆ ಅಲ್ಲ, ಘೋಷಣೆ ಬಳಿಕ ನೌಕರರ ವೇತನ ಎಷ್ಟು ಹೆಚ್ಚಳವಾಗಲಿದೆ, ಮಾಸಿಕ ಮತ್ತು ವಾರ್ಷಿಕವಾಗಿ ನೌಕರರು ಪಡೆಯಬಹುದಾದ ವೇತನದ ವಿವರ ಇಲ್ಲಿದೆ ಎಂಬುದರ ಬಗ್ಗೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನೀವು ನೋಡ್ತಾ ಹೋಗಿ, ಲೈಕ್ ಮಾಡ್ತಾ ಹೋಗಿ ಮಾಹಿತಿ. ಯಾಕಂದ್ರೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗಿದೆ ಅಂತ ನಾನು ನೋಡ್ತಾ ಇದ್ರೆ, ಕೇಂದ್ರ ಸರ್ಕಾರವು ಯಾವಾಗಿನಿಂದ ಅಕ್ಟೋಬರ್ ತಿಂಗಳಿನಲ್ಲಿ ಏನೋ ತುಟ್ಟಿ ಭತ್ತೆ ಹೆಚ್ಚಳ ಮಾಡಲಿದೆ 4% ಅಷ್ಟು. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಅಷ್ಟು ಹೆಚ್ಚಳವಾಗಲಿದೆ? ಕೇಂದ್ರದಲ್ಲಿ ಹೆಚ್ಚಳವಾಗಿದ ತಕ್ಷಣವಾಗಿ ರಾಜ್ಯದಲ್ಲಿ ಸಹ ಅದನ್ನೇ ಫಾಲೋ ಅಪ್ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಅದರಲ್ಲಿ ಯಾವುದೇ ರೀತಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಲೆಕ್ಕಾಚಾರದ ವಿವರವನ್ನು ತಿಳಿದುಕೊಳ್ಳದೆ ಒಂದು ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗೋದಿಲ್ಲ ಎಂಬುದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್, 7ನೇ ವೇತನ ಆಯೋಗದ ಅಡಿಯಲ್ಲಿ 7th ಪೇ ಕಮಿಷನ್ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ತುಟ್ಟಿ ಪರಿಹಾರ ಘೋಷಣೆ ದಿನಗಣನೆ ಆರಂಭವಾಗಿದೆ. ಹೌದು, ಮೂಲಗಳ ಪ್ರಕಾರ ಇನ್ನೊಂದು ತಿಂಗಳ ಅಂದ್ರೆ ಸೆಪ್ಟೆಂಬರ್ ಆರಂಭದಲ್ಲೇ ಇಲ್ಲಿ ಒಂದು ಹಂತದಲ್ಲಿ ವೇತನ ಹೆಚ್ಚಳ ಘೋಷಣೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂಬುದರ ಬಗ್ಗೆ. ಅದನ್ನು ಜುಲೈನಿಂದ ಒಂದು ಆಗಸ್ಟ್ ಸೆಪ್ಟೆಂಬರ್ ಈ ಎಲ್ಲಾ ರೀತಿಯಾದಂತಹ ಒಂದು ತಿಂಗಳುಗಳಿಗೆ ಹರಿಯರ್ಸ್ ಅನ್ನು ಸಹ ಮಾಡುತ್ತದೆ. ವರ್ಷದಲ್ಲಿ 2 ಬಾರಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡ್ತಾರೆ, ಜನವರಿ ಮತ್ತು ಜುಲೈನಲ್ಲಿ. ಒಂದು ಉಳಿದಿರುವಂತಹ ತುಟ್ಟಿ ಭತ್ತೆಯನ್ನು ಸಹ ನೀಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಜನವರಿ ತುಟ್ಟಿ ಭತ್ತೆ ಒಂದು ಏನೋ 4% ಹೆಚ್ಚಳ ಸಹಿತ ವೇತನ ಪಡೆದಿದ್ದಾರೆ. ನೋಡ್ತಾ ಇದ್ದೀರಲ್ಲ ಬಹಳಷ್ಟು ಇಂಪಾರ್ಟೆಂಟ್. ಜನವರಿಯಲ್ಲಿ ಆಗ್ಬೇಕಾಗಿರುವಂತದ್ದು ಏನೋ ಮಾರ್ಚ್ ಅಲ್ಲ ಆಯ್ತು, ಮಾರ್ಚ್ ಅಲ್ಲ ಆದರೂ ಸಹ ನೌಕರರ ಏನು ಅವರಿಗೆ ಬರಬೇಕಾಗಿರುವಂತ ಒಂದು ವೇತನ ಭತ್ಯಗಳನ್ನು ಹರಿಯರ್ಸ್ ಹಾಕ್ತಾರೆ. ನಿಮ್ಗೆಲ್ಲ ಗೊತ್ತಿದೆ 2-3 ತಿಂಗಳ ಡಿಲೇ ಆದರೂ ಸಹ ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು ಇಲ್ಲಿ ಡಿಲೇ ಮಾಡಿದ್ರು ಸಹ ಆ ಸಂಬಂಧಿಸಿದಂತ ತುಟ್ಟಿ ಭತ್ತೆ ಅವರ ಖಾತೆಗಳಿಗೆ ನೀಡುವುದು ಆ ಒಂದು ಪರಂಪರೆ ಇದೆ. ನಿಮ್ಗೆಲ್ಲ ನೋಡ್ತಾ ಇದ್ದೀರಾ 4% ಅಷ್ಟು ವೇತನ ಹೆಚ್ಚಳ ಮಾಡಿದ್ದಾರೆ ತುಟ್ಟಿ ಭತ್ತೆಯನ್ನು ಮಾರ್ಚ್ ನಲ್ಲಿ, ಅದು ಜನವರಿಯಿಂದ ಅಪ್ಲೈ ಆಗುವಂತೆ. ಈಗಾದ್ರೆ ಇದೀಗ ಜುಲೈ ತಿಂಗಳ ತುಟ್ಟಿ ಭತ್ತೆ ಏನು ಜುಲೈ ತಿಂಗಳಿನಲ್ಲಿ ನೀಡಬೇಕಾಗಿರುವಂತಹ ಜುಲೈಯನ್ನು 1, ಆಗಸ್ಟ್ 2, ಸೆಪ್ಟೆಂಬರ್ 3 ಈ 3 ತಿಂಗಳ ಅರಿಯರ್ಸ್ ಅನ್ನು ಹಾಕ್ತಾರೆ. ಡಿಎ ಹೈಕ್ ಡಿಆರ್ ಹೈಕ್ಗೆ ಸಂಬಂಧಿಸಿದಂತೆ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಅಕ್ಟೋಬರ್ನಲ್ಲಿ ಪಡೆಯಲಿದ್ದೀರಿ. ನೋಡ್ತಾ ಇದ್ದೀರಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ. ಅಕ್ಟೋಬರ್ನಲ್ಲಿ ನೀವು ಪಡೆಯಲಿದ್ದೀರಿ ತುಟ್ಟಿ ಭತ್ತೆಯ ಹೆಚ್ಚಳ. ಯಾವ ರೀತಿಯಾಗಿ ಹೆಚ್ಚಳ? ಈ ಮೂಲಕ ದೀಪಾವಳಿಯ ಹಬ್ಬಕ್ಕೂ ಮೊದಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಬಂಪರ್ ಗಿಫ್ಟ್ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಯಾವ ರೀತಿಯಾಗಿ ದೀಪಾವಳಿ ಹಬ್ಬಕ್ಕೂ ಮುನ್ನವೇ ಅಂದ್ರೆ ರಾಜ್ಯದಲ್ಲಿ ದೀಪಾವಳಿ ಇನ್ನೇನು 15-20 ದಿನಗಳ ಒಂದು ಮುಂದೆ ಇರುವಂತದ್ದು. ಹಾಗಾದ್ರೆ ಈಗ ತುಟ್ಟಿ ಭತ್ತೆ ನೀಡಿದ್ರೆ ಆ ಒಂದು ಯಾವಾಗಿನಿಂದ ಈ ತಿಂಗಳ ಕೊನೆಯಲ್ಲಿ ಸಂಬಳದೊಂದಿಗೆ ಆ್ಯಡ್ ಆಗಿ ಮತ್ತು ಅರಿಯರ್ಸ್ 3 ತಿಂಗಳಾಗಿ ಬರುವಂಥದ್ದು. ಈ ಬಾರಿ 3-4% ಅಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಸಿಗುವ ಸಂಪೂರ್ಣ ಸಾಧ್ಯತೆ ಇದೆ. ಹಾಗಾದರೆ ಈ ಹಣ ಸೇರಿ ಸರ್ಕಾರಿ ನೌಕರರ ಮಾಸಿಕ ಮತ್ತು ವಾರ್ಷಿಕ ವೇತನ ಹೆಚ್ಚಳ ಪಡೆಯಬಹುದು ಎಂಬ ಲೆಕ್ಕಾಚಾರ ಇಲ್ಲಿವೆ. ಏನಿದೆ ಇಲ್ಲಿ, ನಾವು ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂಥ ಮಾಹಿತಿ ಓದ್ತಾ ಇದ್ದೀವಿ ಅಂತ ನೀವು ಅನ್ಕೋಬೇಡಿ. ಕೇಂದ್ರ ಸರ್ಕಾರಿ ನೌಕರರಿಗೆ 8% ಅಷ್ಟು ದುಟ್ಟಿ ಭತ್ತೆ ಹೆಚ್ಚಳ ಮಾಡ್ತಾರೋ ಅದನ್ನೇ ಫಾಲೋ ಅಪ್ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಮಾಡ್ತಾರೆ. ಮೊದಲೆಲ್ಲ 6ನೇ ವೇತನ ಆಯೋಗದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ವೇತನ ಪಡಿತಾ ಇದ್ರು.
ಆದರೆ ಈಗ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಪಡಿತಾ ಇದ್ದಾರೆ. ಕೇಂದ್ರದಲ್ಲಿ ಸಹ 7ನೇ ವೇತನ ಆಯೋಗ ಇದೆ. ಹಾಗಾದ್ರೆ ಕೇಂದ್ರ ಮಾಡುವ ಬದಲಾವಣೆಗಳು ರಾಜ್ಯದಲ್ಲಿ ಸಹ ಖಂಡಿತವಾಗ್ಲೂ ಆಗ್ತವೆ. ಅದಕ್ಕೆ ಸಂಬಂಧಿಸಿದಂತೆ ಯಾರು ಕಡ್ಡಿ ಅಲ್ಲಾಡಿಸೋದಿಲ್ಲ. ಇಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೇಂದ್ರ ಏನ್ ಮಾಡುತ್ತೋ ರಾಜ್ಯ ಸರ್ಕಾರಿ ನೌಕರರು ಸಹ ಅದೇ ರೀತಿಯಾಗಿ ಸಿಗುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಹಳೆಯ ಪಿಂಚಣಿ ಬದಲಾಗಿ UPS ಅಂತ ಹೊಸ ಒಂದು ಏನು ಪಿಂಚಣಿ ವ್ಯವಸ್ಥೆ, NPS ಅನ್ನು ಏನು ತೆಗೆದುಹಾಕ್ತಾರೆ, OPS ನು ಕೊಡಲ್ಲ. ಹಾಗಾದ್ರೆ UPS ಅಂತ ಹೊಸ ಒಂದು ಯೋಜನೆ ಕೇಂದ್ರ ಪರಿಚಯಿಸಿದೆ. ಆ ಒಂದು ಯೋಜನೆಯನ್ನು ಸಹ NPS ನ ಬದಲಾಗಿ ಕೇಂದ್ರದಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಅದನ್ನೇ ರಾಜ್ಯಗಳಲ್ಲೂ ಸಹ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಸರ್ಕಾರಿ ನೌಕರರಿಗೆ ಇನ್ನು ಮುಂದೆ ಪೆನ್ಷನ್ ಸಿಗಲಿದೆ, ಯಾವುದೇ ರೀತಿಯಾಗಿ ಟೆನ್ಷನ್ ಬೇಡ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಯಾವ ರೀತಿಯಾಗಿ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾ, ದಯವಿಟ್ಟು ಯಾರೆಲ್ಲ ಏನು ಲೈವ್ಗೆ ಸೆಷನ್ ಅಲ್ಲಿ ನೋಡ್ತಾ ಇದ್ದೀರಾ ಮಾಹಿತಿ, NPS ಬದಲಾಗಿ UPS OPS ನೀಡಲಾಗುವುದಿಲ್ಲ ಅಂತ ಸ್ಪಷ್ಟನೆ ನೀಡಲಾಗಿದೆ. UPS ನೀಡಿದ್ರೆ ಅದರ ಏನು ಲಾಭಗಳೇನಿದ್ದಾವೆ, ಹಾನಿ ಏನಿದೆ, ಕೇಂದ್ರ ಯಾವಾಗ ಇಂಪ್ಲಿಮೆಂಟೇಷನ್ ಮಾಡುತ್ತೆ, ರಾಜ್ಯಗಳಿಗೆ ಅಪ್ಲೈ ಆಗುತ್ತಾ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡ್ತೀವಿ. ದಯವಿಟ್ಟು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ NPS ಅನ್ನು ಏನು ಪಿಡುಗನ್ನು ತೆಗೆದುಹಾಕಿ ಹಳೆ ಪಿಂಚಣಿ ಎಂಬ ಒಂದು ಏನು ಸುಂದರ ಹೂವನ್ನು ಮತ್ತೆ ಸರ್ಕಾರಿ ನೌಕರರಿಗೆ ಬೇಕೆನ್ನುವರು ದಯವಿಟ್ಟು ಆ ಒಂದು ಮಾಹಿತಿಗಾಗಿ ನೀವು OPS ಅತ್ತ ನೀವು ಟೈಪ್ ಮಾಡಿ ಕಮೆಂಟ್ಸ್ ಅಲ್ಲಿ ಬರಿಬೇಕು. ನಾವು ನಿಮ್ಗೆ ಸಂಬಂಧಿಸಿದಂತ ಮಾಹಿತಿಯನ್ನು ತಲುಪಿಸಿವಿ. UPS ಅಂದ್ರೆ ಏನು, ಅದರ ಮಹತ್ವ ಏನು, ಕೇಂದ್ರ ಯಾವಾಗ ಒಂದು ಇಂಪ್ಲಿಮೆಂಟೇಷನ್ ಮಾಡುತ್ತೆ, ನೌಕರರಿಗೆ ಅದು ಲಾಭವ ಅಥವಾ ಹಾನಿಯೇ ಎಂಬುದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕಲೆ ಹಾಕಿ ನಿಮ್ಗೆ ನೀಡುವಂತ ಕೆಲಸ ಮಾಡ್ತೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ದಯವಿಟ್ಟು OPS ಅಂತ ಬರೀರಿ. ನೋಡ್ತಾ ಇದ್ದೀರಾ ಈಗಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ 3-4% ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಲೆಕ್ಕಾಚಾರ ಈಗ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ನಾವು ಮುಂದೆ ನೋಡ್ತಾ ಇದ್ರೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಒಂದು 7th ಪೇ ಕಮಿಷನ್ ಸಲುವಾಗಿ ನಿಮ್ಗೆಲ್ಲ ಗೊತ್ತಿದೆ, 10 ಹಲವಾರು ಹೋರಾಟಗಳ ಒಂದು ತದನಂತರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದೊರೆತಿದೆ ಈ ಒಂದು 7th ಪೇ ಕಮಿಷನ್. 7th ಪೇ ಕಮಿಷನ್ ನಿಂದಾಗಿ ರಾಜ್ಯದಲ್ಲಿ ಗಣನೀಯವಾದಂತ ಒಂದು ಸ್ಯಾಲ್ರಿಗಳು ಹೆಚ್ಚಳವಾಗಿದ್ದಾವೆ. ಅದು ಗ್ರೂಪ್ ಎ ಆಗಿರ್ಬೋದು ಅಥವಾ ಗ್ರೂಪ್ ಬಿ ಆಗಿರ್ಬೋದು ಅಥವಾ ಗ್ರೂಪ್ ಸಿ ಆಗಿರ್ಬೋದು ಅಥವಾ ಗ್ರೂಪ್ ಡಿ ಆಗಿರ್ಬೋದು, ನಿಮ್ಗೆಲ್ಲ ಖಂಡಿತವಾಗ್ಲೂ ಒಂದು ಈ ಒಂದು 7ನೇ ವೇತನ ಆಯೋಗದಿಂದಾಗಿ ಬಹಳಷ್ಟು ಲಾಭ ಪಡೆದಿದ್ದೀರಾ. ಅಲ್ಲಿ ಕನಿಷ್ಠ ಪಕ್ಷ 7,000-8,000 ರೂಪಾಯಿ ಆ ಗ್ರೂಪ್ ಡಿ ನೌಕರರಿಗೂ ಸಹ ಇನ್ಕ್ರೀಸ್ ಆಗಿರುವಂತದ್ದು. ಹಾಗಾಗಿ ನೌಕರರು ಪಡೆದಿರುವಂತ ಈ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಹಳಷ್ಟು ಶ್ರಮ ವಹಿಸಿದೆ. ನಿಮ್ಗೆಲ್ಲ ಗೊತ್ತಿದೆ ಬಹಳಷ್ಟು ಹೋರಾಟದ ಫಲಶೃತಿಯಾಗಿ ಏನು CA ಷಡಕ್ಷರಿಯವರು ಸಹ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ರಾಜ್ಯ ಸರ್ಕಾರಿ ನೌಕರರು ಸಹ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ಏನು ಮಾಹಿತಿಯನ್ನು ಬಿತ್ತರಿಸಿದ್ದೇವೆ, ಅದಕ್ಕೆ ಸಂಬಂಧಿಸಿದಂತೆ ನೀವೆಲ್ಲನೂ ಸಹ ಅಪ್ಡೇಟ್ಸ್ಗಳನ್ನು ಪಡಿತಾ ಇದ್ರಿ. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಲೇಬೇಕಾಗಿರುವಂತಹ ಪ್ರಸಂಗ ಬಂದು ಮುಖ್ಯಮಂತ್ರಿಗಳು ಇನ್ನು ಸರ್ಕಾರಿ ನೌಕರರ ಮುಂದೆ ತಲೆಬಾಗಿ ನೌಕರರ 7ನೇ ವೇತನ ಆಯೋಗ ನೀಡಿ ಒಂದು ಅವರ ಒಂದು ಮನಗೆಲ್ಲುವಂತ ಕೆಲಸ ಮಾಡಿದ್ರು, ಅದೊಂದು ಬೇರೆ ವಿಷಯ. ಆದರೆ ಈ ಒಂದು 7th ಪೇ ಕಮಿಷನ್ ಅನ್ನುವ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಇನ್ನು ಮುಂದೆ ತುಟ್ಟಿ ಭತ್ತೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕಮ್ಮಿ ಅಂದ್ರು ಗ್ರೂಪ್ ಡಿ ನೌಕರರಿಗೆ 2,000ಕ್ಕಿಂತ ಹೆಚ್ಚಿನ ಒಂದು ತುಟ್ಟಿ ಭತ್ತೆ ಹೆಚ್ಚಳ ಸಿಗಲಿದೆ. ಅಲ್ಲಿ ಅದಕ್ಕಾಗಿನೇ 8,640 ರೂಪಾಯಿ ಅಂತ ನೀಡಿದ್ದಾರೆ. ಅದು ಗ್ರೂಪ್ ಎ ನೌಕರರಿಗೆ, ಗ್ರೂಪ್ ಬಿ ನೌಕರರಿಗೆ, ಗ್ರೂಪ್ ಸಿ ನೌಕರರಾಗಿರ್ಬೋದು, ಎಲ್ಲರಿಗೂ ಒಳ್ಳೆ ಒಳ್ಳೆ ರೀತಿಯಾದಂತ ತುಟ್ಟಿ ಭತ್ತೆಗಳು ಹೆಚ್ಚಳವಾಗುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ತುಟ್ಟಿ ಭತ್ತೆ ಒಂದು ಹೆಚ್ಚಳದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ದೀರಾ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ, ಕೇಂದ್ರದ ಸರ್ಕಾರಿ ನೌಕರರಿಗೂ ಸಹ 4%, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ 4%, ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಾಜ್ಯದ ನೌಕರರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ಒಂದು ಏನು ದಿನಗಳ ಒಳಗಾಗಿ ಈ ದೀಪಾವಳಿಗೂ ಮುನ್ನ ನೌಕರರ ವೇತನ ಹೆಚ್ಚಳವಾಗಲಿದ್ದು ನೌಕರರಿಗೆ ಸಿಹಿ ಸುದ್ದಿ, ಬಂಪರ್ ಸಿಹಿ ಸುದ್ದಿ. ಮಾಹಿತಿ ನೋಡಿದವರು ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ಸ್ ಅಲ್ಲಿ ತಿಳಿಸಿ.
ಯಾಕಂದ್ರೆ ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕೇಳಿ. ಯಾಕಂದ್ರೆ ಕೇಂದ್ರಕ್ಕೆ ಸರಿ ಸಮಾನವಾಗಿ ಡಿಎ ನೀಡೋದಿಲ್ಲ ಅಂತ ನೀವು ಪ್ರಶ್ನೆಗಳು ಕೇಳ್ತಾ ಇದ್ರೆ, ನಾನು ಕ್ಲಾರಿಫಿಕೇಶನ್ ನೀಡಿದ್ದೇನೆ, ಕೇಂದ್ರಕ್ಕೆ ಸರಿ ಸಮಾನವಾಗಿನೇ ಡಿಎ ನೀಡ್ತಾರೆ. ಯಾವಾಗ ನೀಡ್ತಾರೆ ಅಂತ ಹೇಳಿದ್ದೀನಿ, ಮತ್ತು ಎಷ್ಟು ನೀಡ್ತಾರೆ ಅಂತ ಹೇಳಿದ್ದೀನಿ, ಮತ್ತೆ ಯಾವೆಲ್ಲ ಒಂದು ಅಪ್ಡೇಟ್ಸ್ ಗಳಿದ್ದಾವೆ, ಸಂಪೂರ್ಣವಾದಂತ ಮಾಹಿತಿಯನ್ನು ಪಡೆದಿದ್ದೀರಾ, ಮಾಹಿತಿಯನ್ನು ಎಲ್ಲರ ಜೊತೆ ಹಂಚಿಕೊಂಡ್ರೆ ನಾವು ಸಹ ನಿಮ್ಗೆ ಮಾಹಿತಿ ನೀಡೋದ್ರಲ್ಲಿ ಒಂದು ಸಂತೃಪ್ತಿ ಆಗುತ್ತೆ. ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ, ರಾಜ್ಯ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ. ಕರ್ನಾಟಕ ರಾಜ್ಯ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಯಾವ ರೀತಿಯಂತ ಸಿಹಿ ಸುದ್ದಿ ಬರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ಕೆಲಸ ನಿರ್ವಹಿಸಿರುವಂತಹ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯದಾದ್ಯಂತ ನಿವೃತ್ತ ನೌಕರರಿಗೆ ಮೊದಲ ಬಾರಿಗೆ ತುಟ್ಟಿ ಬತ್ತೆ ಹೆಚ್ಚಳವಾಗಲಿದೆ. ಬನ್ನಿ ನೋಡೋಣ ಏನೆಲ್ಲ ಮಾಹಿತಿ ಇದೆ, ರಾಜ್ಯ ಸರ್ಕಾರಿ ನೌಕರರಿಗೆ ವೇತನದಲ್ಲಿ ಎಷ್ಟೆಲ್ಲ ವೃದ್ಧಿ ಆಗಲಿದೆ, ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ನೌಕರರ ಏನು ಆಸೆ ಇದೆ ಎಂಬುದರ ಬಗ್ಗೆ ರಾಜ್ಯದ ಒಂದು ಸರ್ಕಾರಿ ನೌಕರರ ಮಹತ್ವದ ಮಾಹಿತಿಯನ್ನು ಈ ಒಂದು ಲೈವ್ ಸೆಷನ್ ಅಲ್ಲಿ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಅಕ್ಟೋಬರ್ನಲ್ಲಿ ಅಂದರೆ ಇದೇ ತಿಂಗಳಿನಲ್ಲಿ ಸರ್ಕಾರಿ ನೌಕರರಿಗೆ ಡಿಎ ಅಂದರೆ ತುಟ್ಟಿ ಭತ್ತೆ ಹೆಚ್ಚಳ, ವೇತನದಲ್ಲಿ 8,640 ರೂಪಾಯಿ ವರೆಗೆ ಏರಿಕೆ ಆಗಲಿದೆ. ಆ ಒಂದು ಮಾಹಿತಿ ನಾವು ಏನಂದ್ರೆ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ ವೇತನದಲ್ಲಿ ಎಷ್ಟೆಲ್ಲ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಗ್ರೂಪ್ ಎ ಆಗಿರಬಹುದು, ಗ್ರೂಪ್ ಬಿ ಆಗಿರಬಹುದು, ಗ್ರೂಪ್ ಸಿ ಆಗಿರಬಹುದು ಅಥವಾ ಗ್ರೂಪ್ ಡಿ ಆಗಿರಬಹುದು, ಎಲ್ಲಾ ಒಂದು ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತ ಒಂದು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಮತ್ತು ನಿವೃತ್ತ ಸರ್ಕಾರಿ ನೌಕರರು ಮಾಹಿತಿಯನ್ನು ಗಮನಿಸಲೇಬೇಕಾಗಿದೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ರಾಜ್ಯ ಮತ್ತು ದೇಶದ ಸರ್ಕಾರಿ ನೌಕರರು ಎಲ್ಲರಿಗೂ ಸಹ ತುಟ್ಟಿ ಬತ್ತೆ ಹೆಚ್ಚಳ. ದೀಪಾವಳಿ ಇನ್ನೇನು ಕೆಲವೇ ದಿನಗಳಲ್ಲಿದೆ, ಅದಕ್ಕಿಂತ ಮುಂಚೆಲೇ ದಸರಾ ಒಂದು ಹಬ್ಬದ ಸಡಗರದಲ್ಲೇ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಪ್ರಥಮ ಬಾರಿಗೆ ತುಟ್ಟಿ ಭತ್ತೆ ಹೆಚ್ಚಳವಾಗಲಿದೆ. ಅದರ ಕುರಿತಂತೆ ಸಂಪೂರ್ಣವಾದಂತ ಮಾಹಿತಿ ನಮಗೆ ಲಭ್ಯವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯವರು ಏನ್ ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ನೌಕರರ ಪರವಾಗಿದ್ದಾರಾ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನೋಡ್ತಾ ಇದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್, ಸೆವೆಂತ್ ಪೇ ಕಮಿಷನ್ ಅಕ್ಟೋಬರ್ ನಲ್ಲಿ ಸರ್ಕಾರಿ ನೌಕರರ ಡಿಎ ಘೋಷಣೆ, ವೇತನದಲ್ಲಿ ರೂಪಾಯಿ 8,640ಕ್ಕಿಂತ ಹೆಚ್ಚಿನ ಏರಿಕೆ ಎಂಬುದರ ಬಗ್ಗೆ ನೀವು ಅನ್ಬಹುದು. ಯಾವ ರೀತಿಯಾಗಿ ಹೆಚ್ಚಳವಾಗಲಿದೆ, ಏನ್ ಪ್ರೂಫ್ ಇದೆ, ಅದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಒಂದು ಮಾಹಿತಿ ನೀಡ್ತಾ ಇದ್ದೀರಾ, ಅಪ್ಗ್ರೇಡ್ ಏನು ಸರ್ಕಾರದ ಒಂದು ಡಾಕ್ಯುಮೆಂಟ್ಸ್ ತೋರಿಸಿ ಅಂತ ಕೇಳಬಹುದು. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯಂತ ಮಾಹಿತಿ ನಮಗೆ ಲಭ್ಯವಾಗಿದೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ, ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಏನು ತುಟ್ಟಿ ಭತ್ತೆ ಡಿಎ ಮತ್ತು ಡಿಆರ್ ನೀಡ್ತಾರೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಸಹ ತುಟ್ಟಿ ಭತ್ತೆ ನೀಡೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೀತೀನಿ, ರಾಜ್ಯ ಸರ್ಕಾರಿ ನೌಕರರ ಪರವಾಗಿದ್ದೇನೆ, 7ನೇ ವೇತನ ಆಯೋಗವನ್ನೇ ನೀಡಿದ್ದೇನೆ, ಒಂದು ಡಿಎ ನೀಡುವ ಒಂದು ಕೆಲಸ ಕೇಂದ್ರಕ್ಕೆ ಸರಿ ಸಮಾನವಾಗಿ ನೀಡ್ತೀನಿ, ಅದಕ್ಕಿಂತ ಒಂದು ಹೆಚ್ಚಿನ ಯಾವುದೇ ರೀತಿಯಂತ ನಿಮಗೆ ತೊಂದರೆ ಆಗದಿರದಂತೆ ನೋಡಿಕೊಳ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಒಂದು ಮಾಹಿತಿ ಯಾವ ರೀತಿಯಾಗಿ 8,640 ರೂಪಾಯಿ ಏರಿಕೆ ಆಗಲಿದೆ ಅಂತ ನೋಡ್ತಾ ಹೋಗೋಣ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರಥಮ ಬಾರಿಗೆ ಡಿಎ ಹೆಚ್ಚಳವಾಗ್ತಾ ಇದೆ. ಯಾವ ರೀತಿಯಾಗಿ ಪ್ರಥಮ ಬಾರಿಗೆ, ಏಕೆಂದ್ರೆ 7ನೇ ವೇತನ ಆಯೋಗ ಸಿಕ್ಕು 2 ತಿಂಗಳಿಗೆ ಒಂದು ಕಾಲಿಡ್ತಾ ಇದ್ದೀರಾ, ಹಾಗಾದ್ರೆ ರಾಜ್ಯದಲ್ಲಿ ಇನ್ನು 1 ಡಿಎ ಸಹ ಆಗಿಲ್ಲ. 7ನೇ ವೇತನ ಆಯೋಗದ ಅಡಿಯಲ್ಲಿ ಇಷ್ಟು ದಿನ ಪಡಿತಾ ಇರೋದು, 6ನೇ ವೇತನ ಆಯೋಗದ ಅಡಿಯಲ್ಲಿ ಪಡೆದಿದ್ದೀರಿ. ಹಾಗಾಗಿ ಈಗ 7ನೇ ವೇತನ ಆಯೋಗದ ಅಡಿಯಲ್ಲಿ ನೀವು ಪಡೆಯೋದಾದ್ರೆ ಎಷ್ಟು ಪಡಿತೀರಾ ಡಿಎ ಎಂಬುದ್ರ ಬಗ್ಗೆ ಕುತೂಹಲಕಾರಿಯಾದಂತ ಸಂಗತಿ ಈಗ ಮಾನ್ಯ ಮುಖ್ಯಮಂತ್ರಿ
ಮುಖ್ಯಮಂತ್ರಿಗಳು ಸಿ ಎಂ ಸಿದ್ದರಾಮಯ್ಯವರು ನೀಡಿರುವಂತಹ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಮೆಲುಕು ಹಾಕೋಣ. ಯಾಕೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸರಿ ಸಮಾನವಾಗಿ ನೀಡೋದಿಲ್ವಾ ಕೀ ತುಟ್ಟಿ ಬತ್ತೆ ಅಂತ ನೀವು ಕೇಳ್ಬೋದು. ಯಾಕೆ ನೀಡೋದಿಲ್ಲ, ಯಾಕೆ ನೀಡ್ತಾ ಇರಲಿಲ್ಲ, ಈಗ ನೀಡ್ತಾರೆ, ಯಾವುದೇ ರೀತಿ ಅಂತ ಡಿಫ್ರೆನ್ಸ್ ಆಗೋದಿಲ್ಲ. ಕೇಂದ್ರದಲ್ಲಿ 4.75 ನೀಡಿದ್ರೆ ರಾಜ್ಯದಲ್ಲಿ ಸಹ 4.75 ನೀಡಬೇಕಾಗುತ್ತೆ. ಯಾಕಂದ್ರೆ ಮೊದಲು ದಯವಿಟ್ಟು ಮಾಹಿತಿ ಯಾರೆಲ್ಲ ಲೈವ್ ಸೆಷನ್ಗೆ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇದ್ದೀನಿ. ಮಾಹಿತಿಯನ್ನು ನೀವು ಲೈಕ್ ಮಾಡದೆ ಹೋದ್ರೆ ಮಾಹಿತಿ ಬಹಳಷ್ಟು ನಾವು ಹೇಳ್ತಾ ಇರುವಂತಹ ಒಂದು ಮಾಹಿತಿ ನಿಮಗೆ ನೀಡೋದರಲ್ಲಿ ಒಂದು ಖುಷಿ ಬರೋದಿಲ್ಲ. ಹಾಗಾಗಿ ಲೈಕ್ ಅನ್ನು ಒತ್ತೋದಕ್ಕೆ ಸಂಬಂಧಿಸಿದಂತೆ ನೀವು ಒಂದು ಲೈಕ್ ಒತ್ತಿ, ಹಾಗೂ ನಿಮ್ಮ ಒಂದು ಅನಿಸಿಕೆ ರಾಜ್ಯ ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ DA ಮೊದಲ ಬಾರಿಗೆ ಎಷ್ಟು ಪಡೆಯಲು ಇಚ್ಛಿಸಿದ್ದೀರಿ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ. ಮಾಹಿತಿಯನ್ನು ನಿಮ್ಗೆ ಯಾವುದೇ ರೀತಿಯಿಂದ ಡೌಟ್ಸ್ ಗಳಿದ್ರೆ ಕ್ಲಾರಿಫಿಕೇಶನ್ ಅಂತ ನೀಡುವಂತ ಕೆಲಸ ನಾವು ಮಾಡ್ತೀವಿ. CA ಷಡಾಕ್ಷರಿ ಅವರು ಸಹ ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದ್ದಾರೆ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ. ಒಂದನೇ ಒಂದು ಪ್ರಶ್ನೆ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು, ಕೇಂದ್ರಕ್ಕೆ ಸರಿ ಸಮಾನವಾದಂತ DA ನೀಡೋದಿಲ್ವಾ ಅಂತ. ಹೌದು, ನೀಡ್ತಾರೆ. ಯಾಕಂದ್ರೆ 7ನೇ ವೇತನ ಆಯೋಗ ಕೇಂದ್ರದಲ್ಲೂ ನಡೀತಾ ಇದೆ, ಕರ್ನಾಟಕ ರಾಜ್ಯದಲ್ಲೂ 7ನೇ ವೇತನ ಆಯೋಗ ಇದೆ. ಹಾಗಾದ್ರೆ ರಾಜ್ಯ ಮತ್ತು ಕೇಂದ್ರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂತ ಡಿಫ್ರೆನ್ಸ್ ಇರೋದಿಲ್ಲ. ಈಗ ಒಂದು ಎಲ್ಲಾ ರೀತಿಯಂತ ತುಟ್ಟಿ ಬತ್ತೆ ಯಾವ ರೀತಿಯಾಗಿ ಕೇಂದ್ರದಲ್ಲಿರುತ್ತೋ ರಾಜ್ಯದಲ್ಲಿ ಸಹ ಅದೇ ರೀತಿಯಾಗಿ ಅಪ್ಗ್ರೇಡ್ ಮಾಡಬೇಕಾಗುತ್ತದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ಹೆಡ್ಲೈನ್ ಅನ್ನು ಓದೋಣ. ನೋಡ್ತಾ ಇದ್ರೆ 7th Pay ಕಮಿಷನ್, ಅಕ್ಟೋಬರ್ನಲ್ಲಿ ಸರ್ಕಾರಿ ನೌಕರರಿಗೆ DA ಘೋಷಣೆ, ವೇತನದಲ್ಲಿ ₹8,500 ಹೆಚ್ಚಳ ಎಂಬುದ್ರ ಬಗ್ಗೆ ಮಾಹಿತಿ ನೋಡ್ತಾ ಹೋದ್ರೆ ಕೇಂದ್ರಕ್ಕೆ ಸರಿ ಸಮಾನ ಒಂದು ಕೇಂದ್ರದ ಮಾಹಿತಿನೂ ಸಹ ಇದೆ, ರಾಜ್ಯದ ಮಾಹಿತಿನೂ ಸಹ ಇದೆ. ನಿಮ್ಗೆ ಅನಿಸ್ಬೋದು ಕೇಂದ್ರ ಸರ್ಕಾರಿ ನೌಕರರ ಮಾಹಿತಿ ನಮಗೇಕೆ ಅಂತ, ಅದು ಹಂಗಂದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಕೇಂದ್ರದಲ್ಲಿ ತುಟ್ಟಿ ಬತ್ತೆ ನೀಡಿದ ಕ್ಷಣಾರ್ಧದಲ್ಲಿ ಒಂದು ದಿನಗಳ ಒಳಗಾಗಿ ರಾಜ್ಯದಲ್ಲಿ ಸಹ ನೀಡ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಒಂದು ಅಣ್ಣ ತಮ್ಮಂದಿರಂತೆ ನಡೀತಾ ಇರುವಂತದ್ದು. ಅದು ಕೇಂದ್ರ ನೀಡಿದ ತಕ್ಷಣ ರಾಜ್ಯ ನೀಡಬೇಕಾಗಿರುವಂತದ್ದು ಪರಂಪರೆ. ಹಾಗಾಗಿ ಕೇಂದ್ರ ಎಷ್ಟು ನೀಡುತ್ತದೆ, ಯಾವಾಗ ನೀಡುತ್ತದೆ, ಯಾವಾಗಿನಿಂದ ಅಪ್ಲೈ ಆಗುತ್ತದೆ, ಮತ್ತು ನೌಕರರಿಗೆ ಮತ್ತು ನಿವೃತ್ತರಿಗೆ ಯಾವ ರೀತಿಯಾಗಿ ಡಿವೈಡೇಷನ್ ಮಾಡಿದ್ದೀರಾ, ಅದಕ್ಕೆ ಸಂಬಂಧಿಸಿದಂತೆ ಡೇಟ್ ಏನಿದೆ ಎಂಬುದ್ರ ಬಗ್ಗೆ ನೋಡಿದ್ರೆ ರಾಜ್ಯದಲ್ಲಿ ಸಹ ಅದೇ ಸೇಮ್. ಯಾಕಂದ್ರೆ ಪೇ ಕಮಿಷನ್ಗಳು ಸೇಮ್ ಆಗಿದ್ದಾವೆ. ಆ ಪೇ ಕಮಿಷನ್ ಸೇಮ್ ಆಗಿರೋದ್ರಿಂದಾಗಿ ರಾಜ್ಯದಲ್ಲಿ ಸಹ ಅದೇ ರೀತಿಯಾದಂತ ಒಂದು ಫಾರ್ಮೆಟ್ ಇಲ್ಲಿ ಒಂದು ಇಲ್ಲಿ ಯೂಸ್ ಮಾಡ್ತಾರೆ ರಾಜ್ಯದಲ್ಲಿ ವೇತನ ಆಯೋಗ ಹೆಚ್ಚಿಸಕ್ಕೆ ಸಂಬಂಧಿಸಿದಂತೆ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್, ನವದೆಹಲಿ ಸೆಪ್ಟೆಂಬರ್ 27, ಕೇಂದ್ರ ಸರ್ಕಾರವು ದೀಪಾವಳಿ ಹಬ್ಬಕ್ಕೂ ಮೊದಲೇ ಸರ್ಕಾರಿ ಉದ್ಯೋಗಿಗಳಿಗೆ ಬಂಪರ್ ನೀಡಲು ಮುಂದಾಗಿದೆ. ಇದೇ ಅಕ್ಟೋಬರ್ ತಿಂಗಳಿನಿಂದಲೇ ನೌಕರರ ವೇತನ ಹೆಚ್ಚಳ ಪ್ರಕಟಿಸುವ ಸಾಧ್ಯತೆ ಇದೆ. ಈ ಮೂಲಕ ದುಬಾರಿ ದುನಿಯಾದಲ್ಲಿ ಹಣದುಬ್ಬರ ತಗ್ಗಿಸುವ ಸರ್ಕಾರ ನೌಕರರ ಕೈ ಹಿಡಿದಿದೆ. ಹಾಗಾಗಿ ತುಟ್ಟಿ ಬತ್ತೆ ಏನೋ ಈ ಅಲೌನ್ಸ್ ಏನು DNS ಅಲೌನ್ಸ್ ಏನಿದೆ ಅಲ್ಲ, ಘೋಷಣೆ ಬಳಿಕ ನೌಕರರ ವೇತನ ಎಷ್ಟು ಹೆಚ್ಚಳವಾಗಲಿದೆ, ಮಾಸಿಕ ಮತ್ತು ವಾರ್ಷಿಕವಾಗಿ ನೌಕರರು ಪಡೆಯಬಹುದಾದ ವೇತನದ ವಿವರ ಇಲ್ಲಿದೆ ಎಂಬುದರ ಬಗ್ಗೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನೀವು ನೋಡ್ತಾ ಹೋಗಿ, ಲೈಕ್ ಮಾಡ್ತಾ ಹೋಗಿ ಮಾಹಿತಿ. ಯಾಕಂದ್ರೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗಿದೆ ಅಂತ ನಾನು ನೋಡ್ತಾ ಇದ್ರೆ, ಕೇಂದ್ರ ಸರ್ಕಾರವು ಯಾವಾಗಿನಿಂದ ಅಕ್ಟೋಬರ್ ತಿಂಗಳಿನಲ್ಲಿ ಏನೋ ತುಟ್ಟಿ ಬತ್ತೆ ಹೆಚ್ಚಳ ಮಾಡಲಿದೆ 4% ಅಷ್ಟು. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಅಷ್ಟು ಹೆಚ್ಚಳವಾಗಲಿದೆ? ಕೇಂದ್ರದಲ್ಲಿ ಹೆಚ್ಚಳವಾಗಿದ ತಕ್ಷಣವಾಗಿ ರಾಜ್ಯದಲ್ಲಿ ಸಹ ಅದನ್ನೇ ಫಾಲೋ ಅಪ್ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಅದರಲ್ಲಿ ಯಾವುದೇ ರೀತಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಲೆಕ್ಕಾಚಾರದ ವಿವರವನ್ನು ತಿಳಿದುಕೊಳ್ಳದೆ ಒಂದು ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗೋದಿಲ್ಲ ಎಂಬುದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್, 7ನೇ ವೇತನ ಆಯೋಗದ ಅಡಿಯಲ್ಲಿ 7th Pay ಕಮಿಷನ್, ಸರ್ಕಾರಿ ನೌಕರರ ತುಟ್ಟಿ ಮತ್ತೆ ತುಟ್ಟಿ ಪರಿಹಾರ ಘೋಷಣೆ ದಿನಗಣನೆ ಆರಂಭವಾಗಿದೆ. ಹೌದು, ಮೂಲಗಳ ಪ್ರಕಾರ ಇನ್ನೊಂದು ತಿಂಗಳ ಅಂದ್ರೆ ಸೆಪ್ಟೆಂಬರ್ ಆರಂಭದಲ್ಲೇ ಇಲ್ಲಿ ಒಂದು ಹಂತದಲ್ಲಿ ವೇತನ ಹೆಚ್ಚಳ ಘೋಷಣೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂಬುದರ ಬಗ್ಗೆ, ಅದನ್ನು ಜುಲೈನಿಂದ ಒಂದು ಆಗಸ್ಟ್ ಸೆಪ್ಟೆಂಬರ್ ಈ ಎಲ್ಲಾ ರೀತಿಯಾದಂತಹ ಒಂದು ತಿಂಗಳುಗಳಿಗೆ ಹರಿಯರ್ಸ್ ಅನ್ನು ಸಹ ಮಾಡುತ್ತದೆ. ವರ್ಷದಲ್ಲಿ 2 ಬಾರಿ ತುಟ್ಟಿ ಬತ್ತೆ ಹೆಚ್ಚಳ ಮಾಡ್ತಾರೆ, ಜನವರಿ ಮತ್ತು ಜುಲೈನಲ್ಲಿ. ಒಂದು ಉಳಿದಿರುವಂತಹ ತುಟ್ಟಿ ಬತ್ತೆಯನ್ನು ಸಹ ನೀಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಜನವರಿ ತುಟ್ಟಿ ಬತ್ತೆ
ಒಂದು ಏನು ಶೇಕಡ 4% ಹೆಚ್ಚಳ ಸಹಿತ ವೇತನ ಪಡೆದಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್. ಜನವರಿಯಲ್ಲಿ ಆಗ್ಬೇಕಾಗಿರುವಂತದ್ದು ಏನು ಮಾರ್ಚ್ ಅಲ್ಲ ಆಯ್ತು, ಮಾರ್ಚ್ ಅಲ್ಲ ಆದರೂ ಸಹ ನೌಕರರ ಏನು ಅವರಿಗೆ ಬರಬೇಕಾಗಿರುವಂತ ಒಂದು ವೇತನ ಭತ್ಯೆಗಳನ್ನು ಹರಿಯರ್ಸ್ ಹಾಕ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, 2-3 ತಿಂಗಳ ಡಿಲೇ ಆದರೂ ಸಹ ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು ಇಲ್ಲಿ ಡಿಲೇ ಮಾಡಿದ್ರು ಸಹ ಆ ಸಂಬಂಧಿಸಿದಂತ ತುಟ್ಟಿ ಭತ್ತೆ ಅವರ ಖಾತೆಗಳಿಗೆ ನೀಡುವುದು ಆ ಒಂದು ಪರಂಪರೆ ಇದೆ. ನಿಮ್ಗೆಲ್ಲ ನೋಡ್ತಾ ಇದ್ದೀರಾ, 4% ಅಷ್ಟು ವೇತನ ಹೆಚ್ಚಳ ಮಾಡಿದ್ದಾರೆ ತುಟ್ಟಿ ಭತ್ತೆಯನ್ನು ಮಾರ್ಚ್ ನಲ್ಲಿ, ಅದು ಜನವರಿಯಿಂದ ಅಪ್ಲೈ ಆಗುವಂತೆ. ಈಗಾದ್ರೆ ಇದೀಗ ಜುಲೈ ತಿಂಗಳ ತುಟ್ಟಿ ಭತ್ತೆ ಏನು ಜುಲೈ ತಿಂಗಳಿನಲ್ಲಿ ನೀಡಬೇಕಾಗಿರುವಂತಹ, ಜುಲೈಯನ್ನು 1, ಆಗಸ್ಟ್ 2, ಸೆಪ್ಟೆಂಬರ್ 3 ಈ 3 ತಿಂಗಳ ಅರಿಯರ್ಸ್ ಅನ್ನು ಹಾಕ್ತಾರೆ. ಡಿಎ ಹೈಕ್, ಡಿಆರ್ ಹೈಕ್ ಗೆ ಸಂಬಂಧಿಸಿದಂತೆ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಅಕ್ಟೋಬರ್ನಲ್ಲಿ ಪಡೆಯಲಿದ್ದೀರಿ. ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ. ಅಕ್ಟೋಬರ್ನಲ್ಲಿ ನೀವು ಪಡೆಯಲಿದ್ದೀರಿ ತುಟ್ಟಿ ಭತ್ತೆಯ ಹೆಚ್ಚಳ. ಯಾವ ರೀತಿಯಾಗಿ ಹೆಚ್ಚಳ? ಈ ಮೂಲಕ ದೀಪಾವಳಿಯ ಹಬ್ಬಕ್ಕೂ ಮೊದಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಬಂಪರ್ ಗಿಫ್ಟ್ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಯಾವ ರೀತಿಯಾಗಿ ದೀಪಾವಳಿ ಹಬ್ಬಕ್ಕೂ ಮುನ್ನವೇ ಅಂದ್ರೆ, ರಾಜ್ಯದಲ್ಲಿ ದೀಪಾವಳಿ ಇನ್ನೇನು 15-20 ದಿನಗಳ ಒಂದು ಮುಂದೆ ಇರುವಂತದ್ದು. ಹಾಗಾದ್ರೆ ಈಗ ತುಟ್ಟಿ ಭತ್ತೆ ನೀಡಿದ್ರೆ ಆ ಒಂದು ಯಾವಾಗಿನಿಂದ ಈ ತಿಂಗಳ ಕೊನೆಯಲ್ಲಿ ಸಂಬಳದೊಂದಿಗೆ ಆಡ್ ಆಗಿ ಮತ್ತು ಅರಿಯರ್ಸ್ 3 ತಿಂಗಳಾಗಿ ಬರುವಂತದ್ದು. ಈ ಬಾರಿ 3-4% ಅಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಸಿಗುವ ಸಂಪೂರ್ಣ ಸಾಧ್ಯತೆ ಇದೆ. ಹಾಗಾದ್ರೆ ಈ ಹಣ ಸೇರಿ ಸರ್ಕಾರಿ ನೌಕರರ ಮಾಸಿಕ ಮತ್ತು ವಾರ್ಷಿಕ ವೇತನ ಹೆಚ್ಚಳ ಪಡೆಯಬಹುದು ಎಂಬ ಲೆಕ್ಕಾಚಾರ ಇಲ್ಲಿವೆ. ಏನಿದೆ ಇಲ್ಲಿ, ನಾವು ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತ ಮಾಹಿತಿ ಓದ್ತಾ ಇದ್ದೀವಿ ಅಂತ ನೀವು ಅನ್ಕೋಬೇಡಿ. ಕೇಂದ್ರ ಸರ್ಕಾರಿ ನೌಕರರಿಗೆ 8% ಅಷ್ಟು ದುಟ್ಟಿ ಭತ್ತೆ ಹೆಚ್ಚಳ ಮಾಡ್ತಾರೋ ಅದನ್ನೇ ಫಾಲೋ ಅಪ್ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಮಾಡ್ತಾರೆ. ಮೊದಲೆಲ್ಲ 6ನೇ ವೇತನ ಆಯೋಗದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ವೇತನ ಪಡಿತಾ ಇದ್ರು. ಆದ್ರೆ ಈಗ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಪಡಿತಾ ಇದ್ದಾರೆ. ಕೇಂದ್ರದಲ್ಲಿ ಸಹ 7ನೇ ವೇತನ ಆಯೋಗ ಇದೆ. ಹಾಗಾದ್ರೆ ಕೇಂದ್ರ ಮಾಡುವ ಬದಲಾವಣೆಗಳು ರಾಜ್ಯದಲ್ಲಿ ಸಹ ಖಂಡಿತವಾಗ್ಲೂ ಆಗ್ತವೆ. ಅದಕ್ಕೆ ಸಂಬಂಧಿಸಿದಂತೆ ಯಾರು ಕಡ್ಡಿ ಅಲ್ಲಾಡಿಸೋದಿಲ್ಲ. ಇಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೇಂದ್ರ ಏನ್ ಮಾಡುತ್ತೋ ರಾಜ್ಯ ಸರ್ಕಾರಿ ನೌಕರರು ಸಹ ಅದೇ ರೀತಿಯಾಗಿ ಸಿಗುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಹಳೆಯ ಪಿಂಚಣಿ ಬದಲಾಗಿ UPS ಅಂತ ಹೊಸ ಒಂದು ಏನು ಪಿಂಚಣಿ ವ್ಯವಸ್ಥೆ, NPS ಅನ್ನು ಏನು ತೆಗೆದುಹಾಕ್ತಾರೆ, OPS ನು ಕೊಡಲ್ಲ. ಹಾಗಾದ್ರೆ UPS ಅಂತ ಹೊಸ ಒಂದು ಯೋಜನೆ ಕೇಂದ್ರ ಪರಿಚಯಿಸಿದೆ. ಆ ಒಂದು ಯೋಜನೆಯನ್ನು ಸಹ NPS ನ ಬದಲಾಗಿ ಕೇಂದ್ರದಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಅದನ್ನೇ ರಾಜ್ಯಗಳಲ್ಲೂ ಸಹ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಸರ್ಕಾರಿ ನೌಕರರಿಗೆ ಇನ್ನು ಮುಂದೆ ಪೆನ್ಷನ್ ಸಿಗಲಿದೆ, ಯಾವುದೇ ರೀತಿಯಾಗಿ ಟೆನ್ಷನ್ ಬೇಡ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಯಾವ ರೀತಿಯಾಗಿ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾ, ದಯವಿಟ್ಟು ಯಾರೆಲ್ಲ ಏನು ಲೈವ್ಗೆ ಸೆಷನ್ ಅಲ್ಲಿ ನೋಡ್ತಾ ಇದ್ದೀರಾ ಮಾಹಿತಿ, NPS ಬದಲಾಗಿ UPS OPS ನೀಡಲಾಗುವುದಿಲ್ಲ ಅಂತ ಸ್ಪಷ್ಟನೆ ನೀಡಲಾಗಿದೆ. UPS ನೀಡಿದ್ರೆ ಅದರ ಏನು ಲಾಭಗಳು ಏನಿದಾವೆ, ಹಾನಿ ಏನಿದೆ, ಕೇಂದ್ರ ಯಾವಾಗ ಇಂಪ್ಲಿಮೆಂಟೇಷನ್ ಮಾಡುತ್ತೆ, ರಾಜ್ಯಗಳಿಗೆ ಅಪ್ಲೈ ಆಗುತ್ತಾ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡ್ತೀವಿ. ದಯವಿಟ್ಟು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ NPS ಅನ್ನು ಏನು ಪಿಡುಗನ್ನು ತೆಗೆದುಹಾಕಿ ಹಳೆ ಪಿಂಚಣಿ ಎಂಬ ಒಂದು ಏನು ಸುಂದರ ಹೂವನ್ನು ಮತ್ತೆ ಸರ್ಕಾರಿ ನೌಕರರಿಗೆ ಬೇಕೆನ್ನುವರು ದಯವಿಟ್ಟು ಆ ಒಂದು ಮಾಹಿತಿಗಾಗಿ ನೀವು OPS ಅತ್ತ ನೀವು ಟೈಪ್ ಮಾಡಿ ಕಮೆಂಟ್ಸ್ ಅಲ್ಲಿ ಬರೀಬೇಕು. ನಾವು ನಿಮಗೆ ಸಂಬಂಧಿಸಿದಂತ ಮಾಹಿತಿಯನ್ನು ತಲುಪಿಸಿವಿ. UPS ಅಂದ್ರೆ ಏನು, ಅದರ ಮಹತ್ವ ಏನು, ಕೇಂದ್ರ ಯಾವಾಗ ಒಂದು ಇಂಪ್ಲಿಮೆಂಟೇಷನ್ ಮಾಡುತ್ತೆ, ನೌಕರರಿಗೆ ಅದು ಲಾಭವ ಅಥವಾ ಹಾನಿಯೇ ಎಂಬುದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕಲೆ ಹಾಕಿ ನಿಮ್ಗೆ ನೀಡುವಂತ ಕೆಲಸ ಮಾಡ್ತೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ದಯವಿಟ್ಟು OPS ಅಂತ ಬರೀರಿ. ನೋಡ್ತಾ ಇದ್ದೀರಾ ಈಗಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ 3-4% ಅಷ್ಟು ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಲೆಕ್ಕಾಚಾರ ಈಗ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ನಾವು ಮುಂದೆ ನೋಡ್ತಾ ಇದ್ರೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಒಂದು 7th ಪೇ ಕಮಿಷನ್ ಸಲುವಾಗಿ ನಿಮ್ಗೆಲ್ಲ ಗೊತ್ತಿದೆ,
ಹತ್ತು ಹಲವಾರು ಹೋರಾಟಗಳ ಒಂದು ತದನಂತರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದೊರೆತಿದೆ ಈ ಒಂದು ಸೆವೆಂತ್ ಪೇ ಕಮಿಷನ್. ಸೆವೆಂತ್ ಪೇ ಕಮಿಷನ್ ನಿಂದಾಗಿ ರಾಜ್ಯದಲ್ಲಿ ಗಣನೀಯವಾದಂತ ಒಂದು ಸ್ಯಾಲ್ರಿಗಳು ಹೆಚ್ಚಳವಾಗಿದ್ದಾವೆ. ಅದು ಗ್ರೂಪ್ ಎ ಆಗಿರ್ಬೋದು ಅಥವಾ ಗ್ರೂಪ್ ಬಿ ಆಗಿರ್ಬೋದು ಅಥವಾ ಗ್ರೂಪ್ ಸಿ ಆಗಿರ್ಬೋದು ಅಥವಾ ಗ್ರೂಪ್ ಡಿ ಆಗಿರ್ಬೋದು, ನಿಮ್ಗೆಲ್ಲ ಖಂಡಿತವಾಗಲೂ ಒಂದು ಈ ಒಂದು 7ನೇ ವೇತನ ಆಯೋಗದಿಂದಾಗಿ ಬಹಳಷ್ಟು ಲಾಭ ಪಡೆದಿದ್ದೀರಾ. ಅಲ್ಲಿ ಕನಿಷ್ಠ ಪಕ್ಷ 7-8 ಸಾವಿರ ರೂಪಾಯಿ ಆ ಗ್ರೂಪ್ ಡಿ ನೌಕರರಿಗೂ ಸಹ ಇನ್ಕ್ರೀಸ್ ಆಗಿರುವಂಥದ್ದು. ಹಾಗಾಗಿ ನೌಕರರು ಪಡೆದಿರುವಂಥ ಈ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಹಳಷ್ಟು ಶ್ರಮ ವಹಿಸಿದೆ, ನಿಮ್ಗೆಲ್ಲ ಗೊತ್ತಿದೆ. ಬಹಳಷ್ಟು ಹೋರಾಟದ ಫಲಶೃತಿಯಾಗಿ ಏನು ಸಿ ಎ ಷಡಕ್ಷರಿಯವರು ಸಹ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ರಾಜ್ಯ ಸರ್ಕಾರಿ ನೌಕರರು ಸಹ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ಏನು ಮಾಹಿತಿಯನ್ನು ಬಿತ್ತರಿಸಿದ್ದೇವೆ, ಅದಕ್ಕೆ ಸಂಬಂಧಿಸಿದಂತೆ ನೀವೆಲ್ಲನೂ ಸಹ ಅಪ್ಡೇಟ್ಸ್ಗಳನ್ನು ಪಡಿತಾ ಇದ್ರಿ. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಲೇಬೇಕಾಗಿರುವಂತಹ ಪ್ರಸಂಗ ಬಂದು ಮುಖ್ಯಮಂತ್ರಿಗಳು ಇನ್ನು ಸರ್ಕಾರಿ ನೌಕರರ ಮುಂದೆ ತಲೆಬಾಗಿ ನೌಕರರ 7ನೇ ವೇತನ ಆಯೋಗ ನೀಡಿ ಒಂದು ಅವರ ಒಂದು ಮನಗೆಲ್ಲುವಂತ ಕೆಲಸ ಮಾಡಿದ್ರು, ಅದೊಂದು ಬೇರೆ ವಿಷಯ. ಆದರೆ ಈ ಒಂದು ಸೆವೆಂತ್ ಪೇ ಕಮಿಷನ್ ಅನ್ನುವ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಇನ್ನು ಮುಂದೆ ತುಟ್ಟಿ ಬತ್ತೆ ಎಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕಮ್ಮಿ ಅಂದ್ರು ಗ್ರೂಪ್ ಡಿ ನೌಕರರಿಗೆ 2,000ಕ್ಕಿಂತ ಹೆಚ್ಚಿನ ಒಂದು ತುಟ್ಟಿ ಭತ್ತೆ ಹೆಚ್ಚಳ ಸಿಗಲಿದೆ ಅಲ್ಲಿ. ಅದಕ್ಕಾಗಿನೇ 8,640 ರೂಪಾಯಿ ಅಂತ ನೀಡಿದ್ದಾರೆ. ಅದು ಗ್ರೂಪ್ ಎ ನೌಕರರಿಗೆ, ಗ್ರೂಪ್ ಬಿ ನೌಕರರಿಗೆ, ಗ್ರೂಪ್ ಸಿ ನೌಕರರಾಗಿರ್ಬೋದು, ಎಲ್ಲರಿಗೂ ಒಳ್ಳೆ ಒಳ್ಳೆ ರೀತಿಯಾದಂಥ ತುಟ್ಟಿ ಭತ್ತೆಗಳು ಹೆಚ್ಚಳವಾಗುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ತುಟ್ಟಿ ಭತ್ತೆ ಒಂದು ಹೆಚ್ಚಳದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ದೀರಾ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ, ಕೇಂದ್ರದ ಸರ್ಕಾರಿ ನೌಕರರಿಗೂ ಸಹ 4% ಅಷ್ಟು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ 4% ಅಷ್ಟು ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಾಜ್ಯದ ನೌಕರರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ಒಂದು ಏನು ದಿನಗಳ ಒಳಗಾಗಿ ಈ ದೀಪಾವಳಿಗೂ ಮುನ್ನ ನೌಕರರ ವೇತನ ಹೆಚ್ಚಳವಾಗಲಿದ್ದು ನೌಕರರಿಗೆ ಸಿಹಿ ಸುದ್ದಿ, ಬಂಪರ್ ಸಿಹಿ ಸುದ್ದಿ. ಮಾಹಿತಿ ನೋಡಿದವರು ಎಲ್ಲರೂ ಸಹ ಲೈಕ್ ಮಾಡ್ತಾ ಹೋಗಿ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕೇಳಿ. ಯಾಕಂದ್ರೆ ಕೇಂದ್ರಕ್ಕೆ ಸರಿ ಸಮಾನವಾಗಿ ಡಿ ಎ ನೀಡೋದಿಲ್ಲ ಅಂತ ನೀವು ಪ್ರಶ್ನೆಗಳು ಕೇಳ್ತಾ ಇದ್ರೆ ನಾನು ಕ್ಲಾರಿಫಿಕೇಶನ್ ನೀಡಿದ್ದೇನೆ. ಕೇಂದ್ರಕ್ಕೆ ಸರಿ ಸಮಾನವಾಗಿನೇ ಡಿ ಎ ನೀಡ್ತಾರೆ, ಯಾವಾಗ ನೀಡ್ತಾರೆ ಅಂತ ಹೇಳಿದ್ದೀನಿ, ಮತ್ತು ಎಷ್ಟು ನೀಡ್ತಾರೆ ಅಂತ ಹೇಳಿದ್ದೀನಿ, ಮತ್ತೆ ಯಾವೆಲ್ಲ ಒಂದು ಅಪ್ಡೇಟ್ಸ್ ಗಳಿದ್ದಾವೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದಿದ್ದೀರಾ. ಮಾಹಿತಿಯನ್ನು ಎಲ್ಲರ ಜೊತೆ ಹಂಚಿಕೊಂಡ್ರೆ ನಾವು ಸಹ ನಿಮ್ಗೆ ಮಾಹಿತಿ ನೀಡೋದ್ರಲ್ಲಿ ಒಂದು ಸಂತೃಪ್ತಿ ಆಗುತ್ತೆ. ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ, ರಾಜ್ಯ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ ಕರ್ನಾಟಕ ರಾಜ್ಯ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಂದ. ಯಾವ ರೀತಿಯಂತ ಸಿಹಿ ಸುದ್ದಿ ಬರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ಕೆಲಸ ನಿರ್ವಹಿಸಿರುವಂತಹ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯದಾದ್ಯಂತ ನಿವೃತ್ತ ನೌಕರರಿಗೆ ಮೊದಲ ಬಾರಿಗೆ ತುಟ್ಟಿ ಭತ್ತೆ ಹೆಚ್ಚಳವಾಗಲಿದೆ. ಬನ್ನಿ ನೋಡೋಣ ಏನೆಲ್ಲ ಮಾಹಿತಿ ಇದೆ, ರಾಜ್ಯ ಸರ್ಕಾರಿ ನೌಕರರಿಗೆ ವೇತನದಲ್ಲಿ ಎಷ್ಟೆಲ್ಲ ವೃದ್ಧಿ ಆಗಲಿದೆ, ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ನೌಕರರ ಏನು ಆಸೆ ಇದೆ ಎಂಬುದರ ಬಗ್ಗೆ ರಾಜ್ಯದ ಒಂದು ಸರ್ಕಾರಿ ನೌಕರರ ಮಹತ್ವದ ಮಾಹಿತಿಯನ್ನು ಈ ಒಂದು ಲೈವ್ ಸೆಷನ್ ಅಲ್ಲಿ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಅಕ್ಟೋಬರ್ನಲ್ಲಿ ಅಂದರೆ ಇದೇ ತಿಂಗಳಿನಲ್ಲಿ ಸರ್ಕಾರಿ ನೌಕರರಿಗೆ ಡಿ ಎ ಅಂದರೆ ತುಟ್ಟಿ ಭತ್ತೆ ಹೆಚ್ಚಳ ವೇತನದಲ್ಲಿ 8,640 ರೂಪಾಯಿವರೆಗೆ ಏರಿಕೆ ಆಗಲಿದೆ. ಆ ಒಂದು ಮಾಹಿತಿ ನಾವು ಏನಂದ್ರೆ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ ವೇತನದಲ್ಲಿ ಎಷ್ಟೆಲ್ಲ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಗ್ರೂಪ್ ಎ ಆಗಿರಬಹುದು, ಗ್ರೂಪ್ ಬಿ ಆಗಿರಬಹುದು, ಗ್ರೂಪ್ ಸಿ ಆಗಿರಬಹುದು ಅಥವಾ ಗ್ರೂಪ್ ಡಿ ಆಗಿರಬಹುದು, ಎಲ್ಲಾ ಒಂದು ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತ ಒಂದು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಮಹತ್ವದ ಮಾಹಿತಿಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ, ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಮತ್ತು ನಿವೃತ್ತ ಸರ್ಕಾರಿ ನೌಕರರು ಮಾಹಿತಿಯನ್ನು ಗಮನಿಸಲೇಬೇಕಾಗಿದೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ರಾಜ್ಯ ಮತ್ತು ದೇಶದ ಸರ್ಕಾರಿ ನೌಕರರು ಎಲ್ಲರಿಗೂ ಸಹ ತುಟ್ಟಿ ಭತ್ತೆ ಹೆಚ್ಚಳ ದೀಪಾವಳಿ ಇನ್ನೇನು ಕೆಲವೇ ದಿನಗಳಲ್ಲಿದೆ, ಅದಕ್ಕಿಂತ ಮುಂಚಲೇ ದಸರಾ ಒಂದು ಹಬ್ಬದ ಸಡಗರದಲ್ಲೇ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಪ್ರಥಮ ಬಾರಿಗೆ
ತುಟ್ಟಿ ಭತ್ತೆ ಹೆಚ್ಚಳವಾಗಲಿದೆ, ಅದರ ಕುರಿತಂತೆ ಸಂಪೂರ್ಣವಾದಂತಹ ಮಾಹಿತಿ ನಮಗೆ ಲಭ್ಯವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯವರು ಏನು ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ನೌಕರರ ಪರವಾಗಿದ್ದಾರಾ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನೋಡ್ತಾ ಇದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್, ಸೆವೆಂತ್ ಪೇ ಕಮಿಷನ್ ಅಕ್ಟೋಬರ್ ನಲ್ಲಿ ಸರ್ಕಾರಿ ನೌಕರರ ಡಿಎ ಘೋಷಣೆ, ವೇತನದಲ್ಲಿ ರೂಪಾಯಿ 8,640 ಹೆಚ್ಚಿನ ಏರಿಕೆ ಎಂಬುದರ ಬಗ್ಗೆ ನೀವು ಅನ್ಬಹುದು. ಯಾವ ರೀತಿಯಾಗಿ ಹೆಚ್ಚಳವಾಗಲಿದೆ, ಏನ್ ಪ್ರೂಫ್ ಇದೆ, ಅದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಒಂದು ಮಾಹಿತಿ ನೀಡ್ತಾ ಇದ್ದೀರಾ, ಅಪ್ಗ್ರೇಡ್ ಏನು ಸರ್ಕಾರದ ಒಂದು ಡಾಕ್ಯುಮೆಂಟ್ಸ್ ತೋರಿಸಿ ಅಂತ ಕೇಳಬಹುದು. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯಂತ ಮಾಹಿತಿ ನಮಗೆ ಲಭ್ಯವಾಗಿದೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ, ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಏನೋ ತುಟ್ಟಿ ಭತ್ತೆ ಡಿಎ ಮತ್ತು ಡಿಆರ್ ನೀಡ್ತಾರೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಸಹ ತುಟ್ಟಿ ಭತ್ತೆ ನೀಡೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೀತೀನಿ, ರಾಜ್ಯ ಸರ್ಕಾರಿ ನೌಕರರ ಪರವಾಗಿದ್ದೇನೆ, 7ನೇ ವೇತನ ಆಯೋಗವನ್ನೇ ನೀಡಿದ್ದೇನೆ, ಒಂದು ಡಿಎ ನೀಡುವ ಒಂದು ಕೆಲಸ ಕೇಂದ್ರಕ್ಕೆ ಸರಿ ಸಮಾನವಾಗಿ ನೀಡ್ತೀನಿ, ಅದಕ್ಕಿಂತ ಒಂದು ಹೆಚ್ಚಿನ ಯಾವುದೇ ರೀತಿಯಂತ ನಿಮಗೆ ತೊಂದರೆ ಆಗದಿರದಂತೆ ನೋಡಿಕೊಳ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಒಂದು ಮಾಹಿತಿ ಯಾವ ರೀತಿಯಾಗಿ 8,640 ರೂಪಾಯಿ ಏರಿಕೆ ಆಗಲಿದೆ ಅಂತ ನೋಡ್ತಾ